लक्ष्मी बारम्मा भाग्याद लक्ष्मी बारम्मा नम्मम्मा भाग्याद लक्ष्मी बारम्मा नी भाग्याद लक्ष्मी बारम्मा जय मेले हे जय निकोवा हे जय मेले हे जय निकोवा गे जय कालीना नादव तोरुत हे जय मेले हे जय निकोवा गे जय कालीना नादव तोरुत सज्जन साधु ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕಾಲುವೆ ಹರಿಸಿ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಓ ಏನೋ ದಾಸಣ್ಣ ಆಗ್ಲೇ ನಿನ್ ಗಿಡ್ಡಗಳು ಬೆಳೆದು ಹೋರಿ ಆಗ್ಬೋಯ್ತು ಹೌದ್ರಪ್ಪ ನನ್ ಮಕ್ಕಳು ಹಿಂಗೆ ಬೆಳೆದು ಪ್ರಾಯಕ್ಕೆ ಬಂದವರು ಒಂದ್ ಎಕರೆ ಭೂದಾನ ಮಾಡಿ ಅಂತ ಎಷ್ಟೋ ಸಲ ಕೇಳ್ಕಂಡೆ ದಣೀರ್ ಮನಸ್ಸು ಕರಂಗಿಲ್ಲ ಏನ್ ಮಾಡ್ಲೋ ದಾಸಣ್ಣ ನಮ್ಮ ಅಕ್ಕನ ಕಾಟ ಬೇರೆ ಜೀತ್ಗಾರ ಜಮೀನ್ ಮಾಡಿದ್ರೆ ಭೂಮಿ ಬಂಜರಾಗುತ್ತೆ ಬಾಳ ಮನೆ ಹಾಳಾಗುತ್ತೆ ಅಂತಾಳೆ ಹಾಳಾದವನು ಇನ್ನೂ ಸಾಯ್ಲಿಲ್ಲ ನೋಡು ಅಯ್ಯೋ ಹಂಗನ್ ಬಿಡಿದ್ವಿ ಆ ನನ್ ತಾಯಿ 100 ವರ್ಷ ಸಂಖ್ಯೆ ಬದುಕು ಹಾಗಾದ್ರೆ ಭೂಮಿ ಮಾಡೋದ್ ನಿನ್ನ ಹಣೆಯಲ್ಲಿ ಬರೀಲಿಲ್ಲ ಹೋಗ್ಲಿ ಈ ಹೋರಿಗಳನ್ನ ಮಾರೋದಾದ್ರೆ ಬೇರೆ ಯಾರಿಗೂ ಮಾರಬೇಡ ನನಗೆ ಮಾರ್ಬಿಡು ನನ್ನ ಜೀವನ ಕಾಪಾಡಕ ಬಂದಿವಿನಿ ಬುದ್ಧಿ ಚೆನ್ನಾಗಿ ಚೆಲುವು ನಾನು ನನ್ನ ಮಕ್ಕಳು ಈ ಹೋರಿಗಳು ಒಂದಿಗೆ ಭೂಮಿ ಆರಂಭ ಮಾಡಬೇಕು ಅಂತ ನಿನ್ನ ಆಸೆ ಕನಸೆ ಎಲ್ಲ ನಿಮ್ಮ ಅಣ್ಣಂದ್ರು ತಗೋ ನಾಡು ಅವ್ರಿಗೂ ಕೊಟ್ಟು ನೀನು ತಿನ್ನು ಯಪ್ಪ ಯಪ್ಪ ಅವ್ರ ಮನೇಲಿ ಚಿನ್ನದ ನೇಗಿಲಿಟ್ಟು ಪೂಜೆ ಮಾಡ್ತಿದ್ರು ಕಣಪ್ಪ ಅದು ಮಣ್ಣುಳ ನೇಗಿಲಲ್ಲ ಕಣವ ಮನಸ್ಸನ್ನು ಉಳಕೆ ಯಪ್ಪ ಚಿಕ್ಕಪ್ಪ ಎಲ್ಲಿಯ ಅಣ್ಣ ಬಾಧರ್ಮ ಬೆಳಗ್ನಿಂದ ನಿನ್ ಕಾಲ್ಗೆ ಅಡ್ಬಿಡ್ಬೇಕು ಅಂತಿದ್ದೆ ಎಟ್ಟಿ ಕಾರ್ತಿಂದ ಬರಕ್ಕಾಗ್ಲಿಲ್ಲ ಅದಕ್ಕೇನೋ ಧರ್ಮ ನಂಗ್ ತಮ್ಮ ಅಂತ ಇರೋ ನೀನೊಬ್ನೇ ಅಲ್ವ ಎಲ್ಲಾರ ಹೆಂಗಾರ ಚೆನ್ನಾಗಿರು ಧರ್ಮಣ್ಣ ಅಣ್ಣ ಧರ್ಮ ಹಬ್ಬ ಅಂತ ಯಜಮಾನ್ರಿಗೆ ಅಡ್ಬಿಡಕ್ ಹೋಗ್ತಾ ಇದ್ದ ಹೌದು ಕಣ್ಣಣ್ಣ ಚಿಕ್ಕಪ್ಪ ದೀಪಾವಳಿ ಹಬ್ಬದ ದಿವಸ ನಿನ್ ಬಾಯಿ ಸೀ ಮಾಡ್ತೀನಿ ತಗ ಮತ್ತೆ ನಂಗೆ ಒಳ್ಳೇದಾಗ್ಲಿ ಅಂತ ಅರ್ಥ ಚಿಕ್ಕಪ್ಪ ಅಯ್ಯೋ ನನ್ ಕಂದ ತಾಳ್ಯಾಕ ಸಂಚಾಕ ರಾಗ ದಿಂಚಾಕ ಹೆಜ್ಜಾಕ ಗೆಜ್ಜಾಕ ರಾಗ ದಿಂಚಾಕ ಕುಂಗೋಣು ಬಾರ
ಅಪ್ಪ ಜಮೀನ್ದಾರ ಭೂಮಿನ ಕೊಟ್ರೆ ಕೊಟ್ರ ಅಂತ ಕೇಳ್ತೀಯಲ್ಲ ರಾಮಣ್ಣ, ಸ್ಥಳ ಸ್ಥಳಾಂತರದಿಂದ ಅವ್ರ ಮನೆಯಾಗ ಗೀಸ ಮಾಡ್ಕೊಂಡ್ ಬಂದಿದೀವಿ ನಾವು, ನಮಗ್ ಕೂಡ ಇನ್ಯಾರು ಕೊಟ್ಟಾರ ಹೇಳು. ಹೇಳವ ಕೇಳ ಹೇಳು ಕೇಳು ಅಪ್ಪ. ಅಪ್ಪ ಅಪ್ಪ ಏನವ ಗೌರ ಯಜಮಾನಾಟಿಗೆ ಏನಾಯ್ತು? ಅವ್ರ ಮನೆ ತಲೆಬಾಗಿಲು ಗಂಟ ಹೋಗಿದ್ದೆ ರಾಮಣ್ಣ, ಅಲ್ಲೆಲ್ಲ ಮಾತಾಡಿ ಕೆಳಗಿನಿಂದ ಇಳಿಸ್ಬಿಡ್ದೆ ಮುಖವನ್ನ. ಆಮೇಕೆ ನಂಗೂ ನೆತ್ತಿಗೇರ್ತು ಸುಟ್ಟು ಹಂಗೆ ಕೆಕ್ಕಿಸ್ಕೊಂಡು ನೋಡ್ದೆ. ಆಮೇಕೆ ಲಾಡು ಉಂಡೆ ಕೊಟ್ಟು ನೀನು ತಿಂದು ನಿಮ್ಮ ಅಣ್ಣಂದ್ರಿಗೆ ಕೊಟ್ಬಿಡು ಅಂದ್ರು. ಅಣ್ಣ ಅಣ್ಣ ಏಟಾದ್ರು ದೊಡ್ಡ ಮಂತ್ರ ದೊಡ್ಡ ಮಂತ್ರ ಅಲ್ವೇ ತಗೊಲ್ಲ ಚೆನ್ನ. ಬೈಕ್ ಕಟ್ಟವ್ರೆ ಈಸ್ಕೊಂಬಂದ್ಬಿಟ್ಲು ದೊಡ್ಡದಾಗಿ ಬೈಗಳ ನಿಟ್ಟಾಗ ಅಂಟ್ಕೊಂಡಾಯ್ತಾ? ಜೋರಾಗಿ ಬಂದ್ರೆ ಗಾಳಿಗೆ ಆಯ್ತು, ಮೆತ್ತಿಗೆ ಬೈದ್ರೆ ಅವ್ರಿಗೆ ಆಯ್ತು. ತಗ ತಗ ಕಂಟಿನ್ಯೂ ತಗ ಗಾಳಿ ಗಾಡ್ತಿರೋದು ಬಾಡ ಅಂದ್ರೆ ಬಾಡ ಬರ್ತಿದ್ರೆ ಹೋಗು. ನಾನು ದೊಡ್ಡಣ್ಣ ಇದ್ರೆ ತಿಂತೇವೆ, ಅವರಷ್ಟು ಪ್ರೀತಿ ಹಾಕೊಟ್ರೆ ಬೇಡ ಅನ್ಬೋಯ್ದ? ತಗ ರಾಮಣ್ಣ ನೀನೇ ತಿನ್ನು. ನೋವಿನೊಂದು ಹಾಡಿದೆ ನೀ ತಾಳ ಹಾಕುವ ಆನಂದ ತುಂಬಿದೆ ಇಳಗೆ ದೂರವಾಗಿ ಬಾ. ನೋವಿನೊಂದು ಹಾಡಿದೆ ಕುಬ ಆನಂದ ತುಂಬಿದೆ ಇಳಗೆ ದೂರವಾಗಿ ನೋವಿನೊಂದು ಹಾಡಿದೆ ನೀ ತಾಳ ಹಾಕುಬ ನೀ ತಾಳ ಹಾಕುಬ. ಚಂದ ನೀ ಚಿಂತೆಯ ನೀಗೆ ನಿಂತರೆ ಚಂದ
ನಿನ್ ಕಣ್ಣ ಮುಂದೆ ಬದುಕಿದ್ರು ನೀನ್ ಅಣ್ಣದ ಆ ಏನಾಯ್ತಪ್ಪ ಯಾವನ ಏನಂತ ಹೇಳಪ್ಪ ಅವನೊಂದ ಸಲ ನಾಶ ಮಾಡಕ್ ಬಿಡ್ತೀನಿ ಹಂಗನ್ಬೇಡ ಕಣ್ಣನ್ನಪ್ಪ ಯಾರು ಏನು ಅಂದಿಲ್ಲ ಕಣ್ಣ ನಂಗೆ ದುಃಖ ಒತ್ತರಿಸ್ಕೊಂಬಂತು ಕೊಂತು ಬಿಟ್ಟೆ ಅದಕ್ಕೆ ನಿಮ್ಮಂತ ಮಕ್ಕಳು ನನ್ನ ಕಣ್ಣೆದ್ರಿ ಈಗ ನಗ್ನಗ್ತಾ ಇರೋವಾಗ ನಂಗೇನ್ ಕಮ್ಮಿ ಅಂತ ಚಿಂತೆ ಮಾಡಿ ಬಿಟ್ಬಿಟ್ಟೆ ಕಣವ ಬಿಟ್ಬಿಟ್ಟೆ ಕಣಿ ಅಪ್ಪ ದಣೇರ್ ಏನಂದ್ರಪ್ಪ ನಮ್ಮ ಹಣೆಯ ಬ್ರಹ್ಮ ಉಳೋದನ್ನ ಬರದಿಲ್ಲ ಕಣ ಹಂಗಾರೆ ಭೂಮಿ ಪಡಕಿಲ್ಲ ಅಣ್ಣ ಅವ್ರಿಗೇನೋ ಪಡಬೇಕು ಅಂತ ಆಸೆ ಕಣ ಆದ್ರೆ ಜಮೀನ್ದಾರಿಕೆ ಅವ್ರ ಅಕ್ಕಂದಲ್ವಾ ಆ ತಾಯಿ ತಾನು ಬದುಕಿರೋ ಗಂಟ ಜೀತ್ಗಾರ ಜಮೀನ್ ಮಾಡಬಾರ್ದು ಅಂತ ಅವಳದು ಜಮೀನ್ದಾರಿ ಅವನದಲ್ವೋ ಸಣ್ಣನ್ಗೊಂದು ಪಿಳ್ಳೆನವ ನಾಳೆಯಿಂದ ಅವನ ಮನೆಗೆ ನಾವು ಜೀತಕ್ಕೆ ಹೋದ್ರಂದ್ರೆ ನಾವು ಜೀತ್ಗಾರ ಓಕೆ ಇಲ್ಲ ಲಕ್ಷ ನಿನ್ ಪಾಪ ಮೂಗಿನ ತುದಿ ಮೇಲೆ ಐತಲ್ಲ ತಾಳ್ದವನು ಬಾಳ್ತಾನೆ ಅಂತ ಕೇಳಿಲ್ವ ಒಸಿ ಸಮಾಧಾನ ತಂದ್ಕೊಳ್ರೋ ಶಿವ ಕಂಡ್ಬಿಟ್ರೆ ಎಲ್ಲ ಸ್ತ್ರೋಯ್ತದೆ ಕಣೋ ಓ ಬಿರ್ಬಿರ್ ಬಾಯಿಗೆ ಹಾಕೊಂಡು ಹೇಳಿ ಒಳ್ಳೇದು ಕಣ ಎದ್ದೇನಪ್ಪ ಅಜ್ಜಿ ಎದ್ದೆ ಕಣ ಸಲಾಂ ದಾದಾ ಸಲಾಂ ಬಂದವ ನಿಂಗೆ ಮನೇಲಿ ಚಾಕರಿ ಮಾಡ್ಕಲ್ಲ ಕಣಪ್ಪ ಸಹಾಯ ಗಂಟ ಇರೋ ಮನೆ ಚಾಕರಿ ಮಾಡ್ಕಂಡ್ರೆ ನನ್ನ ಮಾತೆ ಏ ದಳಲೈ ಅಲ್ಕಂಡ್ರು ನಂಗೂ ಆಸೆ ಇಲ್ಲ ಕಣ್ರು ನ್ಯಾಯವಾಗಿ ಸತ್ವವಾಗಿ ಧರ್ಮವಾಗಿ ನಡೆಯೋರ್ನ ಶಿವ ಎಂದೂ ಕೈ ಬಿಡಕ್ಕಿಲ್ಲ ಕಣ್ರು ನನ್ನ ಕಂದುಗಳ ಒಂದಲ್ಲ ಒಂದಿನ ನಮ್ ಕನಸು ನನ್ ಸಾಧ್ಯತೆ ಕಣ್ರು ನನ್ನ ಕಂದುಗಳ ಬನ್ನಿ ರಾಮ ಲಕ್ಷ ಬಾ ಗೌರ ಗೌರ ಗಂಜಿ ಕೊಡವ ಬನ್ನಿ ಗೌರ ಗೌರ ಬೇಗ ಗಂಜಿ ನಿರ್ತತ್ತರವ ಇದು ಗೊಬ್ಬರ ಎಲ್ಲ ಊಡು ಬಿಡ್ಬೇಕು ಹಂಗೆ ತೆಂಗಿನಕಾಯಿನ ಮಟ್ಟೆ ಸುಲಿಸಬೇಕು ಅಂತಿದ್ರು ದಣೇರು ಕೇಶವ ನಾರಾಯಣ ಮಾಧವ ಗೋವಿಂದ ಯೋ ಯಾಕ್ರೋ ಬಂದ್ರಿ ನಿಮ್ಮನ್ನೆಲ್ಲ ಕಣ ಕರೆದಿತ್ತು ಸಂಧ್ಯಾ ಬಂದ್ರೆ ಮಂತ್ರ ಹೇಳ್ತಿದ್ದೆ ಹೋಗ್ರಪ್ಪ ಹೋಗಿ ಕೆಲಸ ನೋಡಿ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿದ್ರಿ ಮಾಡಿದ ಪಾಪ ಎಲ್ಲ ಪರಿಹಾರವಾಗುತ್ತಮ್ಮ ಏನ್ ಭಕ್ತಿ ಏನ್ ಪೂಜೆ ಎತ್ನೋ ಗರುಡ ಮಹಾಶಯ ಇನ್ನೂ ಇಲ್ಲ ಮಲಗಿದ್ದಾರೆ ಎಮ್ಮೆ ಜಾತಿ ಸೇರದವನು 8 ಗಂಟೆ ಆದ್ರೂ ನಿದ್ರೆ ಮಾಡ್ತಲೇ ಇರ್ತಾನೆ ಎಪ್ಪತ್ತಮ್ಮ ಹೊತ್ತಾಯ್ತು ಯಮಧರ್ಮರಾಯನ ಹತ್ರ ಹೋಗ್ಬೇಕು ಅಯ್ಯೋ ಆಮೇಲೆ ನನ್ ಗತಿ ಏನು ಪ್ರಾಣ ತಗೊಂಡು ಹೋಗು ಆ ಯಮಧರ್ಮರಾಯನಲ್ಲ ಅಮ್ಮ ನಮ್ಮ ಸಹಕಾರ ಇದಾನೆ ನೋಡು ಮಾನ ಪ್ರಾಣ ಎರಡೂ ತಗೊಂಡು ಇನ್ನೇನಿದ್ದು ಹುಡುಕ್ತಾ ಇರ್ತಾನೆ ನೀನಿನ್ನು ಹೊಸ್ತು ನಿನಗೆ ಗೊತ್ತಿಲ್ಲ ಹೋಗು ಹೋಗು ಹೋಗು
ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿಗತಿ ಅಚ್ಯುತ ಅನಂತ ತುಂಗ ಬನ್ನಿ ಬನ್ನಿ ಇಡ್ಲಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಸದ್ದಿಲ್ದೆ ತಿನ್ನಿ ಪೂಜ್ಯಾಯ ರಾಘವೇಂದ್ರಾಯ ಸಪ್ತ ಧರ್ಮ ಚರಾಯಿತ ಭಜತಾ ಮುಕಲ್ ಅಯ್ಯೋ ಮಕ್ಕಳನ್ನ ಖಾಲಿ ತಟ್ಟೆ ಮುಂದೆ ಕುಂಡಿರ್ತಿದ್ಯಲ್ಲ ಇದೇನು ಈ ತಾನೇ ತಟ್ಟೆ ತುಂಬಾ ಇಡ್ಲಿ ತಂದಿಟ್ಟೆ ಚಟ್ನಿ ತಕೊಂಡು ಬರೋಣ ಅಂತ ಹೋದೆ ಇಲ್ಲಿ ಚಟ್ನಿ ರಾವಣಾಸುರನ ಹೊಟ್ಟೆಗೆ ಆರ್ ಕಾಸಿನ ಮಜ್ಜಿಗೆನೆ ಅಂದ ಹಾಗೆ ಬಡತನದ ಜೊತೆಗೆ ಹೊಟ್ಟೆ ತಲೆಯಿಂದ ಕಾಲ್ನವರೆಗೂ ಒಪ್ಪಿಕೊಂಡಿರುತ್ತೆ ನೋಡು ಅವನಿದಾನಲ್ಲ ಹಾಳಾದ ಗರಡ ಅವನಿಗೆ ಕೊಡಬಾರ್ದೆ ದೇವರು ಒಂದು ಅರ್ಧ ಅರ್ಧ ಜನ ಮಕ್ಕಳನ್ನ ಗೊತ್ತಾಯ್ತು ನಾನು ಕೋಟು ಟೋಪಿ ಪಂಚ ಎಲ್ಲಿಟ್ಟಿದಿ ಇರೋ ಜಾಗದಲ್ಲೇ ಇದೆ ತಗೋ ಹೋಗಿ ಊಹು ಅಲ್ಲೇ ಇದೆ ಅಲ್ವೇ ಬಾರಿ ಇಬ್ರು ಒಟ್ಟಿಗೆ ತಿನ್ನೋಣ ಬಾರಿಸ್ತಿದ್ದೇವಿ ತಿನ್ನೋದು ಕುಡಿಯೋದ್ರಲ್ಲೇ ಮುಗಿದೋಯ್ತು ನಿಮ್ ಪ್ರೇಮ ಇನ್ನೇನ್ ಬೇಕೆ ಏನ್ ಒಡವೆ ವಸ್ತುಗಳು ಇಲ್ಲ ಅಂತೇನೆ ಎಷ್ಟು ಒಡವೆ ಇದ್ರೇನು ಮಕ್ಕಳಿಲ್ದಿ ಮನೇಲಿ ಮಕ್ಕಳು ಮಕ್ಕಳು ಅಂತ ಬಹುವಚನದಲ್ಲಿ ದೇವ್ರನ್ನ ಬೇಡ್ಕೋಬೇಡ ಕಣೆ ಮಂಕೆ ಆ ಹನುಮಂತರಾಯನ ಗತಿ ಬಂದ್ಬಿಟ್ಟಿತ್ತು ನಮ್ಗೆ ಇದು ವಂಶಕ್ಕೆ ಒಂದೇ ಒಂದು ಮಗು ಕೊಡಪ್ಪ ಅಂತ ಊರು ಮುಂದಿನ ಆಂಜನೇಯನಲ್ಲಿ ಹರಕೆ ಹೊತ್ಕೊಂಡಿದ್ದೀನಿ ಕಣೆ ಬಾರೆ ಇರ್ಲಿ ಬಾರೆ ಶ್ರೀದು ನನ್ನ ಕೈಯಾರ ಒಂದು ಚೂರ ಆ ಏನು ಗರುಡ ಮಹಾಶಯ ಏನು ಸಂದರ್ಭ ಇವನ ಮನೆ ಹಾಳಾಗ ಹೆಂಡತಿನ ಕಂಡ್ರೆ ಇವನಿಗೆ ಬೇಜಾರು ಅಂದ್ರೆ ಎಲ್ಲರೂ ಹಾಗೆ ತಿಳ್ಕೊಂಡ್ ಬಿಟ್ಟ ಮಕ್ಕಳು ಸಮುದ್ರದಿಂದ ಹಾರ್ಕೊಂಡು ಬಂದ್ಬಿಟ್ಟ ಈ ಹನುಮಂತ ಹೋಗಿ ಒಟ್ಟಕ ಹೋಗಿ ಪ್ರಾರಬ್ಧನ ಹೆಗಲ ಮೇಲೆ ಕೂರ್ಕೊಂಡಂಗಾಗಿತ್ತು ದೇನ ಒತ್ತುಟ್ಟುತ್ವನೇ ಬಂದ್ಬಿಟ್ಟಲ್ಲ ನಿಂತ ಓಕೆ ಇವತ್ತು ಮಾವಿನಕಾಯಿ ಕುಯ್ದು ಬಿಡವ ಅಂತ ಕುಯ್ಕೋ ವಸಿ ತಲೆ ಮಾತಾಡಿದ್ರೆ ಒಳ್ಳೇದಲ್ವಾ ನಂಗೂ ನಿಂಗೂ ಎಂತ ಮಾತಾಡ ಪ್ರತಿ ವರ್ಷ ಕೊಡ್ತಿದ್ದೆ ನೋಡು ಹಂಗೆ ಕೊಟ್ಬಿಡು ಈ ವರ್ಷ ಮಾವಿನ ಫಲ ಹೆಚ್ಚಾಗೈತೆ ಬೆಲೆ ಇಳಿದೋಗೈತೆ ಅದಕ್ಕೆ ಕೇಳಿದ್ದು ಹೆಂಗಿದ್ರೆ ಏನ ನಮ್ಮರದಣ್ಣು ಅಂದ್ರೆ ಚಿನ್ನ ಇದ್ದಂಗೆ ಹ್ಞೂ ನಾಲ್ಕಾಸು ಹೆಚ್ಚು ಕಮ್ಮಿ ಕೊಡು ಮೂವತ್ ರೂಪಾಯೇ ಕೊಡು ಮುಳುಗೋದಾತ ಅದು ಸರಿ ಇದ್ರಾಗೆ ನಿನ್ ತಮ್ಮಂದು ಪಾಲು ಪಂಚಾಯತಿ ಏನು ಇಲ್ಲ ತಾನೇ ಅಯ್ಯೋ ಹಾಲು ಕುಡಿದು ಮಕ್ಕಳು ಬದುಕದೇ ಕಷ್ಟ ಇಂತಾದ್ರಾಗಿನ ಈ ಸಾಸಿಂದ ಮಕ್ಕಳು ಬದುಕೇವ ಅವನ ಪಾಲು ಅವನಿಗೆ ಕೊಟ್ಟು ಬಿಡ್ತೀನಿ ನೀವೋ ಕುಯ್ಕೋಗಪ್ಪ ಅದು ಸರಿ ಹಂಗಾರ ನಾ ಕುಯ್ಕೊಳ್ಳ ನೀವು ಗೌರ ಗೌರ ಹೊಸ ನೀರ್ ತತ್ತಾರವ ನಾನು ಕಣ ಓ ಮಾಮೂಲವನು ಇನ್ನೊಬ್ಬನ ಬಂದು ನಂಗೆಲ್ಲ ಕೈ ಹಾಕಕ್ ಆಯ್ತದ ಮಾಮೂಲ್ ಗೀಮೂಲೆಲ್ಲ ಓದರ್ಸುತ್ತೆ ಆಗೋಯ್ತು ದುಡ್ಡೆಳ್ಸಿ ಮಡಗ್ಬಿಟ್ಟು ಆಮೇಲೆ ಕಾಯ್ತೀಳು ಮನೆ ಯಜಮಾನ ತವ ಮಾತಾಡ ಆಗೈತೆ ನೀನೇನ್ ಹೇಳ್ಬೇಕಾಗಿಲ್ಲ ಹಂಗಾರ ನೀನು ಕುಯ್ಕೊಂಡು ಹೋದಂಗೇನು ಮಾವಿನಕಾಯ ಯೋ ನಿರ್ಭಯ ನಿಮ್ ಮರ್ದ ಯಜಮಾನಕ್ಕೆ ಇಬ್ರಿಗೆ ಸರಿ ಗೊತ್ತಾ ಗೊತ್ತಾಯ್ತಗೇಬೋ ಓ ಕೇಳು ನಿಮ್ ಬಾವನ್ನ ನಾ ಯಾಕೆ ಕೇಳಿ ಅವನ್ನ ನೀನು ಹೊಟ್ಟಾರ್ಕೊಂಡು ಬಾಪ್ನೆ ಮಾಡ್ದವನ್ನ ಸರಿ ನೀನ್ ಹಂಗೆ ಅಂತ ಇರೋ ಯಾವ ನಿನ್ನ ಗೊತ್ತಿಗಿದ್ದಿಲ್ವಾ ಈಗ ಸುಮ್ನೆ ಹೋಗ್ತಿಲ್ಲವ ನೀನು ಹೋಗಕ್ಕಿಲ್ಲ ಹೋಗಕ್ಕಿಲ್ಲ ಸುಮ್ನೆ ಹೋಗ್ತಿಲ್ಲವ ಏನ್ ಮಾಡ್ತೀಯ ಹೋಗಕ್ಕಿಲ್ಲ ನೀನು ನೀನು ಬುದ್ಧಿಗೆ ನೀನು ಬುದ್ಧಿಗೆ ನಮ್ ಮನೆ ಮಾವಿನಕಾಯಿ ಕಿತ್ಕೊಂತ ಹೇಳದ್ನ ಹೊರತು ನಮ್ ಮನೆ ಹೆಣ್ಮಕ್ಳನ್ನ ಒಡೆಯ ಬಲ ನಿನ್ಗೆ ಹೇಳಿತು ನನ್ನ ಎದುರಿಗೆ ಹಿಂಗ್ ತಳ್ಳಿದ್ಯಲ್ಲ ನೀನು ಏನಾ ಏ ಹಿಂದೆ ಇನ್ನೆಷ್ಟು ಚೆನ್ನಾಗ್ ನಡ್ಕೊಂಡಿರ್ಬೋದು ನಿನ್ ತಲೆ ಆಯ್ತು ತಲೆ ಇಲ್ಲಿ ಯೋಗ್ಯತೆ ಅಂತಂದ್ರೆ ಏನಿದು ಮನೆ ಕಿಚ್ಚಿಟ್ಟು ಬಾಗಿ ಮುಚ್ಚಿದಂಗೆ ಮಾಡೋದೆಲ್ಲ ಮಾಡಿಬಿಟ್ಟು ಕಣಿ ಊದಕ್ ಬಂದವ್ರೆ ಕಣಿ ಊದಕ್ ಇವನಿಂಗ್ ಮಾಡ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣವಲ್ಲಚ್ಚಿ ಗೊತ್ತೋ ಇಲ್ವೋ ಯಾರಿಗೂ ಬೇಕಾಗೈತಿ
ಕೊಡೋದು ಕೊಟ್ಟು ಕಾಯಿ ಕುಳಿಕೊಂಡ್ರೆ ಸರಿ. ಏನಮ್ಮ ಇದು? ಅಯ್ಯಯ್ಯೋ, ನೀನು ಮಾತಿಗೆ ಬರಬೇಡ. ನಾನು ಅಣ್ಣ ಅಣ್ಣ ಅಂತ ಹೇಳ ನನ್ನ ಮನೆ ಮಾಡ್ಬಿಟ್ಟೆ. ಈ ಗಾತೆ ಏನಮ್ಮ? ಇನ್ನೇನ, ನಿಮ್ಮಣ್ಣ ಮಾವಿನಕಾಯಿ ಕಿತ್ಕೋ ಅಂತ ಮಾತುಕತೆಯಿಂದ ಕಿತ್ಕೊಳ್ಳಿಕ್ಕೆ ಬಂದ ಅಯ್ಯವ. ಮಾತುಕತೆ ಎಲ್ಲ ಮುಗ್ದೈತೆ ಧರ್ಮಣ್ಣ, ಸಾವಿರಕ್ಕೆ 15 ಒಪ್ಕೊಂಡವನೆ ನಿಮ್ಮಣ್ಣ. ಇರಣ್ಣ, ನೀ ಸುಮ್ಮನಿರು ದಾಸಣ್ಣ, ನಾ ಎಲ್ಲ ಸರಿ ಮಾಡ್ತೀವಿ. ಸರಿ ಮಾಡ್ತೀಯ ಕಣ್ಣಪ್ಪ, ಸರಿ ಮಾಡ್ತೀಯ, ಮನೆ ನೆಲಸ ಮಾಡ್ತೀಯ. ಕೇಳಿದ್ಯ, ನಿಮ್ಮಣ್ಣ ಮಾಡಿರೋ ವ್ಯಾಪಾರ ವರ್ಷ ವರ್ಷ 35 ಆದ್ರೆ ಈ ವರ್ಷ 15 ಅಂತೆ. ಆದ್ರೆ ಇದು ಮನೆ ಯಜಮಾನ ಅಮ್ಮಿ, ಅವನು ಅವನು ಹೇಳದ ಮೇಲೆ ಮುಗಿದೋಯ್ತು. ಮನೆ ಎಂತು ಮನೇಲಿರೋದು ಬಿಟ್ಬಿಟ್ಟು ಪ್ರೀತಿಗೆ ಬಂದಾಳೆ ಬಾಯಿ ಮಾಡೋದಕ್ಕೆ. ಬುದ್ಧಿ ಗಿದ್ದಿಲ್ಲ ನಿಂಗೆ? ಊರ್ನವ್ರ ಮುಂದೆ ಪಂಚಾಯಿತಿ ಮಾಡ್ಲಿಲ್ಲ ಕಣವ್ರು. ತನ್ನ ಮನೆ ಒಳ್ಳೇದು ಕೆಟ್ಟದಕ್ಕೊಂದು ಮಾತಂದ್ರೆ ಹಿಂಗೆ ಅಡ್ಕೊಂಡು ಹೋಗೋದು. ಹೋಗ್ ಹೋಗ್, ಇನ್ಮೇಕಿಂದ ಹೆಂಗಸರ್ ನೋಡಿಯ ಬುದ್ಧಿ ಇಟ್ಕೋಬೇಡ, ಬಿಟ್ಬಿಡು ಹೋಗು. ಅವಳಂದದ್ದು ಏನು ಮನಸ್ಸಿನಾಗ ಇಟ್ಕೋಬೇಡ ಅಣ್ಣ, ಹೋಗು ಸಾಕೋಗು. ಇವ್ಯಾಕ ಬೇರೆ ಹೇಳಕ್ ಬಂದು ನಮ್ಮ ಮಡ್ರನಾಗ ಬೆಳೆದ ಮಗ, ಒಂದ್ ಮಾತಂದ್ರೆ ಏನೋ ಮುಳುಗೋತ. ಹೋಗು ಹೋಗು ಹೋಗವಲ್ಲ. ನಿನ್ನ ನಾ ಹಿಂಗೆ ಅಂತ ತಿಳ್ಕೊಂಡಿರ್ಲಿಲ್ಲ ಅಕ್ಕ. ಅಲ್ಲಿಲ್ವ ನಮ್ ಗಂಟ್ನ ಇನ್ನೊಬ್ರು ಮನೆ ಹಾಳು ಮಾಡೋರು ಯಾವಾಗ್ಲೂ ಹಿಂಗೇನೆ. ನಚ್ಚಿ ಒಂದ್ ಕುರ್ದು ದೇವ್ರಂತ ಮನ್ಸ ಕಣೆ, ಅವನು ದೇವ್ರಂತ ಮನ್ಸ. ಪೂಜೆ ಮಾಡಿ ಪ್ರಾಣ ಒಪ್ಪಿಸು ಹೋಗು. ಈಗ ಕಡೆದಾಗಿ ಹೇಳ್ತೀನಿ, ಈ ಊರ್ನವ್ರನ್ನ ಕರೆಸಿ ಪಂಚಾಯಿತಿ ಮಾಡಿಸಿ ಪಾಲ್ ಪಾರಿ ಕತ್ ಮಾಡ್ಕೊಳ್ಳೇಬೇಕು. ಏನಂದೆ? ಪಾಲ್ ಪಾರಿ ಕತ್ ಮಾಡ್ಕೊಳ್ಳೇಬೇಕು ಅಂದೆ. ಇಲ್ಲ ಇಲ್ಲ, ನಮ್ ವಂಶದಲ್ಲೇ ನಡೀತಿರುವಂತಹದ್ದು, ನಾ ಸತ್ತೋ ಇದು ಕೊಪ್ಪಕ್ಕಿಲ್ಲ. ನೀನ್ ಒಪ್ಪದೆ ಇದ್ರೆ ಸತ್ತಂಗ ಬಿದ್ದಿರು, ನಾ ಮಾಡ್ಕೊಂಡ್ ಬರ್ತೀನಿ. ಲಕ್ಷಿ ಎಲ್ಲಿ ಬಗ್ಗೆ? ಊರ್ ಪಂಚಾಯತ್ ಕರೀತೀನಿ, ಪಾಲ್ ಪಾರಿ ಕತ್ ಇವತ್ತೆ ಮಾಡ್ಕೊತೀನಿ. ಊರ್ನವ್ರ ಪಂಚಾಯಿತಿ ಯಾಕೆ ನಿಲ್ಲ? ನಿಂಗೇನ್ ಬೇಕು ಹೇಳು, ನಾ ಮಾಡ್ಕೊಡ್ತೀನಿ. ನಮ್ಮ ಮನ ತರದಾಗೆ ಎಷ್ಟೋ ತಲೆಮಾರಿನಿಂದ ಒಂದಾಗೆ ಬಾಳಿದ್ದೀವಿ, ಒಂದಾಗೆ ಬೆಳೆಸ್ತೀವಿ. ನಾವು ಚಂದಾಗಿ ಬಾಳೆ ಬದುಕಿದಾಗ ಈ ಊರ್ನವ್ರನ್ನ ಯಾರನ್ನು ಪಂಚಾಯಿತಿ ಕರೆದಿಲ್ಲ. ಈಗ ಅಣ್ಣ ತಮ್ಮಂದ್ರ ಮಾತಿಗೆ ಬೇರೆಯವ್ರ ಪಂಚಾಯಿತಿ ಬೇಕ? ನಾನಿಲ್ಲ ಅಂದ್ರಲ್ವ ಮೂರ್ನವ್ನ ಕಾಲಿಡಿದ್ರು. ಏನು ನಿಂಗೇನ್ ಎದುರಿಗಿರೋ ಈ ಎರಡು ಗುಡ್ಲು ಬಿಟ್ರೆ ಇನ್ನೇನ್ ಉಳಿದೈತವ ನಮ್ದಾಗಿ? ನಿಂಗ್ ಸಂತೋಷವಾಗೋದಾದ್ರೆ ನಾವಿವತ್ತೇ ಈ ಮನೆಗೆ ಕೊಂಡೋಯ್ತು. ಈಗ ಸಗ ಮಾವನಕಾಯಿ 35. ಆಗ್ಲೇ ಕೊಟ್ಟಿದ್ರೆ ಇಷ್ಟೆಲ್ಲ ಪಂಚಾಯಿತಿ ಯಾಕಾಗ್ತಿತ್ತು? ಹಂಗ ಅನ್ಬೇಡ ಕಣ್ಣಚ್ಚ. ಈ ಹಣದ ಒಂದೊಂದು ಕಾಸು ಗೌರಿ ಮದುವೆಗೆ ಅಂತ ಕೂಡಿಟ್ಟಿದ್ದೆ ಕಣವ. ಈ ಕಾಸ್ರೆ ಹಂಗೂ ಬೇಡ, ದಾಸಯ್ಯನ ಕೋಪವೂ ಬೇಡ. ನಮ್ ಪಾಲು ಅಂತ ಹಿತ್ತಲ ಜಾಗ ಪೂರ್ತ ಕೊಟ್ಬಿಡಿ, ಮುಂದಲ ಜಾಗದಲ್ಲಿ ಮಹಾರಾಯರಾಗಿ ಇದ್ಕೊಳ್ಳಿ. ನಂಗ್ಯಾಕೆ ಹಂಗೆ ಆಗಿ ಕಣವ? ಹಂಗೆ ಎಲ್ಲ ನಿಮ್ಮಪ್ಪ ಯಾಕ ಬುದ್ಧಿ? ಅವ್ರು ಮಾಡೋ ಕೆಲಸ ನಾವೇ ಮಾಡ್ತೀವಿ. ಬುದ್ಧಿ ಇದು ಬಲವಾದ ಕೈ, ಮೂರ್ ಜನದ ಕೆಲಸ ಆದ್ರೆ ಸೈ. ಅದಕ್ಕಲ್ಲ ಊರ್ ಮುಂದೆ ಒಂದ್ ಚಪ್ರ ಹಾಕ್ಬೇಕು ನಾಳೆ. ಯಾಕ ಬುದ್ಧಿ? ಯಾಕೆ ಮಹಾರಾಜರು ಬರ್ತಾರ? ಈಗ ಎಲ್ಲಿದ್ದಾರ ಮಹಾರಾಜರು? ಮತ್ತೆ ಈಗ ನೀವೇ ಮಹಾರಾಜರು ಕಣ. ಮತ್ತೆ ಚಪ್ರ ಯಾಕ ಬುದ್ಧಿ? ಭೂದಾಂದವ್ರು ಬರ್ತಾರ. ಓಹ್, ಅವ್ರ ತವ ಮೋಸ್ತಾಗ ಭೂಮಿ ಆಯ್ತಲ್ವಾ? ಭೂಮಿ ಇರೋರು ದಾನ ಕೊಡಕ್ ಬರ್ತಾರೆ ನಮ್ ಮಂಕೆ. ಖಾಲಿ ತಪ್ಪಲೆ ಕಣ ಸದ್ದು ಮಾಡೋದು. ಹೋಗ ಹೋಗ, ನಿಮ್ಮ ಅಪ್ಪಂಗೆ ಹೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಚಪ್ರ ಹಾಕು ಅಂತ ಹೇಳಿ. ಸರಿ ಹೋಗಿ ಹೋಗ ಬನ್ನಿ. ಬುದ್ಧಿ ನಾವು ಮಾಡ್ತೀವಿ, ಹಂಗೆ ಒಂದ್ ಎಂಟು ಹಣ ಇದ್ರೆ ಕೊಡಿ ಬುದ್ಧಿ. ಹೋಗ ಸರಿ ಹೋಗ. ಸರಿ ಹನುಮಂತ ಬನ್ನಿ ಬನ್ನಿ. ಹಾ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆನೆ ಒಂದು ದೊಡ್ಡ ಹಾರ 6 ಎತ್ತರದ್ದು ಇರಬೇಕು. ಕುತ್ತಿಗೆಗೆ ಹಾಕೋಕೆ 6 ಹಾರ ಯಾಕೆ ಸ್ವಾಮಿ? ಏ ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ತಲೆ ಇದೆಯೇನೋ? ನಮ್ಮ ಹಾರ ಅವನ್ ಕುತ್ತಿಗೆಗೆ ಬಿತ್ತು ಅಂದ್ರೆ ತಲೆ ಎತ್ತಬಾರ್ದು ಕಣ. ಇವ್ರ ಕೈಲಿ ಹಾರ ಹಾಕ್ಸ್ಕೊಂಡ್ರೆ ಒಬ್ರು ತಲೆ ಎತ್ತಲೇ ಇಲ್ವಲ್ಲ. ನಿನ್ಗೆ ಯಾಕೆ ಆಯ್ತು ಅಲ್ಲ ಪ್ರತಿಷ್ಠೆ? ಬೇಕಾದ್ರೆ ನೀವು ಒಂದು ಹಾರ ಹಾಕ್ಸ್ಕೊಳ್ಳಿ. ಸರ್ ಹೋಗ್ಲಿ. ನಮ್ ಕಾಫಿ ತೋಟದಲ್ಲಿ ದಿನಕ್ಕೆ 4 ರೂಪಾಯಿ ಕೂಲಿ,
ಎಂಟೆ ಗಂಟೆ ಕೆಲಸ, ಬಿಟ್ಟಿ ಮನೆ, ಬಿಟ್ಟಿ ಔಷಧಿ, ಬಿಟ್ಟಿ ಬಟ್ಟೆ ಎಲ್ಲ ಕೊಡ್ತೀವಿ. ಸ್ವಲ್ಪ ದಿನ ದೊಡ್ಡದ್ರೆ ಒಬ್ಬೊಬ್ರು ಒಂದೆರಡು ಎಕರೆ ಭೂಮಿ ಮಾಲೀಕರಾಗ್ಬಹುದು. ಇಂಥ ಒಳ್ಳೆ ಸಮಯ ಬಿಡಬೇಡಿ, ಬನ್ನಿ. ನೀವ್ ಎಷ್ಟು ಕೇಳಿದ್ರೆ ಅಷ್ಟು ಅಡ್ವಾನ್ಸ್ ಕೊಡ್ತೀವಿ. ಬನ್ನಿ ಬನ್ನಿ ಬನ್ನಿ. ಏನ್ ಇಲ್ಲಿ ಕೂಡ ಕಾಫಿ ತೋಟಕಾರ ಹೊಂಟಾಗವ ಅಂತ ಯೋಚನೆ ಮಾಡ್ತಾ ಇದೀನಿ ರಾಮಣ್ಣ. ಯಜಮಾನ್ರು ಒಳ ಗದ್ದೆ ಇಲ್ವಾ, ಅದನ್ನ ಗೇಣಿ ಮಾಡ್ಕೊಂಡು ಇರ್ಬಾರ್ದ? ಜಮೀನ್ದಾರನ್ ಗದ್ದೆ ಮಾಡಿದ್ರೆ ಜೇನತ್ತ ಹೊಟ್ಟೆಗೆ ಮೂರಿ. ಕೇಳ್ದ ರಾಮಣ್ಣ? ಕೇಳುದಪ್ಪ ಕೇಳುದ. ಹೌದು ರಾಮಣ್ಣ, 100 ರೂಪಾಯಿ ಸಾಲ 5 ವರ್ಷದಿಂದ ತೀರ್ಸಕ್ ಆಗ್ಲಿಲ್ಲ. ಇವ್ರ ಚಾಕರಿಗಿಂತ ದಿನಕ್ಕೆ 4000 ರೂಪಾಯಿ ಕಮಾಯಿಸೋ ಕಾಫಿ ತೋಟದ ಕೆಲಸನೇ ಮೇಲಲ್ವಾ? ತಾಮ್ಸು ಚಂದ್ರ ಯೋಚನೆ ಮಾಡಪ್ಪ. ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ರಾಮಣ್ಣ, ನಂದು ಅಂತ ಉಳಿದಿರೋದು ಒಂದು ಹೊಸ ಐತೆ ಮನೇಲಿ. ನಾವ್ ತಿರ್ಗಾ ಬರೋ ತನಕ ನಿಮ್ಮನೆಲ್ಲ ಕಟ್ಕೊಂಡಿವಿ. ಏಯ್, ಅದು ನನ್ನ ಜೀವಿತಕ್ಕಿಂತ ಹೆಚ್ಚಾಗಿ ಸಾಕಿದ್ದು. ಚಂದಾಗ್ ಸಾಕಂಡಿಯಾ? ಹಾಲ್ ಕೊಡ ಹೊಸ ಸಿಕ್ಕಿದ ಮೇಗೆ ಸಾಕಂಡದೆ ಬಿಟ್ಬಿಟ್ಟಾರ, ಚಂದಾಕೆ ಸಾಕಂತೀನಿ. ಏ ತಾಮ್ ಸೋದಿ ತಗ್ಗಿ ಬಲ್ರಪ್ಪ ಆಗ್ತಾವಳೆ. ಅವರಿಬ್ರು ಯಾವಾಗ್ಲೂ ಹಂಗೆ ರಾಮಣ್ಣ, ಸುಮ್ ಸುಮ್ಕೆ ಜಗಳಾಕಿರ್ತಾರೆ. ಬನ್ನಿ ಬನ್ನಿ, ಇನ್ನ ಯಾರಿದ್ದೀರಾ? ಬನ್ನಿ ಅಣ್ಣ, ತಡಿ ನಾವಿಬ್ರು ಬರ್ತೇವೆ. ರಾಮಣ್ಣ ಬರವ, ಲಚ್ಚು ಕರೀಂ ಬರವ. ತಾಮ್ಸು ಒಡ ಹುಟ್ಟಿ ತಮ್ಮ ನಗಲದಷ್ಟೇ ದುಃಖ ಆಗ್ತದೆ. ನೀ ನಗಲ ಹಾಗೇನ್ ಬೇಡ ರಾಮಣ್ಣ, ಬಾಯಿನಿ. ಬಾಯ್ ಈರಿಡ್ ಮನೆಯಿಂದ ಹಸನ ಅಟ್ಕೊಂಡು ಗಟ್ಟಿ ಹೋಗು, ಹೋಗಪ್ಪ ಹೋಗು. ಎಲ್ಲಾರ ಮಗಳು ಮಕ್ಕಳಂಗಿದ್ರು ಅನ್ಪಂಗೇರು ರಾಮಣ್ಣ ನೋಡ್ದ ತಾಮಸ್ನ, ಹೋಗೋವಾಗ ಕಣ್ಣಾಗ ಬಳ ಬಂದ ನೀರು ಸುರಿಸ್ಕೊಂಡ್ಬಿಟ್ನಲ್ಲ. ಕರಿಬಾ ಅವನ್ ಗೆಳ್ತಿಯಲ್ಲ, ನಿನ್ ಕಣ್ಣಾಗೂ ನೀರು ಸುರಿತಾನೆ ಐತೆ. ಒಂದು ಮನೆ ಮಕ್ಕಳಾಗಿ ಬೆಳೆದ್ ನಾವು ಬೇರೆ ಬೇರೆ ಆಗುವಾಗ ಕರ್ಲು ಕಿತ್ಕೊಂಡು ಬರ್ತದ. ಏನ್ ಮಾಡಮ್ಮ ಏನ್ ಮಾಡ? ನಾನು ಈ ಊರ್ ಬಿಟ್ಟು ಹೋಗಕ್ಕಿಲ್ಲ ರಾಮಣ್ಣ. ರಾಮಣ್ಣ ಏನಾದ್ರೂ ನಾವ್ ಇಬ್ಬರು ಅಗಲ್ಬಾರ್ದು, ಹಿಂಗೆ ಇದ್ ಬಿಡ್ಬೇಕು ರಾಮಣ್ಣ, ಹಿಂಗೆ ಇದ್ ಬಿಡ್ಬೇಕು. ಕಣಪ್ಪ ಆಗ್ಲಿ ಅಪ್ಪ ಆಗ್ಲಿ. ಅಯ್ಯೋ ಇದೇನಪ್ಪಾಜಿ, ಸಂಜೆ ಒತ್ಕೊಳ್ಕೊ ಒತ್ತಾದ್ರೂ ಗೆಜ್ಲಿ ಹಿಡ್ದಾಗಿರೋ ಈ ಒಂಟಿ ಚಕ್ರದ ಕೆಲಸ ಇನ್ನೂ ಮುಗಿನಿಲ್ವಾ? ಚಕ್ರ ಹಳೇದು ಅಂತ ಅಲಕ್ಷ್ಯ ಮಾಡಬಾರ್ದು ಕಣಗವ್ರ. ಎಲ್ಲಿ ಗಂಟ ಸುತ್ತ ಕಾಯ್ತದೋ ಅಲ್ಲಿ ಗಂಟ ಸುತ್ತೇ ಬಿಡ್ಬೇಕು ಕಣವ. ಅಪ್ಪನ ವಯಸ್ಸಾಗಿದೆ ಅಂತ ನೀವೆಲ್ಲ ಬಿಟ್ಬಿಟ್ಟಿರ ಏನವ? ನಿಂಗೇನಪ್ಪ ಕಮ್ಮಿ, ಪ್ರಾಯಕ್ ಬಂದ ಇಬ್ರು ಗಂಡ್ಮಕ್ಳಿಲ್ವಾ? ಅವ್ರ ಅವ್ರ ಆಸೆ ಪೂರ್ತಿ ಮಾಡೋ ಅದೃಷ್ಟ ನಂಗಿಲ್ಲ ಕಣವ. ಅದು ಅಣ್ಣ ಬಂದ ಲಚ್ಚಣ್ಣ. ಬಾ ಬಾ ಇದೆ ಮನೆ. ಇದ್ಯಾಕ ಈ ನಿನ್ ಮನೆ ಅಕ್ಕ? ನನ್ ಯಾಕೆ ಬಂದಿದ್ಯಾ? ಅವಳದು ಅಂತ ಹಣೆ ಮ್ಯಾಗ ಹೆಸರು ಬರ್ದೈತಾ? ಇಲ್ಲ ಪಾಪ, ಊರ್ನವ್ರ ಅಕ್ಕ ಎಲ್ಲ ನಿಮ್ಗೆ ದಕ್ಕ ಏನೋ. ಪಾಪ ಅವಳ ಜೀವಕ್ಕಿಂತ ಹೆಚ್ಚಾಗಿ ಸಾಕಿದ್ಲು ಯಾಸಣ್ಣ. ಯಾಕಣ್ಣ ಇಟ್ಟಂದೆ? ಯಾಕೋ ಲಕ್ಷ್ಮ, ಅವಳೇ ಕೊಟ್ಲು ಕಣಪ್ಪ. ಕಾಫಿ ತೋಟದ ಕೂಲಿಗೆ ಹೋಗ್ ಬರಗಂಟ ಸಾಕಂಡಿವು. ಲಕ್ಷ್ಮಿ ತಾನಾಗ್ ಬಂದಾಗ ಯಾರನ ಬೇಡ ಅಂತಾರ, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ಕಡುಗು ಕಾಫಿ ತೋಟ್ಬೇಕಾಗಿತ್ತು ಅವ್ರ ಪಾಲ್. ಹ್ಮ್, ನಿಮ್ಮಂಗ ಯಜಮಾನ್ರ ನೆಮ್ಕೊಂಡು ಬಾಳೆಲ್ಲ ಯಾರು ಹಾಳು ಮಾಡ್ಕೊಳಕ್ಕಿಲ್ಲ ಕಣಪ್ಪ. ಹೌದು ಕಣಪ್ಪ, ಮನಸ್ಸನ್ನ ಉಳಿಸೋಕೆ ನ್ಯಾಯ ಧರ್ಮ ಬೇಕು, ಹಾಳು ಮಾಡೋಕ್ಕಲ್ಲ ಕಣಪ್ಪ. ಇಲ್ಲ ಅಂತ ತಿಳ್ಕೊಂಡಿದ್ವಿ. ಲಕ್ಷ್ಮ ಹಸು ಆಲ್ಕರೆ ಹೊತ್ತಾಯ್ತು ಕಣಪ್ಪ. ತಡಿ ಅಣ್ಣ ತಡಿ ತಡಿ. ಲಕ್ಷ್ಮಿ ಸಂಜೆ ಹೊತ್ತಾಗ ಮನೆಗೆ ಬಂದವಳೆ, ಒಂದು ಸಾಕ್ಷಣ ಕುಮ್ಮೆಟ್ಟು ಆರತಿ ಮಾಡ್ತೀನಿ. ಗೌರ ಗೌರ, ಇದು ಕ್ರಿಸ್ತಾನ ಸಾಕಡೆ ಇರ್ಲಾಡು. ಇದು ನಮ್ಮನೆಗೆ ಬಂದ್ಮೇಲೆ ನಮ್ ಜಾತಿ ಹಸಾಗೋಯ್ತು. ಅದು ದಿಟ್ಟರೆ ಲಕ್ಷ್ಮಿ ನಿಮಗೆ ಪೂಜೆ. ಹಾ ಮರ್ತು ಬಿಟ್ಟಿದೆ ಕಣಪ್ಪ, ಯಾರೋ ಭೂದಾನ ಕೊಡೋಕ್ ಬರ್ತಾರಂತೆ, ಊರ್ ಮುಂದೆ ದೊಡ್ಡ ಚಪ್ರ ಹಾಕ್ಬೇಕು ಅಂತ ದಣೇರ್ ರೈತ ಕಳ್ಸ. ಹಂಗ ದಣೇರ್ ಮಾತು ಅಂದ್ಮೇಲೆ ತಲೆ ಮೇಲೆ ಒತ್ಕೊಂಡು ಮಾಡ್ಬೇಕು ಕಣಪ್ಪ. ಲಕ್ಷ್ಮ ನಿಮ್ ಪೂಜೆ ಕಡೆ ದೂರ ಮಾಡ್ತಾಳೆ. ಇವತ್ತಿಂದ ಕ್ರಿಸ್ತಾನ್ರವಳಲ್ಲ ಇವಳು, ನಮ್ಮನೆ ಇವಳು. ನೀರನ್ನು ರಾಮೇಶ್ವರಲಿಂಗಕ್ಕೆ ಕಾಶಿಯ ಗಂಗೆ ನಡೆಸ್ತಕ್ಕ ಜನ ನಾವು. ನಾವುಗಳೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಮ್ಮತದಿಂದಿರಬೇಕು,
ಒಗ್ಗಟ್ಟಿನಿಂದ ನಮ್ಮ ಸಂಸ್ಥೆ ನಮ್ಮ ಇದು ಬೆಳೆಯುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದ ಪಕ್ಷದಲ್ಲಿ ಅದಕ್ಕೆ ಈ ಭೂದಾನವೇ ಅತ್ಯಗತ್ಯವಾದದ್ದು. ತಾವುಗಳೆಲ್ಲರೂ ಉದಾರ ಮನಸ್ಸಿನಿಂದ ಈ ಭೂದಾನ ಮಾಡ್ತೀರಿ ಅಂತ ನಾನು ನಂಬಿಕೊಂಡಿದ್ದೀನಿ. ಮಾರಣ್ಣ, ಓ ನಿಮ್ದೆಷ್ಟು 3 ಎಕರೆನಾ? ಸಂತೋಷ, ಒಪ್ಪಿಸ್ಕೋಬೇಕು. ಬಾಬಾ, ಏನ್ ಕೆಂಚಣ್ಣ? ಓ 1/2 ಎಕರೆನಾ? ಇರ್ಲಿ ಇರ್ಲಿ, ಒಪ್ಪಿಸ್ಕೋಬೇಕು. ಓ ಏನ್ ದ್ಯಾವಪ್ಪ, 2 ಎಕರೆನಾ? ಒಪ್ಪಿಸ್ಕೋಬೇಕು. ಓಹೋ, ಏನ್ ಬಸವಣ್ಣ? ಹನುಮಂತ, 1 ಎಕರೆನಾ? ಸರಿ, ಒಪ್ಪಿಸ್ಕೋಬೇಕು. ತಾವ್ ಹೇಳಿದ ಐಟಮ್. ಸ್ವಾಮಿ, ಆಚಾರ್ಯ ವಿನೋಬಾಜಿಯವರ ಪಾದ ಸನ್ನಿಧಿಯಲ್ಲಿ ನಂದು 5 ಎಕರೆ ಭೂಮಿ. ಗೋಪಾಲದಗಲ ಭೂಮಿ ಆಗಿರುತ್ತೆ, ಕೊಡ್ಲಿಲ್ಲ ನನ್ನ ದಣಿ. ಇಲ್ಲಿ 5 ಎಕರೆ ಭೂಮಿನ ಗಾಳಿ ಪಟ ಆರಿಸ್ದಂಗ ಆರಿಸ್ಬಿಟ್ರು. ಈ ಭೂದಾನ್ದವರು ಅವ್ರ ಮನಸ್ಸನ್ನು ತಿರುಗಿಸಿರ್ಬೇಕಪ್ಪ ಅಜ್ಜಿ. ಅಂದಂಗೆ ಭೂಮಿ ಇಲ್ದಿರೋದೆಲ್ಲ ಭೂದಾನ್ದವರು ಕೊಡೇಕಲ್ವ ಭೂಮಿನ? ಬಡವನ ಊಟದಾಗೆ ಕೈಗೂ ಬಾಯಿಗೂ ಮಧ್ಯ 108 ದೇವುಗಳು ಕಾದು ಕುಂತಿರ್ತಾರೆ. ಯಾವ ನಂಬಿಕೆ ನಮಗೆ ಸಿಗ್ತೈತೆ ಅನ್ನೋದು ಕೇಳಿಸ್ಕೊಂಡ್ಬಿಟ್ಟಾರು. ಕೇಳಲಿ ಬಿಡು, ನಿನ್ನಂಥ ನೊಂದ ಬಡವರನ್ನು ಉದ್ಧಾರ ಮಾಡುವುದೇ ಭೂದಾನದ ಉದ್ದೇಶ. ಭೂದಾನ ಯಾರನ್ನೂ ವಂಚಿಸಿಲ್ಲ, ವಂಚಿಸುವುದಿಲ್ಲ. ಇದ ನೋಡು, ಇವರೆಲ್ಲರೂ ಭೂದಾನದಿಂದ ಭೂಮಿಯನ್ನು ಪಡೆದವರೇ, ಅವರ ಬಾಳಿನ ಆಸೆಯನ್ನು ಈಡೇರಿಸಿಕೊಂಡವರೇ. ಬೇಕಾದ್ರೆ ಕೇಳಿ ನೋಡು. ಅಗ್ಗಾರೆ, ನನ್ನ ಬಾಳಿನ ಆಸೆ ನೆರವೇರಿಸ್ತೀರಾ? ಉತ್ತು ಬಿತ್ತು ಬೆಳಿಬೇಕು ಅನ್ನೋ ನನ್ನ ಅಂಬ್ರ ನೀಗಿಸ್ತೀರಾ? ಭೂದಾನ ಗಂಗೆ ಯಾರನ್ನು ನಿರಾಶರನ್ನಾಗಿಸಿಲ್ಲ. ಈಗ ನಿಮ್ಮೂರಿನ ಜಹಗೀರ್ದಾರರು ಕೊಟ್ಟಿರೋ ಈ 5 ಎಕರೆ ಭೂಮಿ ನಿಂದು ಆನಂದವಾಗಿ ಆರಂಭ ಮಾಡು. ಎಲ್ಲರೂ ಸರಿಸಮಾನವಾಗಿ ಕತ್ತೆತ್ತಿ ಮೆರೆದಾಡು. 5 ಎಕರೆ ಭೂಮಿ ನಂದು, ನನ್ನ ದಣಿ ಭೂಮಿ ನಂದು. ಅಣ್ಣಗೆ ಬದುಕು ನನ್ನಪ್ಪ. ಭೂದಾಂತವರಿಗೆ, ವಿನೋಬಾಜಿಯವರಿಗೆ, ರಾಮ ನಟ್ಟಣ್ಣ, ಜಯ ವಿಜಯ, ಭೂಮಿ ಸಿಕ್ತು, ಭೂಮಿ ಸಿಕ್ತು. 5 ಎಕರೆ ಭೂಮಿ ನಮಗೆ. ರಾಮಣ್ಣ, 5 ಎಕರೆ ಭೂಮಿ, 5 ಎಕರೆ ಭೂಮಿನ, 5 ಎಕರೆ ಭೂಮಿ. ಗೌರ ಗೌರ, ಅಪ್ಪಾಜಿ ಅಪ್ಪಾಜಿ, 5 ಎಕರೆ ಭೂಮಿ ಹೊಡೆತಾರೆ ನಮಗಾಯ್ತು. ವಿನೋಬಾಜಿ ಅವ್ರ ತಾಯಿ, ನಮ್ಮ ದಣೇರ್ ಭೂಮಿನ ನಮ್ಗಾಗೋಯ್ತು ಗೌರ. ಹೌದ ಅಪ್ಪಾಜಿ ಅಪ್ಪಾಜಿ. ಗೌರ, 5 ಎಕರೆ. ಏನಣ್ಣ? ಧರ್ಮ ಧರ್ಮ, ನಮ್ಮ ಬಾಳ್ ಆಸೆನೆ ಇವತ್ತು ಈಡೇರ್ತು. 5 ಎಕರೆ ಭೂಮಿ ನಮ್ದಾಯ್ತು ಧರ್ಮ. ತುಂಬಾ ಸಂತೋಷ ಅಣ್ಣ. ದೇವ್ರು ಇವತ್ತು ನಮ್ಮ ಕಂಡ್ಬಿಟ್ಟ ಅಣ್ಣ. ಅಣ್ಣ ಧರ್ಮ, ಅಣ್ಣ ಧರ್ಮ, ಧರ್ಮಣ್ಣ ಅಣ್ಣ, ಈ ಭಾಗ್ಯ ನಮ್ಮೊಬ್ಬರದೆಲ್ಲ, ಈ ಕೇರಿಗೆಲ್ಲ ಸೇರಿದ್ರು. ನಿಜ ಅಣ್ಣ. ಆ ಸರಿಯ ಚಂಪಾ ಸಿಂಹ ಲಚ್ಚು ಲಚ್ಚಿ ಬೇಗ ಬಾರಿ.
ಸತ್ಯ ಧರ್ಮ ಒಂದು ಗೂಡಿದೆ ಪ್ರೇಮದ ಭೂದಾನ ಗಂಗೆ ಬಳಸಿ ನಿಂತಿದೆ ಬಳಸಿ ನಿಂತಿದೆ ಪ್ರೇಮದ ಭೂದಾನ ಗಂಗೆ ಬಳಸಿ ನಿಂತಿದೆ ಬಳಸಿ ನಿಂತಿದೆ ಆನಂದ ತಂದಿರಿ ಆನಂದ ತಂದಿರಿ ಆನಂದ ತಂದಿರಿ ಆನಂದ ತಂದಿರಿ ಜೈ 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 ವಿನೋಬಾಜಿ ಎನ್ನುತ್ತ ಬನ್ನಿ ಜೈ ಜೈ ಎನ್ನುತ್ತ ಬನ್ನಿ ಭೂದಾನ ರೈತ ಬಾಳಿಗೆ ದೀಪಾವಳಿಯಾಗಿ ಬಂದಿರೆ ದೀಪಾವಳಿಯಾಗಿ ಬಂದಿರೆ ದೀಪಾವಳಿಯಾಗಿ ಬಂದಿರೆ ತಂದರ ತಾನನ 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 ತಂದ ತಾನ ತಾನನು ತಂದರ ತಾನನ 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 ತಾನ ತಂದ ತಾನನು ಓ ಬನ್ನಿ ಎನ್ನವರೇ ಸೇರಿ ತಂದೆ ತಾಯಿಯರೇ ಓ ಬನ್ನಿ ಎನ್ನವರೇ ಸೇರಿ ತಂದೆ ತಾಯಿಯರೇ ಇಡಿದಿಹ ಮಣ್ಣೇ ಹೊನ್ನು ಕೈ ನೀಡದ ಬಾಳು ಇನ್ನು ಇಡಿದಿಹ ಮಣ್ಣೇ ಹೊನ್ನು ಕೈ ನೀಡದ ಬಾಳು ಇನ್ನು ಆಹಾ ಎಂಥ ನೋಟ ಎಂದಿನದು ಪುಣ್ಯದೋಟ ಆಹಾ ಎಂಥ ನೋಟ ಎಂದಿನದು ಪುಣ್ಯದೋಟ ಬಾಳಿನಲ್ಲೇ ಭಾಗ್ಯ ದಾಟ ಕೊಂಡ ತಂದೆ ತಾಯಿಯರೇ ಓಬನ್ನಿ ಎನ್ನವರೇ ಕೇರಿ ತಂದೆ ತಾಯಿಯರೇ ಭೂದಾನ ರೈತ ಬಾಳಿಗೆ ಸರ್ವೋದಯವಾಗಿದೆ ಆಚಾರ್ಯ ವಿನೋಬಾಜಿಗೆ ಜೈ 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 ಎನ್ನಿರಿ ಆಚಾರ್ಯ ವಿನೋಬಾಜಿಗೆ ಜೈ 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 ಮನಸ್ನಂತೆ ಮಾದೇವ ಅಂತ ಕೇಳಿಲ್ವಾ ಹಾಲ್ನಂತ ಕಡೆ ನಮ್ಮ ಅಣ್ಣಂದು ನೋಡು ಒಳ್ಳೆಯವ್ರ ಕಡೆ ದೇವ್ರು ಯಾವಾಗ್ಲೂ ಒಂದೇ ಒಲಿತಾನೆ ಅಯ್ಯಯ್ಯ ನಿಮ್ಮ ಅಣ್ಣನ ಒಳ್ಳೆತನ ನೀನೇ ಹೊಗಳ್ಕೋಬೇಕು ಆ ಈ ನಿಟ್ಟಿನ ಮನೆ ಹಸ ಬಂತು ನೋಡು ಆ ಗಳಿಗೆ ಒಳ್ಳೇದು ನಿನ್ನೆ ಹಬ್ಬತ್ತು ಇವತ್ತು ಭೂಮಿ ಸಿಕ್ತು ಅಣ್ಣಂಗ್ ಬಂದ್ರೆ ನಮಗ್ ಬಂದಂಗೆ ಅಲ್ವೇನೆ ಅಲ್ಲ ಯಾವ ನಮ್ಮನ್ ಬೇರೆ ಕಂಡವನ ಹೇಳು ಹಂಗಾರೆ ನಾಳೆ ಅವ್ರ ಜೊತೆಯಾಗಿ ಆರಂಭ ಪ್ರಾರಂಭ ಕೋಯ್ತಿ ಏನು ಅವ್ರ ಏನ್ಸರು ಕುಳಿತಿನೋಕೆ ಕೂಡ್ದು ಕೂಡ್ದು ನಾನು ಇವತ್ತು ಹೇಳಿದ್ದೀನಿ ನೋಡು ದೇವ್ರ ನೀವೆಲ್ಲ ಹೇಳೋ ಸಾವುದೇನು ನಾನು ಕೊಡಲ್ಲ ಏ ಅಚ್ಚ ಬೇಕೇನೋ ಖರ್ಚಿಗೆ ಕೊಡ ಹೊದ್ಗೆನ ಎತ್ತಿಗೆ ಕುಕ್ಕಡ ಹಾಳು ದೇವ್ರು ಮಕ್ಕಳು ಕೊಡೋದಕ್ಕೆ ಮೊದಲು ಹೊಟ್ಟೆ ಬಟ್ಟೆ ಕೊಡಬಾರ್ದು ಕಣ್ಣು ಮುಚ್ಚಿಕೊಂಡು ತಿರ್ಚಾಕ್ ಬಿಡ್ತಾನೆ ರಮಾಬಾಯಿ ರಮಾಬಾಯಿ ಬಾಸ್ರಿ ದೇವಿ ಯಾಕಲ್ಲೇ ನಿಂತ್ಕೊಂಡೆ ಒಂದಿಷ್ಟು ಹೋಳಿಗೆ ಮಿಕ್ಕಿತ್ತು ಮಕ್ಳಿಗೆ ಕೊಡೋಣ ಅಂತ ನೀನ್ ಈ ಮನೆಗೆ ಬಂದ್ಮೇಲೆ ನನ್ನ ಮಕ್ಕಳ ಹಸು ಅಡಗೋಯ್ತಮ್ಮ ನಾನು ನೋಡ್ದ ಹಾಗೆ ನಿನ್ನ ನಾಲ್ಕು ಜನ ಸೌತಿಯರಿದ್ರು ಈ ಮನೆಯಲ್ಲಿ
ಉಯ್ದ ಬೆರಳಿಗೆ ಸುಣ್ಣ ಕೊಡ್ತಾ ಇರ್ಲಿಲ್ಲ ನೋಡು. ನೀನು ಧರ್ಮ ದೇವತೆಯಾಗಿ ಬಂದಿಯಮ್ಮ. ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ಈ ಜನ್ಮದಲ್ಲಿ ಐದನೇ ಹೆಂಡತಿಯಾಗಿ ಇವ್ರ ಜೊತೆ ಒದ್ದಾಡ್ತಾ ಇದ್ದೀನಿ. ಅದು ನಿಮ್ ಯಜಮಾನ್ ಬಂದು. ಏನೆ ಒಳ್ಳೆ ಶಾಂತಿ ನಿಕೇತನ ಇದ್ದಾಗಿದೆಯಲ್ಲಿ ನಮ್ಮನೆ ಇವತ್ತು. ಎಲ್ಲಿ ಹೋದ್ರೆ ಆಂಜನೇಯನ ಮರುಗಳು ಒಂದು ಕಾಣಿಸೋದೇ ಇಲ್ವಲ್ಲ. ಏನ್ರಿ ನೀವು ಹೇಳೋದು? ಹಾಗಾದ್ರೆ ನನ್ನ ಮಕ್ಕಳು ತಪ್ಪಿಗಳೇ? ಯಾರ ಹಾಗಂದವರು? ಕಪಿ ಮರುಗಳು ಉಂಡೆ ಸಾಕು ನಿಮ್ ಹುಡುಗಾಟ. ತಂದೆನೆ ಮಕ್ಕಳನ್ನ ಹಾಗಂದ್ರೆ ಊರ್ನವ್ರು ಏನಂತಾರೆ ಹೇಳಿ ಮತ್ತೆ. ಯಾಕೆ ಕೋಪಿಸ್ಕೋತೀಯ? ನನ್ನ ಹೆಸರೇನೆ ಹನುಮಂತರಾಯ. ಹನುಮಂತರಾಯನ ಮಕ್ಕಳನ್ನ ಏನಂತ ಕರೀತಾರೆ? ಎಲ್ಲಿ ಅವು? ಅದು ಅಲ್ಲಿ. ಈಗ ವಿಷಯ ಬಾಲ ಒಂದಿಲ್ಲ ಇವಕ್ಕೆ. ಇದ್ದಿದ್ರೆ ಎದುರಿಗಿರೋ ರಾವಣಾಸುರನ ಅರಮನೆಯೇ ಸುಟ್ಟಾಕ್ಬಿಡ್ತಿದ್ದು. ಆನಂದವಾಗಿರ್ತಾನಂತೆ ಆನಂದವಾಗಿ. ರಮ, ಈ ದೇವರು ಎಷ್ಟೊಂದು ವಂಚನೆ ಮಾಡುತ್ತವೆ ನೋಡು. ನನಗೂ ಗರುಡನಿಗೂ ಒಬ್ಬನೇ ಯಜಮಾನ, ಒಂದೇ ತರಹ ಸಂಬಳ. ನನಗೆ ದ್ವಾದಶ ಗ್ರಹಗಳ ಕಾಟ, ಅವನಿಗೆ ಐದನೇ ಹೆಂಡತಿ ಜೊತೆಲಿ ಚೆಲ್ಲಾಟ. ಯಾವ ನ್ಯಾಯ? ಬೇಕಾದ್ರೆ ಮಾಡ್ಕೊಳ್ಳಿ, ಇನ್ನೊಂದು ಹೆಂಡತಿನ. ಅಯ್ಯೋ, ಅವಳಿಗೆ ಬೇರೆ ಇನ್ನೊಂದು ಡಜನ್ ಆದ್ರೆ ನನ್ನ ಗತಿ ಏನೆ? ಸದ್ಯಕ್ಕೆ ಆಗೋದು ಇನ್ನೊಂದು ಆಗೋದ್ರೆ ಸಾಕಪ್ಪ. ಸುಮ್ಮನೆ ಬಿಡಿ ನನ್ನ. ನಮ್ಮ ಅಪ್ರಾಣೆ ನಾ ಬಿಡೋಲ್ಲ. ನಮ್ ತುಂಬಾ ತಲೆನೋತಾ ಇದೆ, ಬಿಡಿ ನನ್ನ. ಸುತ್ತ ನಿಂತ ತಲೆನೋವೇ? ನೋ ಪೈನ್ ಅಷ್ಟ. ಯಾವ ಪೈನು ಬೇಡ, ನೀವು ಸುಮ್ಮನೆ ಮಲಗಿದ್ರೆ. ಶ್ರೀದೇವಿ, 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 ಏ ಶ್ರೀದೇವಿ, ನನಗೆ ಗೊತ್ತು ನಿನಗೆ ಯಾಕೆ ಬಂದಿದೆ ಈ ತಲೆನೋವು ಅಂತ. ಅಲ್ಲ ಬಿತ್ಕೋ ಹೋಗು. ಹಾಳಾದವನ್ನ ನಾನೊಂದು ಪಟ್ಟೆ ಊರಿಗೆ ಪಟ್ಕೊಂಡ ಹಾಗೆ ಆಗು ಹೋಗು. ಹಾಲು ಹಣ್ಣಂತೆ ಹಾಲು ಹಣ್ಣು ಹುಡುಗಾರ, ಹಾಲು ಹಣ್ಣು ಯಾರಿಗೆ ಬೇಕಾಯ್ತು? ಏ ಹನುಮಂತರಾಯ, ಇದೇನ್ ಮನೆಯೋ ಸಂತಿಯೋ? ಈ ಹೆಗ್ಗಣದ ಮರಿಗಳ ಗದ್ದಲ ಆಡಿಸುತ್ತೇವೋ? ಯಾರನ್ರಪ್ಪ ಹೆಗ್ಗಣದ ಮರಿ ಅನ್ನೋದು? ನಿಮ್ಮ ಹುಟ್ಟಿಗೆ ಹುಳಿ ಕಾಸ, ಸಣ್ಣಾದ ಕಂದಗಳನ್ನ ಹೆಗ್ಗಣದ ಮರಿ ಅಂತೀರಾ? ನಿಮ್ಮ ಯೋಗ್ಯತೆಗೆ ಒಂದು ಹುಳುನೂ ಇಲ್ಲ. ಬೇಕು ಅಂತ ತಪಸ್ ಮಾಡ್ದಾನೆ ಸಿಗ್ತವೇನು ಇಂಥ ಮಕ್ಕಳು? ಅಯ್ಯೋ, ಸುಮ್ಮನೆ ನಾವ್ರಿ ಇರಬಾರ್ದೇನ್ರೋ ಈ ಮುಸುಂಡಿ ಇರೋ ಹೊತ್ತಿನಲ್ಲಿ. ಮುಸುಂಡಿ ಸರಿ, ನೀವು ತಪಸ್ ಮಾಡಿದಿರಲ್ಲ, ನಾ ಬರ್ತೀನಿ. ಮಣ್ಣಿನ ಮಗ ಅಂದ್ರೆ ಆ ತಾಯಿ ಸೇವೆಗೆಲ್ಲ ನಾವು ಅಂಬಿಸ್ತಾ ಇದ್ದೇವೆ. ಈ ಭೂತಾಂಬವರು ಬಂದಿದ್ದು ಎಷ್ಟು ಸುಲಭವಾಯ್ತು ಅಂತೀಯ? ನಿನಗೆ ಭೂಮಿ ಕೊಡೋದಿಕ್ಕೆ ನಿಮ್ಮ ಹೆಸರೇ ನಮ್ಮ ಮನೆ ದೀಪಾಸ್ತಿಗೆ ಬರೀ. ನಾನು ನನ್ನ ಮಕ್ಕಳು ಬಹಳ ತುಂಬಾ ನಿಮ್ ಪಾರ್ಥನೆ ಮಾತ್ರ ಬಿಡ್ತೀವಿ. ನಮ್ಗೆ ಕೊಟ್ಟ ಭೂಮಿನ ನಾವು ನೋಡ್ಬಿಡ್ಬಿಡ್ತೀವಿ. ಹೌದು, ತೋರ್ಸ್ಕೊಬಿಡಿ ನನ್ನ ಹುಡುಗ. ಆ ನಮ್ಮ ಮಾತಾಗಿ ಮೊದಲಾಗ್ಬಿಟ್ಟು ಒದ್ದಾಡ್ಬಿಡ್ತೀವಿ. ಏನೋ ದಾಸಣ್ಣ, ನೀನ್ ನೋಡುವ ನಿನ್ನ ಮಕ್ಕಳ ಆಸೆನ ಇಲ್ಲ ಹನುಮಂತ? ಇಲ್ಲ ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಇದೇ ಆಗಲ್ಲ ಅನ್ನೋದು. ಈ ಮನೆಯಲ್ಲಿ ಯಾವ ಮಕ್ಕಳು ಇದಾರ್ರಿ? ಮಕ್ಕಳ ಜೊತೆಯಲ್ಲಿ ಅಂತ ಮಕ್ಕಳ ಜೊತೆ ಇಷ್ಟೊತ್ತು ನಿಮ್ ಜೊತೆಯಲ್ಲಿ ಇರ್ಲಿಲ್ಲವಲ್ರಿ. ಹಾಗಾದ್ರೆ ನೀವು ನನ್ನ ಮಗನೇ ಅಲ್ರಿ? ಸಾಕ್ರಯ್ಯ, ಸಾಕು ನಿಮ್ ಪ್ರತಿಷ್ಠೆ. ದಾಸಣ್ಣನಿಗೆ ನಾವು ಕೊಟ್ಟಿರೋ ಭೂಮಿ ತೋರಿಸ್ಕೊಟ್ ಬಂದ್ ಹೋಗಿ. ನಡೀರಪ್ಪ, ದೇವರು ಕಣ್ಣು ಬಿಟ್ಟ ನಿಮ್ಮ ಮೇಲೆ. ನಡೀರಿ ನಡೀರಿ. ಬರ್ತೀವಿಲ್ಲ ನೋಡಿಯ, ಬರ್ತೀವಿ ಬುದ್ಧಿ. ನನ್ನ ದಣಿ ಚೆಂದಾಗಿಟ್ಟಿರು, ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡು. ನಾನು ನನ್ನ ತಮ್ಮನು ಹೊಂದಿಗಿರೋಂಗ್ ಮಾಡು ನನ್ನಪ್ಪ. ನಮ್ಮ ಮನಸ್ಸು ಸಂತೋಷವಾಗಿ
ಯಾಕ್ರಿ ಗಣೆ ಮರದಾಗ ನಿಂತು ಬಿಟ್ರಿ, ಕೇಳ್ಕೊಡ್ರಿ ವರಾನ. ಏನು ಪ್ರಯೋಜನ ರೀ, ಅವತ್ತು ಅಷ್ಟು ಕೇಳ್ಕೊಂಡು ಹೋಗಿದ್ದೀನಿ. ಈಗ ಹುಟ್ಟೋ ಮಗುವಾದ್ರೂ ಸತ್ತು ಹುಟ್ಟಲಿ ಅಂತ ಗುಂಡು ಕಲ್ಲಾಗ ಅವಳಿ ಜವಳಿ ಮಕ್ಕಳಾಗೋದೆ ಯಾವ ದೇವ್ರಿ ಇವನು. ನನಗೂ ಈ ದೇವರುಗಳ ಮೇಲೆ ಎಲ್ಲೂ ಇಲ್ಲದೆ ಬೇಜಾರು ಹುಟ್ಕೊಂಡು ಬಿಡ್ತೀರಿ. ಎಲ್ಲ ವಂಶ ಉದ್ಧಾರ ಮಾಡೋಕೆ ಒಂದು ಹುಳ ಕರ್ಣಿಸೋ ಭಗವಂತ ಅಂತ ಕೇಳಿ 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 ನಾನು ಕಿವುಡ್ನಾಗೋದೆ. ಒಂದ್ಸಾರಿ ರೀ ಅಂತಾನೆ, ಒಂದ್ಸಾರಿ ಲೋ ಅಂತಾನೆ, ಅದಕ್ಕೆ ನೀನ್ ಕಿವುಡ್ನಾಗಿದ್ದು. ಈ ದೇವ್ರಗಳೇ ಇಷ್ಟು ಕಂಡ್ರೆ ಹಲ್ಲಿದ್ದವನಿಗೆ ಕಡ್ಲೆ ಕೊಡಲ್ಲ, ಕಡ್ಲೆ ಇದ್ದವನಿಗೆ ಹಲ್ಲು ಉಳಿಸೋಲ್ಲ. ಏನ್ ಮಾಡೋಣ, ಏನ್ ಮಾಡ್ತಾ ಇದೀಯಪ್ಪ, ಏನ್ ಬಹು ಸಂತೋಷವಾಗಿದ್ದೀಯಾ? ಎಲ್ಲಾ ನಮ್ಮ ಅಪ್ಪಂದ ಭೂತಾನದವರೇ ಕೊಟ್ಟ್ರಿ ಜಮೀನನ. ಹೌದಾ? ಹೌದು ಕಣಪ್ಪ. ಬೆಳೆ ಸಹಿತಾನೆ ಬಿಟ್ಕೊಳ್ಬಿಟ್ರಿ ಪುಣ್ಯಾತ್ಮರು. ಏನ್ ಅಂತ ಬದುಕು ನೋಡ್ದೇನೋ ರಾಮ ಲಚ್ಚ. ಭೂತಾನದವ್ರ ಮಹತ್ವ ಎಂತದ್ದು ಅಂತ ತಿಳ್ಕಂಡ್ರ ನೋಡಿ, ಪುಣ್ಯಾತ್ಮರು ಬಂದು ನಮ್ಮ ದೇಶದ ಬರ್ತಾನೇ ನೀಗಿಸ್ಬಿಟ್ರು ಕಣ್ರು. ಅಪ್ಪ, ಈ ಭೂದಾರ ಹಿಂಗೆ ಪ್ರಪಂಚದಾಗೆಲ್ಲ ಹರಡ್ ಬಿಟ್ರೆ ಜನ ಯಾರು ಕಷ್ಟವೇ ಪಡಕ್ಕಿಲ್ಲ. ಚಂದ ಬದುಕು, ಏನ್ ಬುದ್ಧಿ, ಇವ್ರಿಗೂ ಆ ಭೂದಾನದವರೇ ಕೊಟ್ಟಿರ್ಬೋದು ಭೂಮಿನ ಅಲ್ಲವ್ರ. ಈ ಸಾವುಕಾರರು ತಮಗ್ ಬೇಕಾಗಿರೋಕ್ಕಿಂತ ಜಾಸ್ತಿ ಹಣ ಭೂಮಿನ ಸಸಮಾನ ಎಲ್ರಿಗೂ ಹಂಚಕ್ಕೆ ಈ ಭೂದಾನ ಉಟ್ಕೊಂಡಿರೋದು. ಅಪ್ಪ, ಭೂದಾನ ಬಂದಿದ್ದು ಬಲು ಒಳ್ಳೇದಾಯ್ತಪ್ಪ, ಇಲ್ದಿರೋದ್ರೆ ನಮ್ಮಂತವ್ರಿಗೆಲ್ಲ ಭೂಮಿ ಎಲ್ ಸಿಕ್ತಿತ್ತು, ಏನಾಗ್ತಿದ್ವಿ. ನನ್ನಪ್ಪ ಹೌದು ಗೌರ, ಒಂದ್ ಎಕರೆ ಭೂಮಿ ಇದ್ರೇನೆ ಪುಣ್ಯವಂತ ಅಂತಾರೆ ಜನ. ಸಾವಿರಾರು ಎಕರೆ ಮಾಲೀಕರು ನಮ್ ದಣಿ, ಎಂತ ಪುಣ್ಯವಂತರು, ಎಂತ ಪುಣ್ಯವಂತರು ಇರ್ಬಹುದು. ಪೂರ್ವ ಜನ್ಮದಲ್ಲಿ ಇರ್ಬಹುದು, ಅವ್ರ ಪೂರ್ವ ಜನ್ಮದಲ್ಲಿ ಅವ್ರು ಪುಣ್ಯ ಮಾಡಿದ್ರು. ಯಾವ ಜನ್ಮದಲ್ಲಿ ಏನು ಇಲ್ವಲ್ಲ. ಯಾಕ್ರೋ ಯಾಕ್ರೋ ನಗ್ತಾ ಇದ್ದೀರಾ? ಏ ಇವನಿಗೇನೋ ಗೊತ್ತು, ನನ್ನ ಪುಣ್ಯ ಮುಂದಿನ ಜನ್ಮ ತೀರಾ ಅಂತ ಯಾವ ಗ್ಯಾರಂಟಿ? ಮಹಾ ಭವಿಷ್ಯ ಬಲ್ಲವನು ಕಣವನು. ಹಿಂದಿನ ಎಷ್ಟೋ ಜನ್ಮಗಳ ಪುಣ್ಯದಿಂದಲೇ ಮನುಷ್ಯ ಹುಟ್ಟೋದು. ಈ ನೀವು ಈ ಜನ್ಮದಲ್ಲಿ ಮಾಡಿರೋ ಪುಣ್ಯಕ್ಕೆ ಫಸ್ಟ್ ಕ್ಲಾಸ್ ಅವತಾರವೇ. ಏನು ಅದ ರಣಹದ್ದು ಹನುಮಂತ ಬನ್ನಿ ಸಣ್ಣ ಬರಾಧ ಗಳನು ಗರುಡ. ಪಾಪ ಅವ್ರ ಮ್ಯಾಕೆ ಎತ್ಬೇಡಿ ಬುದ್ಧಿ, ಏನಾಗ್ತಾರೆ ಬುದ್ಧಿ ಅವರು. ಚದುರ್ಕೋಬೇಡ್ರು, ಅವ್ರು ಈ ಜನ್ಮದಲ್ಲಿ ಕೈ ಎತ್ತಾರೆ, ಮುಂದಿನ ಜನ್ಮದಲ್ಲಿ ಕಾಲೆತ್ತಿ ರೆಕ್ಕೆ ಬಡ್ಕೊಳ್ತಾ ಹಾರ್ಕೊಂಡು ಹೋಗ್ತಾರೆ. ಆಗ್ತಾರ ನಡೀರ ಕಬ್ಬದ ಕೋಣಗಳ ನೋಡು. ಅಪ್ಪ ಅಪ್ಪ ನೋಡ್ದೇನಪ್ಪ, ನಿಮ್ ದಣ್ಣೀರ್ ಮಾಡಿದ ಮೋಸನ. ಕೇಳಿಗಿನ ತೆಂಡಾಲ್ ಬುದ್ಧಿ ನನ್ ಮೊದಲಿಂದಾನೆ ಗೊತ್ತು. ಎಣ್ಣೆ ಅಂತ ಮಾತನಾಡಿ ಕಣ್ಣಿಗೆ ಸುಣ್ಣ ಹಚ್ಚಿಬಿಟ್ಟೆ. ಸದ್ದು ಯಾಕಪ್ಪ, ನನ್ ದಣಿನ ಅವನು ಇವನು ಅಂತ ಕರೀತ ನಾಲ್ಗೆ ಹೆಂಗ್ ಹೇಳ್ತದ್ರೋ ನಿಮ್ಗೆ? ಎಳೆ ಮೈಗೆ ಅವ್ರನ್ನ ಎತ್ತ ಆಡಿಸ್ತೋ ನಾನು. ಚಿಕ್ಕಂದಿಂದ ಅವ್ರ ಮನೇಲಿ ಜೀತ ಮಾಡ್ಕೊಂಡ್ರನ್ನ, ಒಂದಿನ ಎಲ ತಲ ಅಂತ ಕರೀಲಿಲ್ಲ. ಹಾಲು ಕೊಟ್ಟ ಮನೆ ಕರ ಸಾಯಿಲ್ಲ ಅನ್ನೋ ಮಾತು ನಾನು ಒಪ್ಪಕ್ಕಿಲ್ಲ ಕಣ್ರೋ, ನಾನು ಒಪ್ಪಕ್ಕಿಲ್ಲ. ಇದ ಹಾಲೇನಪ್ಪ, ಇದೇ ಅಲ್ವಾ ಭೂದಾನ? ಇದೇ ಅಲ್ವಾ ನೀವು ಆರಂಭ ಮಾಡಿ ಆನಂದ ಪಡೋ ಭೂಮಿ? ಏನಾಗಿ ಏನಾಗೈತ್ರೋ ಈ ಭೂಮಿಗೆ? ಈ ಕಲ್ಲಿನ ಕೆಳಗು ಮಣ್ಣೆ ಕಂಡ್ರೋ ಇರೋದು ಮಣ್ಣೆ. ಸಾವಿರಾರು ಎಕರೆ ದಣಿ ದಾನ ಕೊಡೋವಾಗ ಯಾವುದೋ ಒಂದು ಪಟ್ಟೆ ತೆಗೆದು 5 ಎಕರೆ ಕೊಟ್ಟ. ನಮ್ಮ ದೃಷ್ಟ ಅದ್ರಲ್ಲಿ ಕಲ್ಲೋ ಕೊರಕಲೋ ಇದ್ರೆ ಅವ್ರನ್ನಂತ ಆಡ್ಕೊಳದ. ತೆಪ್ಪಾಯ್ತು, ಓ ತೆಪ್ಪಾಯ್ತು ಅನ್ನಿ ಅಪ್ಪ. ಮೊದಲು ನೀವು ತೆಪ್ಪಾಯ್ತು ಅಂತ ಒಪ್ಕೊಂಡ್ರೆ ಆಮೇಲೆ ಮಾತು. ತೆಪ್ಪಾಯ್ತು ಕಣಪ್ಪ, ತೆಪ್ಪಾಯ್ತು ಕಣಪ್ಪ. ಈಗ ನಿಜವಾಗ್ಲೂ ನೀವು ನನ್ನ ಹೊಟ್ಟೆ ಮಕ್ಕಳು ಕಂಡ್ರು. ರಾಮ ಲಚ್ಚ ದಾರಿ ಉದ್ದಕ್ಕೂ ಭೂದಾನ ತಕೊಂಡವ್ರನ್ನ ಎಷ್ಟು ಜನ ನೋಡಿದೀವಿ, ಅವರೆಲ್ಲ ನಮ್ಮಂಗೆ. ಅವ್ರ ಅವ್ರ ಸಂತೋಷವಾಗಿಲ್ವಾ? ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾವನೆ ಕಂಡ್ರು, ಪರೀಕ್ಷೆ ಮಾಡ್ತಾವನೆ. ಈ ಕಲ್ಲಿನ ಕೆಳಗಿನ ಮಣ್ಣೆ ನಮ್ಮ ಬಾಳ್ನ ಬೆಳಗೋ ಒಂದು ಅಂತ ಲೋಕಕ್ಕೆ ತೋರ್ಸವ. ಲಿಂಗ ರಾಯ ಕಟ್ಟಿದ 1000 ಉಳಿ ಪೆಟ್ಟು ಅಂತ ಕೇಳಿಲ್ವಾ? ತಗ್ಗಬಾರದು, ಕುಗ್ಗಬಾರದು, ಧೈರ್ಯವಾಗಿ ದುಡಿಯವ ಬನ್ನಿ. ಏನೇ ಇವತ್ತು ಸೀ ಊಟ? ನನಗೆ ಸಂತೋಷವಾಯ್ತು ಮಾಡಿದೆ. ಅಲ್ವೇ, ನಿನಗೆ ಇದ್ದಕ್ಕಿದ್ದಾಗೇ ಸಂತೋಷ, ಇದ್ದಕ್ಕಿದ್ದಾಗೇ ದುಃಖ ಬರ್ತೈತಲ್ಲ. ಊಟ ಮಾಡು ಅಂದ್ರೆ ಈಗ ಆ
ಉದ್ದ ಹಸ ಬಂದ್ಗಳಿಗೆ ಒಳ್ಳೇದಂತ ಎಲ್ಲ ಹೇಳ್ಕಂಡ್ರಲ್ಲ, ಕೇಳಿದ್ರ ಆ ಜಮೀನ್ದಾರರು ಕೊಟ್ಟ ಭೂಮಿ ಎಲ್ಲ ಕಲ್ಲು ಕರ್ಕ್ಲಂತೆ. ಇನ್ನೊಬ್ಬರು ಕೆಟ್ಟದಾಯ್ತು ಅಂತ ಹೇಳಿ ನಾವು ಸಿಹಿ ಊಟ ಮಾಡ್ಬೇಕಾ? ನಮ್ಮ ಅಟ್ಟೆ ಆಳ್ ಮಾಡಿದವನಿಗೆ ತಕ್ಕತ್ತಾಯ್ತು ಅಂತ ಊಟ ಮಾಡು. ದೇವ್ರಿನ್ನು ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿಲ್ವಲ್ಲೇ, ಊಟ ಮಾಡ್ತೀಯೋ ಇಲ್ವೋ? ಲಚ್ಚಿ, ನೀ ಅಣ್ಣ ತಮ್ಮದಿರ ಜೊತೆಲಿ ಅತ್ತಂಗಿರ ಜೊತೆಲಿ ಹುಟ್ಟಿದ್ರೆ ಗೊತ್ತಾಗ್ತಿತ್ತು ಕಣ ಸಂತ, ಒಂದು ಬಡ್ಕು ಸುಂಡ್ರಗಾಳಿ ಆಗಿದ್ದಿ. ನಾ ಮಲಗಿದಾಗ ಒಂದ್ ದೊಡ್ಡ ಕಲ್ ತಂದು ಎತ್ತ ಹಾಕಿ ನನ್ನ ತಲೆ ಮೇಲೆ ಹೋಗಿ ಅವ್ರ ಕೂಟ ಸೇರ್ಕೊಳ್ಬಂತೆ. ಎಷ್ಟಾದ್ರೂ ಅವ್ರು ಅವರೇ ಒಂದು ಅವರೇ ಕೇಳಿದ ಬರ್ಬೇ ಒಂದು ಅಂತ ಹೋಗಿ ಅವ್ರ ಕೂಟ ಸೇರ್ಕೊಳ್ಬೋದು. ಹೋಗು, ಹೋಯ್ತೀನಿ ಕಣೆ, ಹೋಯ್ತೀನಿ. ಹೋಗು ಹೋಗು, ತಿರುಗಿ ನಾನು ಮತ ಮಾಡೋಕಿಲ್ವಾ ನೋಡ್ತೀನಿ. ಹೋಗು ಹಂಗಾರೆ ದಾಸಣ್ಣ ಜಮೀನೆಲ್ಲ ಪಾಕ್ ಮಾಡ್ಬಿಟ್ಟನಪ್ಪ. ಹ್ಮ್ ಬಾ ಬಾ. ಏನ್ ಹೇಳ್ದ ಕಾಂಟ್ರಾಕ್ಟ್ರು? 12,000 ಕೊಟ್ಟು ಬಿಡಿ, ಆಂಜನೇಯ ಗುಡಿನ ಫಸ್ಟ್ ಕ್ಲಾಸ್ ಕಟ್ಟಿಸ್ ಕೊಟ್ಟು ಬಿಡ್ತೀನಿ ಅಂತ ಅಂದ ಸ್ವಾಮಿ ಆ ಕಾಂಟ್ರಾಕ್ಟ್ದಾರ. ಅಲ್ಲ ಕಣೆಯ, 12,000 ರೂಪಾಯಿ ಕೇಳದ್ನ ಆ ಕಾಂಟ್ರಾಕ್ಟ್ದಾರ? ಅಲ್ಲ, ಆಂಜನೇಯನ ಗುಡಿನು ಕಮಿಷನ್ ಬೇಕಾ ಅವಂಗೆ? ಕಲ್ಲೇ 3,000 ರೂಪಾಯಿ ಆಯ್ತದಲ್ಲ ಸ್ವಾಮಿ. 3,000 ಕಲ್ಲಾಕ್ತಾನ? ಸತ್ಯವಾಗೂ ಆಗ್ತೀನಿ ಅಂತಂದ. ಆ ಕಲ್ಲಾಕ ಕೆಲ್ಸ ನಂಗಿರ್ಲಿ, ಬಾಕಿ ಕೆಲ್ಸ ನೋಡ್ಕೊ. ಸರಿ, ಬಾಕಿ ದರ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಲ. ಹೋಗ್ ಬರ್ತೀನಿ ಸ್ವಾಮಿ. ಸಲಾಮ್. ಏನ್ರಯ್ಯ ಚಿತ್ರಗುಪ್ತರ, ಇನ್ನ ಅಳತೆ ಮುಗಿಲಿಲ್ಲೇನ್ರು? ಮುಗಿತ ಬಂದಿ, ಹತ್ರ ಹೋಗ್ಬೇಡ, ಕಲ್ ಹಾಕ್ತಾರೆ ಅಂದ ಈ ಹನುಮಂತರಾಯ. ನಿಂತು ಬಿಟ್ಟೆ. ಈ ಹನುಮಂತರಾಯನಿಗೆ ಕಲ್ ಹಾಕೋಕೆ ಅಲ್ವೇನೋ ನಾನ್ ನಿನ್ನ ಕರೆಸಿದ್ದು. ಸ್ವಾಮಿ, ನೀವೊಬ್ರು ಸಾಲದು ಅಂತ ಇವನ್ ಬೇರೆ ಜೊತೆ ಸೇರಿಸ್ಕೊಂಡ್ರೆ 12+2 ಸ್ವಾಮಿ ನನಗೆ. ಆಂಜನೇಯನ ಗುಡಿ ತ ಬಿದ್ರಿ, ಹೆಂಗು ಇಲ್ಲಿ ಬಂದೇ ಬರ್ತಿರಲ್ಲ ಅಂತ ಬಂದಿರ್ಬೇಕು. ಅಲ್ವೇ, ಆಂಜನೇಯನ ಗುಡಿ ಬಂದ್ರೆ ಇಲ್ಲಿ ಬರದೇ ಇರ್ತೀನಿ. ಅಲ್ಲ, ಆಗ್ಲೇ ಕಲ್ಲೊಡೆದು ಭೂಮಿನ ಆರಂಭ ತಯಾರು ಮಾಡ್ಬಿಟ್ಟಂತೆ. ಇನ್ನೂ ಇಲ್ಲ ಬುದ್ಧಿ, 3 ಜನವೇ ಸೇರ್ಕೊಂಡು ಕಲ್ಲೊಡಿಯಕ್ ಶುರು ಮಾಡಿದ್ರೆ ವರ್ಷಾದ್ರೂ ಪೂರೈಸಕ್ಕಿಲ್ಲ. ಅದಕ್ಕೆ ಹೊಸಿ ಜನ ಸೇರ್ಸ್ಕೊಂಡು ಕೆಲಸ ಮಾಡ್ಸಮ ಅಂತ ತಮ್ದ ಹೊಸಿ ಹಣ ಕೇಳ್ಬೇಕು ಅಂತ ಬಂದೆ ಬುದ್ಧಿ. ಎಷ್ಟು ಬೇಕಾಗಿತ್ತಪ್ಪ? ಗದ್ದೆ ಉಳಂಗ್ ಆಗ್ಬೇಕು ಅಂದ್ರೆ 2,000 ಬೇಕು ಬುದ್ಧಿ. ಗರಡ, ದಾಸಣ್ಣ ನಿಮ್ಗೆ 2,000 ರೂಪಾಯಿ ಕೊಡ, ಪುಗ್ಸಟ್ಟೇನೆ ಈ ಜನ್ಮದಲ್ಲ. ಏ, ಕೈ ಸಾಲನ? ಕೈ ಸಾಲ ಕೊಡ್ತೀರಾ ಸ್ವಾಮಿ? ಎಲ್ಲಿ ಹೋಗುತ್ತೋ ಎಲ್ಲಿ ಹೋಗುತ್ತೋ, ಖಾಲಿ ಕಾಗದಲ್ಲಿ ಹೆಬ್ಬೆಟ್ಟು ಒತ್ತಿಸ್ಕೊಂಡಿರೋ. ಒತ್ತೆಯಪ್ಪ ಬೇಡಪ್ಪ, ಹಂಗೆಲ್ಲಾರು ಮಾಡ್ಬಿಟ್ಟಿಯ ಬೇಡ. ಇನ್ನೂ ನಂಬಿಕೆ ಬರ್ಲಿಲ್ವಲ್ರೋ ನಿಮ್ಗೆ? ಎಲ್ರಂಗೇನೋ ನಮ್ ತಣಿ. ಅಲ್ಲ, ಆ ಭೂಮಿನ ನಮ್ ತಣಿ ದೇವ್ರಂತ ಅವ್ರು ಬೀಡ್ರ, ನಮ್ಗೆ ತಪ್ಪಾಯ್ತು ಅಂದ್ರು ಬೀಡ್ರು. ಕೇಳೋ ಕಿವಿಗೋ ಒಂಟಿ ಬಾಳು ಎಡವಟ್ಟು, ಕಟ್ಟು ಕಟ್ಟು ನಡುಕಟ್ಟು, ಕೊಟ್ಟು ಬಾಳಲಿರುಗುಟ್ಟು. ನೆಂಟ ಕೇಳೋ ಕಿವಿಗೊಟ್ಟು ಒಂಟಿ ಬಾಳು ಎಡವಟ್ಟು, ಕಟ್ಟು ಕಟ್ಟು ನಡುಕಟ್ಟು, ಬಾಳಲಿರುಗುಟ್ಟು, ಒಟ್ಟು ಬಾಳಲಿರುಗುಟ್ಟು. ನೆಂಟ ಕೇಳೋ ಕಿವಿಗೊಟ್ಟು ಏಟಿನ ಮೇಲೆ ಏಟು ಬೀಳ ತಾಳಬೇಕು, ಓಡುಗಲ್ಲ ಎದೆ ಸೀಳೆ ಸೊಂಟ ಕಟ್ಟಿ ನಿಲ್ಲಬೇಕು.
ಕೋಡುಗಲ್ಲ ಎದೆಸೀಳೆ ಸೊಂಟ ಕಟ್ಟಿ ನಿಲ್ಲಬೇಕು ಸೊಂಟ ಕಟ್ಟಿ ನಿಲ್ಲಬೇಕು ಆತ ಮನೆ ಬಂತು ಭೂಮಿ ಸಿಕ್ತು ಈ ಕರ ಹಾಕೈತೆ ಬಂದ್ರ ಭೂಮಿ ಬೆಳೆ ಬೆಳೆದೈತೆ ನೋಡ್ದ ನೋಡ್ದ ಆ ನನ್ನ ತಾಯಿ ಸಾಕ್ ಸಾಕ್ ಮಹಾಲಕ್ಷ್ಮಿನ ಕಣಮ್ಮ ಅಪ್ಪ ಸಂತೋಷ ಬಂದ್ರು ಒಂದ್ರಿದ್ದ ಒಂದು ಎಗ್ ಬರ್ತವೆ ನೋಡ್ದ ನಮ್ಗೊಬ್ರಿಗೆಲ್ಲ ಸಂತೋಷ ನಮ್ ದಣ್ಣರಿಗೂ ಸಂತೋಷ ಯಾಕಂತೀಯ ಆಂಜನೇಯನ ಗುಡಿ ಪೂರ್ತ ಕಟ್ಟಿ ಮುಗಿಸ್ಬಿಟ್ಟವ್ ನೋಡು ಅದಕ್ಕೆ ಹೌದು ಕಣ್ಮಗ ಹೌದು ಕಣ್ಮಗ ಅಂದಂಗೆ ನಮ್ಮೆಲ್ಲರ ಸಂತೋಷದಾಗೂ ಧರ್ಮಣ್ಣ ಪಾಲು ಕೊಡ್ಬೇಡವ ಗೌರವ ತತ್ತರವ ಅಲ್ಲ ತತ್ತರವ ಇಲ್ಲಿ ಮೊದಲನೇ ಆಳು ನನ್ನ ತಮ್ಮಂಗೆ ಆಮೇಲಿಂದ ನಿಮ್ಮೆಲ್ಲರಿಗೆ ತಗಮ್ಮಗ ಬಂದ್ಬಿಟ್ಟೆ ನೀನೇನಾದ್ರೂ ಹೇಳು ಗೌರಿಗೂ ಜಮೀನ್ದಾರನಿಗೂ ಏನೇನೋ ಒಳಗೆ ಸಂಬಂಧ ಐತೆ ಇಲ್ಲಾಂದ್ರೆ 2000 ರೂಪಾಯಿ ಸಾಲ ಕೊಟ್ಟಾರ ರಚ್ಚಿ ಇನ್ನೊಂದ್ ದಫ ಇಂತ ಮಾತು ಹೇಳಿದ್ರೆ ನಾಲ್ಗೆ ಕಿತ್ಬಿಟ್ಟೆನ್ ಹಾಲ್ ತುಂಬಿ ಕೊಡಕ್ಕೆ ಉಳಿ ಹಿಂಡೋ ಇಂತ ಚಂಡಾಲ್ ಬುದ್ಧಿ ಬಿಟ್ಬಿಡು ಚಿನ್ನ ಸೂಜಿ ಅಂತ ಕಣ್ ಸುಚ್ಕೊಂಡಾರ ಗೌರಿ ಮಾರಗೆಟ್ಟ ನಡಾವಳಿಕೆ ನೀವೆಲ್ಲ ನೋಡ್ತಾನೆ ಇದ್ದೀರಲ್ಲ ನಿಮ್ಗೆ ಮಾರವಿಲ್ಲ ಮರವಾದಿಲ್ಲ ಗೌರವಿಲ್ಲ ನಿಮ್ಮ ಅಣ್ಣ ದೊಡ್ಡ ಮನುಷ್ಯನ ಅಂತ ಊರಲ್ಲ ಹೇಳ್ಕೊತಿದ್ದಾನೆ ಏನಂದ್ರೆ ಸಾವಿರ ಸಲ ಹೇಳ್ತೀನಿ ಗೌರಿ ನೀರ್ ಗೆಟ್ಟವಳು ಮಾರ ಗೆಟ್ಟವಳು ಕುಲಗೆಟ್ಟವಳು ಇದ ಹೇಳಿ ಕೂಡ ಕುಲ್ಕೊಂಡ್ ಕೊಡ್ಲಿಕ್ಕೆ ಅಂತ ಹೇಳಿ ನೀನಲ್ಲಿ ಬಂದ್ ಸೇರ್ಕೊಂಡಿನ ಮಟ್ಟಿಗೆ ನಿನ್ ಜೊತೆಲಿ ಬಾಳ ಮಾಡಕ್ಕಿಂತ ಏನಾದ್ರೂ ಪಾ ಸತ್ತು ಅದ್ರ ಮೇಲೆ ಈಗ ಸಾಯರ್ ಭೋಜನ ಏ ಮೂದೇವಿ ಅತ್ತ ಕಡೆ ನಿಂತ್ಕೊಂಡು ಏನು ಲೊಟ್ಕುಟ್ಬೇಡ ಅಣ್ಣ ಹಸುನಂತ ಸಾಧು ಪ್ರಾಣಿ ಅವನ್ ಕಿವಿಗೆ ಈಸಾ ತುಂಬಿದ್ ಮಾತು ಬಿದ್ದಾತು ಎಲ್ಲ ಕಂಡಿವನಿ ನಿಮ್ಮ ಅಣ್ಣನ ಮಾತು ಸುಮ್ಕಿರು ಏನೇ ಏನ ಕಂಡಿರೋದು ಯಾವ್ದಾಲು ನಿಮ್ಮ ಅಣ್ಣನ ಕೇಳು ಅಯ್ಯೋ ಚಂಡಾಲಿ ಎಂತ ಕೆಲಸ ಮಾಡ್ಬಿಟ್ಟೆ ಅಣ್ಣ ಬಂದು ಆಲಂಚ ಮಡಗ್ಬಿಟ್ಟು ಹೋದ ಅಂತ ಕಾಣ್ತೈತೆ ನೀ ಆಡಿದ ಮಾತೆಲ್ಲ ಅವನ್ ಕಿವಿಗ್ ಬಿದ್ಬಿಡ್ತೋ ಏನು ನಾಳೆ ದಿವಸ ಅವನ್ ಮುಖ ಹೆಂಗ್ ನೋಡ್ಲಿ ಹೆಂಗ್ ನೋಡ್ಲಿ ನೀನ್ ಮುಖ ತೋರಿಸ್ತಿದ್ರೇನು ನಾಳೆ ಬೇರೆ ಕರೀತದ ನಿನ್ ಸಾವಾಸಕ್ ಬೆಂಕಿ ಆಗ ಅಯ್ಯೋ ಅಯ್ಯೋ ಆತ ಮನೆಗೆ ಬಂತು ಭೂಮಿ ಸಿಕ್ತು ಈ ಕರ ಹಾಕೈತೆ ಬಂದ್ರ ಭೂಮಿ ಬೆಳೆ ಬೆಳೆದೈತೆ ನೋಡ್ದ ನೋಡ್ದ ಆ ನನ್ನ ತಾಯಿ ಸಾಕ್ ಸಾಕ್ ಮಹಾಲಕ್ಷ್ಮಿನ ಕಣಮ್ಮಗ ಗೊತ್ತಿಲ್ಲ ಅಂತ ಕಾಣುತ್ತೆ ಅಲ್ಲ ಮುಂದೆ ಫ್ರೆಂಚ್ ಲೀವ್ ಆದ್ರೂ ತಗೋಬಾರ್ದಾಗಿತ್ತೆ
ಸಂಚರೇವು ಅಂದ್ರೆ ಏನ್ರಿ? ಅದೇ ಹೇಳ್ದೆ ಕೇಳ್ದೆ ಓಡೋಗೋದು. ನಿಮ್ಗೇನ್ ಕೆಲಸ? ಹೋಗಿ ಹೇಳ್ಕೊಟ್ ಬರ್ಬೇಕಾಗಿತ್ತು. ಯಾವ ನನ್ನೇನ್ ಅಂತ ಬೇಜವಾಬ್ದಾರಿ ಮನುಷ್ಯ ಅಂತ ತಿಳಿದಿದ್ದೇನೆ? ನಿಮ್ ಹೆಂಡತಿನ ಹೋಗಿ ಕೇಳಿ. ಅವಳನ್ನೇನ ಕೇಳೋದು? ಅವಳಂದ್ರೆ ಇಲ್ಲಿ ತನಕ ಬಂದ್ ಬಿಟ್ಲು ಅವಳು. ಎಲ್ಲಿವರೆಗ್ರಿ ಬಂದ್ರು ರೀ? ಆಕೆಯಲ್ಲಿ ಆಕ್ರಿ ಅನುಮಾನ ಪಡ್ತೀರಾ? ಅನುಮಾನ ಪಟ್ಟು ಪಟ್ಟು ನಾಲ್ಕು ಜನಕ್ಕೆ ಅಪ್ಪಣೆ ಚಿಟ್ಟಿ ಕೊಟ್ಟುಬಿಟ್ರಿ. ಐದರ ಹೆಂಡತಿನ ಕಟ್ಕೊಂಡಿದ್ದೀರಾ? ಅಂತೂ ಆಕೆ ರೂಪು ಲಾವಣ್ಯ ವಯಸ್ಸು ಅಂಗಸೌಷ್ಠವ. ಏ ಹನುಮಂತ, ಏನು ಅಂಗಸೌಷ್ಠದವರೆಗೂ ಬಂದ್ಬಿಟ್ಟಿದ್ಯಾ? ಹುಷಾರ್, ಮೊದಲು ಮನೆ ಖಾಲಿ ಮಾಡ್ಬೇಕು. ಅರೆ ಗರಡಾಚಾರ್ರೆ, ನನ್ನ ಮುಖ ನೋಡಿಯೂ ಮನೆ ಖಾಲಿ ಮಾಡ್ತೀರೇನ್ರಿ? ಈಗ ನಾನೇನಾಗಿದ್ದೀನಿ ಗೊತ್ತೇನ್ರಿ? ಜಿತೇಂದ್ರಿಯ ಆಂಜನೇಯನ ಭಕ್ತ, ಸನ್ಯಾಸ ತಗೊಂಡ್ಬಿಡ್ತೀನಿ. ಆಹಾ, ಹನ್ನೆರಡು ಮಕ್ಕಳನ್ನ ಹೆತ್ತು ಬಿಟ್ಟು ಬಿಟ್ಟ ಊರ ಮೇಲೆ ತಾಳಿಗೆ ಸನ್ಯಾಸತ್ವ ತಗೋತಾನಂತೆ. ಸನ್ಯಾಸತ್ವನ ತಗೊಳ್ದೆ ಇನ್ನೇನು ಮಾಡಿ ಅಪ್ಪ? ಮತ್ತೆ ಇದು ಒಂಥರ ಶ್ರಮದಾನ ರೀ. ಈ ಕ್ರೀಡಾಚಾರ್ಯ ಯಾವುದೋ ದೇಶದಲ್ಲಿ ಹೆಚ್ಚಿಗೆ ಮಕ್ಕಳಾದವ್ರಿಗೆ ಅವಾರ್ಡ್ ಕೊಡ್ತಾರಂತೆ. ಅವಾರ್ಡ್ ನಿಜವೇನ್ರಿ? ಅರೇ ನಮ್ಮ ದೇಶದಲ್ಲಿ ಮಕ್ಕಳು ಮಿತಿ ಆದವರಿಗೆ ಅವಾರ್ಡ್. ಹಾಗಾದ್ರೆ ನೀವು ಮಕ್ಕಳೇ ಇಲ್ಲ ದೊಡ್ಡ? ಇಲ್ಲ, ಬರೀ ವಾರ್ಡು. ನಾನು ಅವತ್ತೇ ಹೇಳಿದೆ ನನ್ನ ಪ್ಲಾನು. ನಿನ್ನ ಪ್ಲಾನ್ ನಂಬ್ಕೊಂಡ್ರೆ ಮನೆ ಮೂರು ದಿವಸದಲ್ಲಿ ಮುಳುಗೋಗುತ್ತೆ. ಹೋಗಡಾಚಾರ್ರೆ, ಇದು ಆಟಂ ಬಾಂಬನ ಈಗಾರಿ. ಮನೆ ಮಠ ಹೊಲ ಗದ್ದೆ ಅದು ಇದು ಯಾವ್ದ್ರಿ ಶಾಶ್ವತ? ಯಾಕೆ ಶಾಶ್ವತ ಇಲ್ಲಪ್ಪ, ನೀನ್ ಇದೆಯಲ್ಲಪ್ಪ ಮನುಷ್ಯರನ್ನ ತಯಾರ ಮಾಡೋ ಫ್ಯಾಕ್ಟ್ರಿ ಓನರ್ರೆ ನೀನು. ಅದಕ್ಕೂ ಪೂರ್ವದಲ್ಲಿ ಪಡ್ಕೊಂಡು ಬಂದಿರಬೇಕ್ರಿ. ದಿನ ನೂರೆಂಟು ದೇವ್ರ ಈಡ್ಗಾಯ ಹೊಡಿತೀರಲ್ಲ, ಯಾಕ್ರಿ ಇಲ್ಲ ನಿಮ್ಗೊಂದು ಮಗು? ನಾನೇನೋ ಮಾಡ್ಲಿ, ಆ ದೇವ್ರಿಗೆ ಕಣ್ಣಿಲ್ಲ. ನಿನಗಿಲ್ಲ ಕಣ್ಣು ಗರಡಾಚಾರ. ನಾನು ಏನು ಹೇಳೋದು ಅಂದ್ರೆ, ನಿಮ್ ಅಕಲಾಯವಾದ ಹಣ ಇದೆ, ನನ್ನಲ್ಲಿ ಖರ್ಚು ಮಾಡೋ ಜನ ಇದೆ. ನನ್ನ ಜನ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಹಣ ಕೊಡಿ. ಎರಡೂ ಸೇರಿದ್ರೆ ಸರಿ ಹೋಗುತ್ತೋ ಇಲ್ಲೋ? ವಾ ವಾ ವಾ, ಪರವಾಗಿಲ್ಲೋ ನೀನು. ಇದೇ ಪ್ರಶ್ನೆನ ಯಜಮಾನನ್ ಯಾಕೋ ಕೇಳಬಾರ್ದು? ಚೆನ್ನಾಗಿ ಹೇಳಿದ್ರಿ. ಯಜಮಾನನಿಗೆ ಪ್ರಶ್ನೆ ಹಾಕಿದ್ರೆ ಹಾರ್ಟ್ ಫೇಲಿವರ್ ಆಗುತ್ತಷ್ಟೇ. ಯಾರಿಗೋ ಯಾರಿಗ್ರಿ ಆಗಿದ್ದು? ಏನಿಲ್ಲ, ಇದ್ದಕ್ಕಿದ್ದಾಗಿ ಕೆಲವರಿಗೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ನೋಡಿ. ಅದನ್ನ ನಾವಿಬ್ರು ಅದೇ ನಿನ್ನೆ ಧರ್ಮಣ್ಣನಿಗಾಗಿದ್ದು ಅದೇ. ಏನು ಹಾರ್ಟ್ ಫೇಲ್ಯೂರ್? ಧರ್ಮಣ್ಣ ಸತ್ತೋದ್ನೆ. ಅವನ್ ಬಾಕಿ ಎಷ್ಟಿದೆ ನೋಡು. ಏನೋ ಚಿಲ್ರೆ ಚಿಲ್ರೆ ಅಂತೆ ಚಿಲ್ರೆ. ಅವನ್ ಹೆಂಡತಿ ಹತ್ರಲಾದ್ರೂ ವಸೂಲ್ ಮಾಡೋಣ. ಹಾಗೆ ದಾಸಣ್ಣಂದ್ ಎಷ್ಟಿದೆ ನೋಡು. ಅವಂದೇನು ಇಲ್ಲ. ಓಹೋ, ಕೊಟ್ಟವನ್ ಹಾಗೆ ಹೇಳ್ಬಿಟ್ಟ. ಅದು ಇಲ್ಲ ಇದೆ. ಕೊಟ್ಟಿರೋದು 2,000, ಸೇರಿಸಿರೋದು 3,000, ಅದಕ್ಕೆ ಬಡ್ಡಿ 4,000. ಇನ್ಯಾಕ್ ಗುಣಾಕಾರ ಹಾಕ್ತೀಯ? ಅಯ್ಯೋ ಪಾಪ, ಅವನಲ್ಲಿ ತೀರಿಸ್ತಾನೆ. ಬಾಕಿ ಲೆಕ್ಕ ನೋಡ್ರ, ಬಾಕಿ ಲೆಕ್ಕ ನೋಡಿ. ರೇ ಗರುಡಾಚಾರ್ರೆ, ಯಜಮಾನ್ರೇನು ಅಯ್ಯೋ ಪಾಪ ಅಂದ್ರಲ್ಲ, ಇವತ್ತು ದಾಸಣ್ಣನ ಮನೆ ಮಕ್ಕಳಿಗೆಲ್ಲ ಬಂತು ಬಲವಾದ ಪಾಪ. ಅಯ್ಯೋ ಪಾಪ. ಈ ಭೂಮಿ ನಂದ ಹೊರತು ಬುದ್ಧಿ, ಇದನ್ನ ನಮಗೆ ಭೂದಾರನ ಕೊಟ್ಟಿದ್ದಲ್ಲವ್ರ? ನಾನು ಕೊಟ್ಟಿದ್ದ ಸಾಲ ಬೆಳೆ ಬೆಳೆದು ನಿಮ್ ಋಣ ತೀರಿಸ್ತೀನಿ ಅಂತ ಹೇಳಿದ್ನಲ್ರ. ನೀನ್ ಸಾಲವರೆಗೂ ಬೆಲೆ ಬೆಳೆದ್ರು ಆಗೋದಿಲ್ಲ. ದಾಸಣ್ಣ, ನಿನಗೆ ಹಣ ಕೊಟ್ಟ ಮೇಲೆ 3-4 ತರ ಲೆಕ್ಕ ಬದಲಾಯ್ತಾಯ್ತಪ್ಪ. ನಿನ್ನ ಭೂಮಿ ಆಸೆ ಬಿಟ್ಬಿಡಪ್ಪ. ಹೌದು, ಏನ್ ಹೇಳ್ತೀರ ಅವ್ರಿಗೇನ ಹೇಳ್ತಾ ಇದ್ದೀರಾ? ನಾನು ಅವ್ರ ಮೇಲೆ ಕೈ ಮಾಡಿದ್ರೆ ಭೂತ ಯಾಣೆ. ನೋಡ್ದೇನೋ ದಾಸಣ್ಣ, ಇವ್ರ ಯಾರೋ ಮಾತ್ ನಿನ್ಗೆ ನ್ಯಾಯವಾಗಿದೆಯೋ? ತಪ್ಪಾಯ್ತು, ತಪ್ಪಾಯ್ತು ನೋಡಿ. ಅಲ್ಲೋ, ನಾನು ಬದುಕಿದ್ದಂಗೆ ನನ್ನ ದಣಿ ನನ್ ಕೈ ಮಾಡ್ತೀನಿ. ಏನ್ರ ಅವ್ರನ್ನ ಕೊಲ್ಲಕ್ ಬಂದ್ರೆ ನಾನು ಬನ್ನಿ ತಕ್ಕೊಳ್ತೀನಿ. ಯಾಕೆ ಯಾಕೆ ಮಾತಾಡಿದ್ರೆ ನಿಂತ್ಕೊಂಡಿದ್ದೀರಿ? ಸಾಲ ಕೊಟ್ಟವ್ರು ಕೇಳತ್ತಪ್ಪ, ನಿಮ್ ನಡವಳಿ ನ್ಯಾಯವಾಗೈತಾ, ಧರ್ಮವಾಗೈತಾ, ಸತ್ಯವಾಗೈತಪ್ಪ? ಏನು ದಾಸಣ್ಣ, ಈಗಲಾದ್ರೂ ತಗೊಂಡು ಹೋಗ್ಲ ಬರ್ತಾನ? ಹೊಟ್ಟವ್ರು ತಕ್ಕೊಂಡೋದ್ರೆ ಹೋಗ್ಲಿ ಬಿಡ್ರು. ನಮ್ ಮನೆಯಾಗ ಭೂಮಿ ಆರಂಭ ಮಾಡದ ಬರದಿಲ್ಲ ಅಂತ ಅವ್ರ ಮನೆ ಜೀತಾಗೆ ಕಾಲ ಕಳೆದ್ರು. ಇವ್ರ ಮನೆ ಜೀತ ಮಾಡಕ್ಕೆ
ಚಾಪಿ ತೋಟ ಹಾಳಾಗೋಗಿಲ್ಲ. ಅದೇನು ನೀವು ಸತ್ತ ಧರ್ಮ ನಾಯ ಎಲ್ಲ ಕೇಳ್ಕೊಂಡಿದ್ರೆ ನಮ್ಮ ಮೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡಿಗೆ ರಾಮ ಯಾರಿಗೆ ಯಾರೋ ಯಾರಿಗೆ ಯಾರೋ ತಂದೆ ಮಕ್ಕಳು ಯಾರಿಗೆ ಯಾರೋ ತಂದೆ ಮಕ್ಕಳು ನೀರು ನೆರಳಿನ ಋಣ ತೀರಿದ ಮೇಲೆ ನೀರು ನೆರಳಿನ ಋಣ ತೀರಿದ ಮೇಲೆ ಯಾರಿಗೆ ಯಾರೋ ತಂದೆ ಮಕ್ಕಳು ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಯಾರಿಗೆ ಯಾರೋ ತಂದೆ ಮಕ್ಕಳು ಯಾರಿಗೆ ಯಾರೋ ಕಲ್ಲ ಕೆಳಗೈದೆ ಮಣ್ಣು ಅದುವೇ ನಮ್ಮ ಬಾಳ ಹೊನ್ನು ಎಂತ ಕೇಳೋ ಕಿವಿ ಗೊತ್ತು ಒಂಟಿ ಬಾಳು ಎಡವಟ್ಟು ಕಟ್ಟು ಕಟ್ಟು ನಡುಕಟ್ಟು ಒಟ್ಟು ಬಾಳಲಿರ ಗುಟ್ಟು ಒಟ್ಟು ಬಾಳಲಿರ ಗುಟ್ಟು ನೆಂಟ ಕೇಳೋ ಕಿವಿ ಗೊತ್ತು ಮುತ್ತು ತೆಗೆಯ ನೀರಿಗಿಳಿ ಉತ್ತು ಬೆಳೆಯ ಭೂಮಿಗಿಳಿ ಮುತ್ತು ತೆಗೆಯ ನೀರಿಗಿಳಿ ಉತ್ತು ಬೆಳೆಯ ಭೂಮಿಗಿಳಿ ಉತ್ತು ಬೆಳೆಯ ಭೂಮಿಗಿಳಿ ಮಣ್ಣ ಬಸಿರ ಪಚ್ಚೆ ಪೈರು ರತ್ನಕ್ಕಿಂತ ಹೆಚ್ಚು ತಿಳಿ ಮಣ್ಣ ಬಸಿರ ಪಚ್ಚೆ ಪೈರು ರತ್ನಕ್ಕಿಂತ ಹೆಚ್ಚು ತಿಳಿ ಧರ್ಮ ಶಾಂತಿಯಲ್ಲಿ ಲೋಕಗೆಲ್ಲ ಬೇಕು ತಿಳಿ ಸತ್ಯ ಧರ್ಮಶಿಯಲ್ಲಿ ಲೋಕಗೆಲ್ಲ ಬೇಕು ತಿಳಿ ಎಂತ ಕೇಳು ಕಿವಿಗೊಟ್ಟು ಒಂಟಿ ಬಾಳು ಎಡವಟ್ಟು ಕಟ್ಟು ಕಟ್ಟು ನಡುಕಟ್ಟು ಒಟ್ಟು ಬಾಳಲಿರುಗುಟ್ಟು ಒಟ್ಟು ಬಾಳಲಿರುಗುಟ್ಟು ಎಂತ ಕೇಳು ಕಿವಿಗೊಟ್ಟು ನಾವು ನಮಗೆ ನಿನ್ನೆ ದುಡಿಮೆ ಅನ್ಯರಿಗೆ ಇನ್ನು ದುಡಿವ ನಾವು ನಮಗೆ ಸುಖ ದುಃಖದ ಜೋಳಿಗೆ ಬಿಡುದೇವರ ಪಾಲಿಗೆ ಬಿಡುದೇವರ ಪಾಲಿಗೆ ಒಗ್ಗಟ್ಟಿರ ಸಾಗರಕ್ಕೆ ಹಾಕಬಹುದು ಅಣೆಕಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ಭಾರತದ ಪಟ್ಟು ಒಂದೇ ಭಾರತದ ಪಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ಗಾಂಧೀಜಿ ಗುಟ್ಟು ಒಂದೇ ಗಾಂಧೀಜಿ ಗುಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ರೈತರ ಕಟ್ಟು ಒಂದೇ ರೈತರ ಕಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ಭೂದಾನವ ಗುಟ್ಟು
ಏನ್ ಗೌಡ್ರಿ, ಏನೇನೋ ಇಟ್ಕೊಂಡ್ ಬಿಟ್ಟಿದ್ದೀರಲ್ಲ. ತಮ್ಮಂತ ದೊಡ್ಡ ಮನುಷ್ಯರ ಸೇವೆ ಸಿಕ್ಕಾತ ಬುದ್ಧಿ ಹೆಂಗೋ ಏನೋ, ಒಟ್ಟಿನಾಗ ನಾನೇನೋ ಒಂದು ಏರ್ಪಡ್ಕೊಂಡಿದ್ದೀನಿ, ಅದಕ್ಕೆ ತಾವು ದೊಡ್ಡ ಮನಸ್ಸು ಮಾಡಿ ಒಪ್ಕೋಬೇಕು. ನಿಮ್ ಸಂತೋಷ, ನಿಮ್ ಸಂತೋಷ. ಏನ್ರಪ್ಪ, ಈ ಊರೊಟ್ಟಿಗೆ ಹನುಮಂತರಾಯನ ಗುಡಿನ ಕಟ್ಟಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರ ಸೇವೆಗೋಸ್ಕರ ಈ ದೇಹಾನೇ ಸವಸೋದಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಗಂಧದ ಮರದಾಗಿ ಉಪಯೋಗಿಸ್ಕೊಳ್ಬೇಕು. ಆಹಾಹಾ, ಎಂತ ದೊಡ್ಡ ಮಾತು, ಎಂತ ದೊಡ್ಡ ಮಾತು. ಆಗ್ಲಿ, ನಿಮ್ ಕತೆ ಆಗ್ಲಿ ಹನುಮಂತರಾಯರೇ. ರಮ 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 ಆಂಜನೇಯ ಗೋವಿಂದ. ಈ ಪ್ರಕಾರವಾಗಿ ನಾರದ ಮಹಾಮುನಿಗಳು ಅವರುಗಳಿಂದ ಪೂಜೆಯನ್ನು ಕೈಕೊಂಡು ದೇವರ ಕೃತ ಹೋಗ್ತಾರೆ. ಯಾತಕ್ಕಪ್ಪ ಅಂದ್ರೆ, ಈ ಹರಿಶ್ಚಂದ್ರನ ಮೇಲೆ ಕಂಪ್ಲೇಂಟ್ ಮಾಡೋ ಉದ್ದೇಶದಿಂದ ಈ ರೀತಿ ಹೋಗ್ತಾ ಇರೋಣ. ಯಾವ ರೀತಿ ಹೋಗ್ತಾ ಇದ್ರೆ ಗೊತ್ತೋ, ಚಲ್ ಚಲ್ರ ನೌಜವ, ಚಲ್ ಚಲ್ರ ನೌಜವ, ನಾನು ಬೆರ್ರಮಾನುಮ, ಚಲ್ರ ನೌಜವ, ಚಲ್ರ ನೌಜವ. ಈ ರೀತಿ ಆಕಾಶ ಮಾರ್ಗದಲ್ಲಿ ಹೋಗ್ತಿರೋಣ. ಎದುರಿಗೆ ಸೂರ್ಯಚಂದ್ರ ಬಂದಿದ್ದಾರೆ, ಅವರನ್ನು ನೋಡಿ ತಕ್ಷಣ ಆರ್ದ ಭಾವನೆಗಳು ಚೌದವಿನ್ ಕಚ್ಚಾಂದು ಹೋ ಯಾವು ತಾವು ಹೋ ಜೋಗಿಗೆ ತಾಲಿ ಅಲ್ಲಿಗೆ ನಿಲ್ದು. ಈ ರೀತಿ ಆಗವಡಿಬ್ಬರು ಹೋಗ್ಬಿಡ್ತಾ, ಅಪ್ಪ ಸೂರ್ಯಚಂದ್ರರ ನೀವೇನೋ ಭೂಲೋಕದ ಹರಿಶ್ಚಂದ್ರ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ ಆಗಿ ನಾರದ ಮಹಾಮುನಿ ಇವರು ಕೇಳೋಣ. ಅವರಿಬ್ರು ಅಂಬುತ್ತಾ ಇದ್ದಾರೆ ಸ್ವಾಮಿ. ಸರಿ, ನಗೆಯು ಬರುತ್ತಿದೆ ನಮಗೆ, ನಗೆಯು ಬರುತ್ತಿದೆ ಜಗದೋಳಿರುವ ಜಾಣರಲ್ಲ ಹಗರಣವ ಮಾಡು. ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ ಹೀನ ಗುಣವ ನನದೊಳಿ ತಾವು ವಿಷ ಪುಂಜರಾಗಿ ಸ್ವಾಮಿ ಪುರಂದರ ವಿಠಲನ ಧ್ಯಾನ ಮಾಡುವವರ ಕಂಡು. ನಗೆಯು ಬರುತ್ತಿದೆ ನಮಗೆ, ನಗೆಯು ಬರುತ್ತಿದೆ ಸ್ವಾಮಿ. ನಮ್ಮ ಕಷ್ಟ ಏನ್ ಹೇಳೋಣ ಎಂಬುದಾಗಿ ನಾವರು ಕೇಳ್ಕೊತಾ ಇದ್ದಾರೆ ಆ ಇಬ್ಬರು ಚಂದ್ರು. ಹೌದಪ್ಪ ಹೌದು, ನೀವು ತಾನೇ ಏನು ಮಾಡ್ತೀರಾ? ಲೋಕದಲ್ಲಿರೋರೆಲ್ಲ ನಿಮ್ಮ ಕಣಿಗೆ ಅದೇ ರೀತಿ ಕಾಣ್ತಾ ಇರೋವಾಗ ಏನ್ ಮಾಡಕ್ ಸಾಧ್ಯ ಎಂಬುದಾಗಿ ನಾರದ ಮಹಾಮುನಿಗಳು ಆ ಇಬ್ಬರ ವಿಷಯದಲ್ಲಿ ಕನಿಕರ ಪಟ್ಟು ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮುಂದಕ್ಕಿಂದ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಆ ಇದ್ರ ಲೋಕದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ, ಹಾ ಅದೇನಿದ್ರ ಲೋಕ, ಅದೇನಿದ್ರ ಪದವಿ, ಹತ್ತಾರು ಹುಡುಗಿಯರು ಆ ಇಂದ್ರನ ಸುತ್ತ ಸುತ್ತಕೊಂಡಿದ್ದಾರೆ. ಆ ಹುಡುಗಿಯರು ಅಂದ್ರೆ ನನ್ನ ಹೆಂಡತಿ ಇದ್ದಾಗಲ್ಲ, ಇದಾಗಿ ನಮ್ಮ ಗಲ್ಲಾಚಾರ ಹೆಂಡತಿಯಲ್ಲ ಹಾಗೆ. ಅದೇನು ರೂಪ, ಅದೇನು ಯೌವನ, ಅದೇನು ಅಂಗ ಸೌಷ್ಠವ, ಏತನ ಮಧ್ಯೆ ರಂಭಾ ನರ್ತನ ಮಾಡ್ತಾ ಇದ್ದಾಳೆ. ಯಾವ ರೀತಿ ನರ್ತನ ಮಾಡ್ತಾ ಇದ್ದಾಳೆ ಅಂದ್ರೆ, ಗೊಲ್ಲವಾಡೆ ಗೊಲ್ಲ ಪಿಲ್ಲವಾಡೆ, ಗೊಲ್ಲವಾಡೆ ಗೊಲ್ಲ ಪಿಲ್ಲವಾಡೆ, ಗೊಲ್ಲವಾಡೆ ಗೊಲ್ಲ ಪಿಲ್ಲವಾಡೆ. ಈ ರೀತಿ ಆರಂಭಾ ನರ್ತನ ಮಾಡ್ತಾ ಇದ್ದಾಳ. ಆ ಇಂದ್ರ ನೋಡ್ನೋ ಇಲ್ವೋ, ಇಂದ್ರನಿಗೆ ಏನಾದ ಕಥೆಯೋ, ತಲಾಡ್ದು ಧುಮುಕಿದ್ದಾಳೆ. ಬರೀ ಶಾಪ, ಧುಮುಕಿದ್ದೆ ಕೈ ಹಿಡ್ಕೊಂಡಿದ್ದೆ ಪುರಸ್ಕಾಡು ಎಂಬುದಾಗಿ ಹೇಳಿ ಇನ್ನೇನು ಇಂದ್ರ ರಂಭೇನ ಆಲಿಂಗನ ಮಾಡ್ಕೋಬೇಕು. ಅರೇ ನಾರದ್ರು, ನಾರದ್ರು ನೋಡಿದ ತಕ್ಷಣವೇ ಇಂದ್ರ ನಮಖ ಪ್ರೇಕ್ಷಾಗೋಯ್ತು. ಒಳ್ಳೆ ರೊಮ್ಯಾಂಟಿಕ್ ಸೀಕ್ವೆನ್ಸು, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ಬಂದಿದೆ, ಆದ್ರೂ ಅದನ್ನು ತೋರ್ಪಡಿಸಲ್ದೆ ಇಂದ್ರ ಚಿತ್ತೈರಿ ಮುನಿವಾರ್ಯರೇ ಎಂಬುದಾಗಿ ಹೇಳಿ ಉಚಿತ ಆಸನವನ್ನು ಕೊಟ್ಟು, ಸ್ವಾಮಿ ನಾರದ ಮಹಾಮುನಿಗಳೇ, ಗುರುವದ್ರ ವಿಷಯ ಏನು ಎಂಬುದಾಗಿ ಕೇಳೋಣ. ಎಷ್ಟೇ ಆಗಲಿ ಮಹಾಮುನಿಗಳು, ಜ್ಞಾನಿಗಳು, ಆ ಜನ್ಮ ಬ್ರಹ್ಮಚಾರಿ ನಾರದರು ನಮ್ಮ ಹಾಗೆಲ್ಲ ಇದಾರಲ್ಲ, ಈಗ ಕಾಯಬಟ್ಟೆ ಹಾಕೊಂಡು ಕಳೆದಾಡಿ ಕಳೆದಾರಲ್ಲ, ಆ ಥರ ಸನ್ಯಾಸವಲ್ಲ ಅವ್ರು ಹೇಳ್ತಾ ಇದ್ದಾರೆ. ಸುಪ್ತವಾಗಿ ಅವರಿಗೆಲ್ಲ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಎಲ್ಲಿಗಪ್ಪ? ಕೈಲಾಸಕ್ಕೆ. ಆ ಕೈಲಾಸ ಅಂದ್ರೆ
ಎಲ್ಲ ಶೋಕ ಸಾಗರ ಮುಳುಗುತ್ತಿದ್ದಾರೆ. ಪಾರ್ವತಿ ಕಿನ್ನರು ಸಾರಿಯು ಧಾರಾಕಾರವಾಗಿರ್ತಾ ಇದೆ. ವಿಷಯ ಏನಪ್ಪ ಅಂದ್ರೆ, ಪಾರ್ವತಿ ಸ್ನಾನ ಮಾಡಕ್ ಹೋಗೋ ಸಂದರ್ಭದಲ್ಲಿ ತನ್ನ ಗೌರವಸ್ಪದವಾಗಿ ಮಾಡಿಟ್ಟ ಮೃಣ್ಮಯ ಗಣಪತಿ ತಲೆಯನ್ನ ಪರಮೇಶ್ವರ ಕಡಿದು ಇಟ್ಟಿದ್ದಾಳೆ. ಪಾಪ ಯಾಥ ಸನ್ನಿವೇಶ ಬಹಳ ವ್ಯಸನ. ನೀವು ಯಾಕಪ್ಪ ತಗೊಳ್ತಾ ಇದೆಯಾ? ನನ್ನ ಕತ್ತಲೆ ತಗೊಳ್ಕೆ ಬರ್ಬೇಕೆ? ಹೋಗಿ ಮೇಲೆ ಬರಬು. ಆದ್ರೂ ಸುಮ್ಮನೆ ಇರಲ್ಲ ಗಂಡು. ಏ ಪರಮೇಶ್ವರ, ನೀನು ಹೀಗೆ ಮಾಡ್ತೀನಿ ನ್ಯಾಯ ಎಂಬುದಾಗಿ ಕೇಳೋಣ ಸೀರಿಯಸ್ ಆಗಿ. ಪರಮೇಶ್ವರ ಅಷ್ಟೇ ಕೇಳ. ಫೋನ ಫೋಗಿಟ್ಟು ಫೋನ ಫೋನ ಫೋಗಿಟ್ಟು ಫೋನ ಇಂದ ಭೂಮಿಯಲ್ಲಿ ಯಾರಡ ಫೋನ ಫೋಗಿಟ್ಟು ಫೋನ ಬಡ ವೈ 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 ವಾಟ್ ಇಸ್ ಲೈಕ್ ದಿಸ್ ವಾಟ್ ಹ್ಯಾಪನ್ ರವಾ ಯಾಕೆ ಹೀಗಾಯ್ತು? ನಿಮ್ ಕಥೆ ನಾನು ಒಬ್ಳೆ ಕೇಳ್ಬೇಕು, ನಡೀರಿ. ಹೇಳು ಅದನ್ನೇ ಕೇಳ್ತೀಯ ಕಥೆ ಎಲ್ಲ ಕಿತ ನಂಗೇನು ಗೊತ್ತು ರಾಮಣ್ಣ. ಅಂದಾಗೆ ಒಂದ್ ವಿಚಾರದಾಗ ನೋಡಿದ್ರೆ ನಮ್ಮ ಸಿಂಗ್ಲಿಕ್ ಜಮೀನ್ದಾರ ಅವನಲ್ಲ ಓ ಒಳ್ಳೆ ಒಂದ್ ಬಿಡು. ಅದ್ಯಾಕ ಹಂಗೇಳ್ತೀಯ? ಅವನ್ ಹಂಗಲ್ಲ ಮಾಡ್ದಿದ್ರೆ ನಾವ್ ಇಲ್ಲಿ ಗಂಟ ಬರ್ತಿದ್ದ ನಮ್ಗೆ ಸ್ವತಂತ್ರ ಸಿಕ್ತಿತ್ತ? ಏನೇ ಹೇಳ ಸ, ಅಪ್ಪನ್ ಬಿಟ್ಬಿಟ್ಟು ಬಂದಿತ್ತು, ನನಗೇನು ಮನ್ಸಿಗೆ ತೃಪ್ತಿ ಇಲ್ಲ. ಏ ಬಿಡು ಬಾಪ್ ತಕಡಿ, ಹಣ ಸಂಪಾದಿಸಿದ್ರೆ ಎಲ್ಲ ಸರ್ ಹೋಯ್ತದೆ. ಏನು ನಮ್ಮಪ್ಪ ಅಣ್ಣದಾಗೆ ಅವನೇನು ಕೆಲಸ ಮಾಡ್ತಾ ಇದ್ದೀರಾ? ಓ ಎಲ್ಲ ಮಾಡಿ ಮುಗಿಸ್ಬಿಡಿ ಬುದ್ಧಿ. ತಗೊಳ್ಳಿ ಇವತ್ತಿನ ನೆನ್ಸ್ಕೊಳ್ಳಿ, 8 ರೂಪಾಯಿ ಐತೆ. ಇನ್ನ ಇವತ್ತೇ ಕೆಲ್ಸ ಬಂದಿದ್ದೆ ಅವಾಗ ಅಡ್ವಾನ್ಸ್ ಕಟ್ತಾ ಇದೆಯಾ? ಕೆಲಸ ಮಾಡಿ ನೋಡ. ಮಾಡ್ತೀವಿ, ಜಾಸ್ತಿ ಹಾಕೊಡ್ಬೇಕು. ಮಾಡಿ ಮಾಡಿ ಕೆಲಸ ಮಾಡಿ ತಗೋಣ. ಮೇಡಮ್ ಯಾಕೆ ಕುಡಿಯಕ್ಕಿಲ್ಲ? ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಗಿಂಜಿ ಎಲ್ಲ ಕುಡ್ಕೊಂಡೆ ಬಂದಿದೀವಿ. ಅದಲ್ಲ ಕಣ, ಓ ಅದಮ್ಮ ನಿನ್ಗೆ ಜೋಡಿಸ್ತೀನಿ ಎಂದ ಕಪ್ಪಲಿ ಮಕ್ಕಳು ಇವತ್ತೆ ಇಸಾ ಬಂತಾದ್ರೆ ಕೊಂದು ಬಿಡ. ದೂರದೇಶದಿಂದ ಸಂಪಾದನೆಗೆ ಅಂತ ಬರ್ತ ನೋಡ್ದ ಲಚ್ಚ ಅವರ ಸಂಪಾದನೆ ಬಾ ಮಗ. ಯಾರು ಹೆಂಗಾನಾಗಿರ್ ನಾವು ಮಾತ್ರ ನಮ್ ಗುರಿ ಬಿಟ್ಬಿಡ್ಬಾರ್ದು ರಾಮಣ್ಣ, ಬಿಡ್ಲೇಬಾರ್ದು. ಹಂಗೆ ಆಗಲಿ ಮಗ, ಹಂಗೆ ಆಗಲ. ಯಾಕಣ್ಣ ಹಿಂಗ್ ಕುಡ್ದು ಹಾಳಾಗ್ತಾರ ಇವರು? ರಾಮಣ್ಣ ನಾವ್ ಒಂದೇ ಒಂದ್ಸಲಿ ಹೋಗ್ಬಿಟ್ಟು ಕುಡಿಬಾರ್ದಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಲಾ ಲಚ್ಚ? ನಾವೆಲ್ಲ ಹೇಳಿದ್ರೆ ಕೇಳ್ತಾರೇನೋ ಮಗ. ಕೇಳ ಭಗವಂತನೇ ಅವರಿಗೆಲ್ಲ ಬುದ್ಧಿ ಕೊಡ್ಬೇಕು. ಹೌದು, ನಮ್ಮ ಆಂಜನಪ್ಪನ ಅವ್ರಿಗೆಲ್ಲ ಬುದ್ಧಿ ಕಲ್ಸ್ಬೇಕು. ಕುಡಿದ್ರು ಹಾಳಾಗ್ತಾರ. ಸಮಯ ದೀಪಾಂಜು ನಮ್ಮ ಹೊಟ್ಟೆ ತುಂಬಾ ನೀನ್ ಕೊಡಕ್ಕಿಲ್ವಾ? ನಿನ್ ಹೊಟ್ಟೆ ತುಂಬೇಡವಾ, ತಕ ತಕ ಮಡಿಕೋ. ಸರಿ ಕಣಪ್ಪ, ಮಡಿಕೋ ಮಡಿಕೋ. ಇವತ್ತು ಅವ ರೊಟ್ಟಿ ತಂದವಳೆ ಎಲ್ಲ ಚೆನ್ನಾಗಿ ಮಡಿಕೋಬೋದು. ಇವತ್ ₹7 ಗೋಲ್ಕಿ ಕಾರ್ತಿ ಕಣ್ಣ, ಹಿಂಗೆ ಒಂದ್ ತಿಂಗಳ ಕಾಲ ಹಾಕಿದ್ರೆ ಒಂದ್ ಎಕರೆ ಹೊಲ. ಅಪ್ಪನ ಕನಸು ಕಾಣ್ಬೇಡ ಕಣಣ್ಣ, ಒಂದ್ 6 ತಿಂಗಳು ಅಲ್ಲಿ ಕಟ್ಕೊಂಡಿರವ. ಅದು ಸರಿ, ರೊಟ್ಟಿಗೆ ಎಷ್ಟು ಕೊಟ್ಟೆ? ₹1. ಯಾಕೆ ರಾಮಣ್ಣ, ಅವಳು ಮಾತ್ರ ನಮ್ಗೆ ಹೊಟ್ಟು ತುಂಬಾ ಕೊಡ್ಬೋದು, ನಾವ್ ಮಾತ್ರ ಅವಳಿಗೆ ಹೊಟ್ಟು ತುಂಬಾ ಕೊಡ್ಬಾರ್ದ ರಾಮಣ್ಣ? ಪಾಪ ಮುದುಕಿ ಸ್ವಂತ ಆಯ್ತು, ಅಚ್ಚಿ ಕೊಟ್ಬಿಟ್ಟೆ. ಕೊಡ್ಬಾರ್ದಾಗಿತ್ತ,
ಹೋಗ್ಲಿ ಬಿಡು ಮಗ, ದಿನ ಹಿಂಗೆ ಕೊಟ್ಬಿಡ್ಬೇಡ, ಬಿಡ್ಬೇಡ. ಏನು ಮಗ ನಿಜ ಕ್ರಮಣ, ನಿಮ್ಮ ಹತ್ರ ಎಳ್ಡು ಹಾಕೊಂಡು ನಂಗೆ ಮೂರಾಕಿದ್ಯಾ? ನಂಗೇನು ಬೇಡ, ಹೋಗು. ಅದೇ ಎರಡು ರೊಟ್ಟಿ ತಿಂದ್ರೆ ನಿಮ್ಮ ಅಣ್ಣನ ಮೈ ಕಗೋ ಅಂತಿಲ್ಲ. ತಿನ್ನಪ್ಪ ತಿನ್ನಲೇ, ತಿನ್ನಪ್ಪ. ಹ್ಮ್, ನೀ ದೊಡ್ಡವ್, ನೀನೇ ಒಂದು ರೊಟ್ಟಿ ಜಾಸ್ತಿ ತಿಂದ್ರೆ ಏನಾಯ್ತದೆ? ಇವತ್ತು ನಾನೇ ನಿಂಗೆ ತಿನ್ನಿಸ್ಬೇಕು. ತೊಡೋಲೆ, ಯಾವಾಗ ನೋಡಿದ್ರು ನಿನ್ ದಾಟಾನೆ ಆಗೋದು. ತಿನ್ಸ. ಅಯ್ಯೋ, ಇದ್ಯಾವುದೋ ಬೇರೆ. ತಂಸು ರಾಮಣ್ಣ, ತಂಸು ರಾಮಣ್ಣ. ಎಷ್ಟು ದಿವಸ ಆಯ್ತಾ ನೀನ್ ನೋಡಿ? ನೀನ್ ಸಿಕ್ಕಿದ್ದೆ ನನಗೆ ಬರ್ತದೆ. ನನಗೂ ಹಾಗೆ ರಾಮಣ್ಣ. ತರ್ಗಿ ಚಂದ ಕೊಡ. ಬಾಯ್ ಬಾಯ್. ಅಪ್ಪಾಜಿ ಚೆನ್ನಾಗವ್ರ? ಏನೋ ಇದಾರಪ್ಪ. ಅದ್ ಸರಿ, ಭೂದಾನದಲ್ಲಿ ನಿಮ್ಗೆ ಭೂಮಿ ಸಿಕ್ತು ಅಂತ ಕೇಳ್ದೆ, ಮತ್ತೆ ಯಾಕೆ ಇಲ್ಲಿ ಕೂಲಿ ಕೆಲ್ಸಕ್ಕೆ ಬಂದೆ? ಆ ಜಮೀನ್ದಾರ ಇದ್ನಲ್ಲ, ಅವನು ಭೂಮಿ ಮೋಸ ಮಾಡ್ಬಿಟ್ಟ. ಅದೆಲ್ಲ ದೊಡ್ಡ ಕತೆ ಬಿಡು ತಾಮ್ಸು. ಇಲ್ಲ ರಾಮಣ್ಣ, ಭೂದಾನ್ ಕಮಿಟಿ ಅವ್ರು ತಿಳಿದ್ರೆ ಅವ್ರು ಸುಮ್ಕೆ ಬಿಡಕ್ಕಿಲ್ಲ. ತಾಮ್ಸು, ಈ ಲೋಕಕ್ಕೆ ಉಪಕಾರ ಮಾಡ್ತೀನಿ ಅನ್ನೋ ಮುಕ್ಕಾಲು ಭಾಗದ ಜನ ಬರೀ ತೋರಿಕೆಗೆ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಸೇವೆ ಮಾಡಿದ್ದೆ ಆದ್ರೆ ನಾವೆಲ್ಲ ಈ ಕೂಲಿ ಕೆಲ್ಸಕ್ಕೆ ಯಾಕೆ ಬರ್ತಿದ್ವಿ? ಭೂದಾನ್ದವ್ರು ಎಂದೂ ಹಿಂಗ್ ಮೋಸ ಮಾಡಕ್ ಬಿಡಕ್ಕಿಲ್ಲ. ತಡಿ ತಡಿ, ನಾವು ವಿಚಾರ. ನನಗೇನು ನಂಬಿಕೆ ಇಲ್ಲಪ್ಪ. ಸರಿ, ನೀನ್ ನನಗೆ ಸಿಕ್ಕಿದ ಸಂತೋಷ ತಾಮ್ಸ. ನನಗೂ ಹಂಗೆ ರಾಮಣ್ಣ, ನಾವಿಬ್ರು ಒಂದಾಗ ಸೇರ್ಕೊ. ಹಂಗೆ ಆಗ್ಲಿ ರಾಮಣ್ಣ. ಏ ಹುಡುಗಿ, ನನ್ ಮಕ್ಕಳಿಗೆ ಮಣ್ಣಾಕ್ತೀಯಾ? ನಾನ್ ನೋಡ್ಲಿಲ್ಲ. ನೀನ್ ನೋಡ್ದೆ ಇದ್ರೇನು? ಇವಾಗ ಮರವಾದ ನೀರ್ ತಗೊಂಬಂದ್ ಮಕ್ಕ ತೊಳಿ. ನೀನ್ ಯಾರು ಹೇಳು? ನೀನ್ ಯಾರಾದ್ರೆ ಹೇಳು. ಇದು ಹೋಗಿ ನೀರ್ ತತ್ತೀಯಾ ಇಲ್ವಾ? ಆಗಕ್ಕಿಲ್ಲ, ಆಗಕ್ಕಿಲ್ಲ. ನೀ ತೊಳಿಯಕ್ಕಿಲ್ಲ ಹಂಗಾದ್ರೆ ತಗೊ ನಿನ್ ಮಕ್ಕ. ಬಂದೆ. ಅದೇ ತತ್ತ ಮಣ್ಣಾಕ್ತಾಳ ಮೊಕ್ಕೆ ಅಂದ್ಯಾ? ಏ ಹುಡುಗಿ, ಯಾವ ಕೈನಾಗಿನ್ ನನ್ ಮಕ್ಕ ಮಣ್ಣಾಕ್ದು, ಆ ಕೈನಾಗಿನ್ ನನ್ ಮಕ್ಕ ತೊಳಿ. ನನ್ ಕರ್ಮ ಕರ್ಮ ಅಲ್ಲ, ಇದೆಲ್ಲ ಮಾಡಿದ್ದು. ದೂರ ನಿಂತ್ಕೋ ಮೊದ್ಲು. ನಿನ್ ದೇವ್ರ ಹೆಸರು ಹೇಳಿ ತಪ್ಪಾಯ್ತು ಅಂತ ಕೇಳ್ಕೋ. ನಾ ಯಾಕೆ ಕೇಳಿ? ನೀನ್ಯಾಕೆ ಕೇಳ್ಕೋ? ನಾನಾ ಕೇಳಿ? ನೀನ್ ಹೇಳ್ಬಿಟ್ ಬಂದ? ಹೌದೌದು, ನಾನ್ ನಿಂಗೆ ಹೇಳ್ಬಿಟ್ ಬರ್ಲ. ನಂದೇ ತಪ್ಪು ಹನುಮಂತ. ಆಗಲ್ಲ, ಹೀಗೆ ಇದು ನಮಸ್ಕಾರ ಮಾಡೋದಾ? ಸರಿ, ಹಿಂಗ ಇಲ್ಲಿ 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 ಆ ಕಡೆ ಈ ಕಡೆ. ಬಿಡು ಬಿಡು, ಹೋಯ್ತಾ ಹೋಯ್ತಲ್ಲ. ನೀನ್ ನೋಡಿದೆ ದಿವಸ ಆಗೋಯ್ತಲ್ವಾ, ಅದಕ್ಕೆ ಹುಡ್ಕೊಂಡಿದ್ದೆ ಬಂದ್ಬಿಟ್ಟೆ. ಆ ರಾಮನ ಅಲ್ಲ, ಆ ಕಡೆ ಇರ್ಬೇಕು. ತಾಪ್ಸು ತಾಪ್ಸು, ನಿನ್ನಂತ ಗೆಳಿನ ಇಷ್ಟು ತ ಹೆಂಗು ಬಿಟ್ಟಿದ್ದೆ ಅಂತ ಗೊತ್ತಾಗ್ಲ ಕಣ. ಹೌದು ರಾಮಣ್ಣ, ಹೌದು, ನಂಗೂ ಹಂಗೇನೆ. ಓ, ನಮ್ಮಿಬ್ಬರಿಗೆ ಅಲ್ಲ, ಆಗ ನೋಡು ಜೊತೆಯಾಗಿ ಬರ್ತಾರೆ. ರಾಮಣ್ಣ ಚೆದ್ದಾಗಿದ್ದೀಯವ? ಅವಳಿಗೇನಾಗೈತೆ ತಾಡಿ? ಒಳ್ಳೆ ಕುಂಬಳಕಾಯಿ ಊತಂಗ್ ಊತ್ತವಳೆ. ಬರಕಿಲ್ಲ ಬಾಯಿಲ್ಲಿ, ಬರಕಿಲ್ಲ. ಯಾಕೆ? ನಾನು ಅವನು ನೀನೇ ಹೇಳ್ ರಾಮಣ್ಣ. ನಾನು ಅವಳು ನೀನೇ ಹೇಳ್ತಾ ಸಣ್ಣ. ಲೇ ಲಚ್ಚ, ಆವಾಗಲೇ ಶುರು ಹಚ್ಕೊಂಡ್ಬಿಟ್ರೆ. ಅದೇ ತಾನೇ ರಾಮಣ್ಣ, ಅವ್ನ್ ಗಾನದ ಕೊಡೋದು. ಬಾಬಾ ಮನೆಗೆ ಹೋಗೋಣ, ನಾಳೆ ಇಟ್ಕೊಳ್ಳಿ ನಿಮ್ ಜಗಳನ. ಕಾಲ್ ಕೆರ್ಕೊಂಡು ಜಗಳಕ್ಕೆ ನೀನು. ಮತ್ತೆ ಮತ್ತೆ ಅವಳಕ್ ನನ್ ಕುಂಬಳಕಾಯಿ ಬೇಕು. ಮತ್ತೆ ನೀನ್ ಯಾಕೆ ನನ್ನ ಬೇಕು? ಸಾಕ್ರಪ್ಪ ನಿನ್ ಜಗಳ, ಸಾಕ್ರು ಸಾಕ್. ಓ ಸರಿ ಸರಿ ರಾಮಣ್ಣ, ಇವರಿಬ್ಬರು ಬೆಳಕರಿದ್ದು ಕೋಳಿ ಜಗಳಕ್ ಬಿಟ್ಟಂಗ್ ಬಿಟ್ಬೋಣ. ನಡಿ ನಡಿ ನಡಿ, ಬರ್ತೀನಿ ರಾಮಣ್ಣ.
ಕರ್ನಾಟ ದೇಶ ಇರುವ ಕಾಳಿಂಗನೆಂಬ ಗೊಲ್ಲನ ಪರ ರೂಪಾಯಿ ಒಂದು ಎರಡು ಮೂರು ನಾಲ್ಕು ನಾಳೆ ಊಟಕ್ಕೆ ಮಾಡ್ಕ ಒಂದು ರೂಪಾಯಿನ ಲಚ್ಚ ಎರಡನೇ ದಿನ ಕಡ ಬಿಡು ರಾಮಣ್ಣ ಇನ್ನೂರು ದಿನ ಆಗಲಿ ಇನ್ಮೇಲೆ ನನಗೇನು ಕಷ್ಟನೇ ಕಡಕಿಲ್ಲ ಒಂದು ಎರಡು ಮೂರು ಮೂರು ಇಲ್ಲ ನಾಲ್ಕು ಐದು ಆರು ಹತ್ತು ಏಳು ಎಲ್ಲ ರೂಪಾಯಿ ಕೊಟ್ಟೆಣ್ಣ ತಗ ಒಂದು ಎರಡು ಮೂರು ಯಾಕೋ ಮೂರು ರೂಪಾಯಿ ಖರ್ಚಿಗೆ ಬೇಕಾಗಿತ್ತು ಇಟ್ಕೊಂಡೆ ಯಾಕೋ ಮತ್ತೆ ಮತ್ತೆ ರಮಣ 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 ಬಂದು ಬಂದು ನಮ್ಮ ಏನಿಟ್ಟಿಲ್ಲ ಏನಿಟ್ಟು ಅವನು ಒಂದು ಟೇಪ್ ಕೇಳಲು ತೆಕ್ಕೊಟ್ಬಿಟ್ಟ ಲಂಚ ಇವತ್ತಿಗಾಯ್ತು ನಾಳೆಯಿಂದ ಇದೆಲ್ಲ ಮಾಡ್ಕೋಬೇಡ ಹೋಗ್ ರೊಟ್ಟಿ ತಿಂದು ಮಲ್ಕೋ ಯಾಕಲೆ ಯಾಕ ತಿಂದಿಲ್ಲ ಯಾಕ ಯಾಕ ಮಗ ಮತ್ತೆ ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡೆ ಅದಕ್ಕೆ ನಿನ್ ಮೇಲೆ ಯಾಕೆ ಕೋಪ ಮಾಡ್ತೀನಿ ನಾನು ತಿನ್ನಲೆ ಬೇಡ ನೀನ್ ಕೋಪ ಮಾಡ್ಕೊಂಡಿದ್ದೀಯ ಅಯ್ಯೋ ನಿನ್ನ ಅಡಿಗೆ ಕೋಪ ಮಾಡ್ಕೊಳ್ಳಿ ಲಕ್ಷಣ ಅದೇ ಯಾಕೆ ಹಂಗ ನೋಡ್ತೀಯ ನಿಮ್ಗೆ ಹಾಕೊಂಡು ನಿನ್ ಕಣ್ ಮಾತ್ರ ಉಂಗ್ಳಿಗೆ ಸುಮ್ಮನೆ ಐತೇನೋ ನೀನೇ ಕೋತಿ ಕೋತಿ ಅಲ್ಲಿ ಕುಣಿಬೇಕು ನನ್ ಕೋತಿ ಅಂತೀನಿ ಏನ್ ಮಾಡ್ತೀಯ ಅಂತೀನಿ ನೀನೇನ್ ಮಹಾ ಬಂಗ್ಲಿನ ಕಾಯಿ ಬಿಡ ಹೇಳ್ತೀನಿ ಬಿಡಕಿಲ್ಲ ಏನ್ ಹೇಳ್ತೀಯ ನಾನ್ ನೋಡಿದ್ದೆ ಹೇಳ್ತೀನಿ ಏನ್ ನೋಡ್ದೆ ಹೇಳು ಪಾಠವಲ್ಲ
ಕಲಿಸಿದಂಥ ಪಾಠವನ್ನು ಒಲಿದ ಹೆಣ್ಣ ನಲಿವ ಕಣ್ಣು ಕಲಿಸಿದಂಥ ಪಾಠವನ್ನು ಬಾಳ ತುಂಬ ಓದುವೆನು ಪ್ರೇಮದ ಬೆಳೆ ಬೆಳೆವೆನು ಕಲಿಯೋದ ಬಲ್ಲ ಪಾಠಶಾಲೆಯಲ್ಲಿದೆ ಪಾಠವೆಲ್ಲ ಇಲ್ಲಿದೆ ನಿನ್ನ ನಿನ್ನ ಕಣ್ಣೇ ಪ್ರೇಮ ಪಾಠ ಕೂತಿದೆ ಪ್ರೇಮ ಪಾಠ ಕೂತಿದೆ ಪಾಠಶಾಲೆಯಲ್ಲಿದೆ ಪಾಠವೆಲ್ಲ ಇಲ್ಲಿದೆ ಈ ಹುಡುಗರು ಇಷ್ಟೊತ್ತಾದರೂ ಜಾಸ್ತಿ ಬರಲಿಲ್ಲ ಎಲ್ಲೋಯ್ತಾರೆ ಬರ್ತಾರ ರಾಮಣ್ಣ ನೀನು ಒಳ್ಳೆ ಚೆನ್ನಾಗಿರ್ತೀಯ ಅವರು ನಿನ್ನ ಚಿಕ್ಕ ಮಕ್ಕಳ ಅದಲ್ಲಂತಾನೆ ಭಯ ತಾಮಸಿ ನನಗೆ ಮೂರು ಜನಗಳ ಬಾಯಿಗೆ ಬೀಳೋಂಗೆ ಏನು ಆಗ್ಬಾರ್ದು ಹಂಗೇನು ಆಗಕ್ಕಿಲ್ಲ ಸುಮ್ಕಿರ್ ರಾಮಣ್ಣ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಅಲ್ಲಪ್ಪ ಇಷ್ಟೊತ್ತಾದ್ರೂ ಮನೆಗೆ ಬರದೆ ಅಲ್ದಾಡ್ಕೊಂಡಿರೋ ಚಂದ್ರು ಅಲ್ಲವ ನೀನಾರ ಗೊತ್ತಿ ಅವನ್ ಬುದ್ಧಿ ಹೇಳ್ಬಾರ್ದ ರಾಮಣ್ಣ ರಾಮಣ್ಣ ಕಂಡಿವಿನಿ ಕಂಡಿವಿನಿ ನಾವಿಬ್ರು ಜೊತೆಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಒತ್ತೋಗೋದೇ ಗೊತ್ತಾಗ್ಲಿಲ್ಲ ಅಂತಲ್ವಾ ಲೇ ತಾಮಸು ಈರಿಟ್ಗೆ ಮೊದಲೊಂದು ಮುಗ್ದ ಹಾಕ್ಬಿಡು ಅವಾಗ ಗೊತ್ತಾಗ್ತದೆ ಇವಳಿಗೆ ಹೌದೌದು ಇಲ್ದಿದ್ರೆ ಇವರಿಬ್ರು ಕಡೆ ತಡೆ ಕಾಯ್ತಾಯ್ತಾ ನಡಿ ಏನಿಟ್ ಗೊತ್ತಾಯ್ತು ಲೇ ಬಾರ ಲೇ ಬಾರ ಲೇ ಬಾರ ರಮಣ ತಗೋ ದುಡ್ಡು ಒಂದು ರೂಪಾಯಿ ನಾ ಖರ್ಚು ಮಾಡ್ಕೊಂಡೆ ಲಚ್ಚ ಬರ್ತಾ ಬರ್ತಾ ನಿನ್ ನಡಾವಳಿ ನನಗೆ ಇಡ್ತಾ ಇದ್ದೆ ನಾವಿಲ್ಲಿಗೆ ಬಂದಿರೋದು ಅಪ್ಪನ ಋಣ ತಿಳಿಸೋಕೆ ಕಣೋ ಅಪ್ಪನ ಋಣ ತಿಳಿಸೋಕೆ ಸಿಕ್ಕಿದಂಗೆ ಹಣ ಖರ್ಚು ಮಾಡೋಕ್ಕಲ್ಲ ನಮ್ಮ ದೇವರು ತಿಂಡ್ರು ಆಚಾರ ಕುಲ ಅಂತ ಅಪ್ಪನಿಗೆ ಬಲು ಬರಬಾರ್ದು ಆಯ್ತು ಅದನ್ನೆಲ್ಲ ಬಿಟ್ಬಿಟ್ಟು ಹಿಂಗೆ ಆಗ್ತಿರೋದು ನೋಡಿದ್ರೆ ಅಣ್ಣಯ್ಯ ಯಾಕೆ ಬಳಬಳಸ್ಕೊಂಡು ಮಾತಾಡ್ತೀಯ ನಾನು ಆ ಈ ನಿಡ್ಸಂಗ ಸುತ್ತೋದು ಸ್ನೇಹ ಮಾಡ್ಕೊಂಡ್ರೆ ತಪ್ಪು ಅಂತ ತಾನೇ ನೀವು ಹೇಳೋದು ಹೌದು ಹಂಗೆ ಇರ್ಬಾರ್ದು ಇದ್ದೇ ಅವಳನ್ನೇ ಕಟ್ಕೊತೀನಿ ಲಕ್ಷ ಅವಳ ತಗಿದಾನೆ ಹೋಯ್ತೀನಿ ಲಕ್ಷ ಇದೇನೇನೋ ನಿನ್ನ ಎತ್ತಪ್ಪನ್ ಹೇಳೋ ಮಾತು ಇದೇನೇನೋ ನಿನ್ ತಂಗಿ ಗೌರವ ಕೊಟ್ಟು ಮಾತೆ ಇದೇನೇನೋ ನಿನ್ ಕುಲದವ್ರಿಗೂ ದೇವ್ರಿಗೂ ಕೊಡೋ ಪರವಾದೆ ನಾನ್ ದೊಡ್ಡ ಊಟ ಹೇಳ್ತಾ ಇದ್ದ ಒಂದು ಬೊಕ್ಸೆ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಲ್ಲ ಅಂತ ಹೇಳ್ತಾ ಇದ್ದು ಒಂದು ಬೊಕ್ಸೆ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಲ್ಲ ಅಂತ ಹೇಳ್ತಾ ಇದ್ದು ರಾಮಣ್ಣ ಮೊದಲು ಅನ್ಕೊಲ್ಲು ಆಮೇಲೆ ಅಲ್ಲಿಗೆ ಹೋಗು ಬೇಡ ರಾಮಣ್ಣ ಲಚ್ಚ ನಿನ್ ತಮ್ಮ ಈರಿದ್ದ ತಂಗಿ ಇಬ್ರು ಮೊದಲಿಂದ ಪ್ರೇಮವಾಗಿದ್ರು ಅವ್ರ ಪ್ರೇಮದ ಬಾಳಿ ಕೊಡ್ಲಿ ಹಾಕ್ಬೇಡ ರಾಮಣ್ಣ ಅವ್ರ ರಕ್ತ ಚೆಲ್ ನೀ ಆನಂದ ಪಡ್ತೀಯ ಹಾಗಿದ್ದೆ ನನ್ನ ರಕ್ತ ಚೆಲ್ ಅವರಿಬ್ಬರಲ್ಲಿ ಯಾರನ್ಕೊಂದ್ರು ಇನ್ನೊಬ್ರು ಉಳಿಯೋಕ್ಕಿಲ್ಲ ರಾಮಣ್ಣ ಚೆನ್ನಾಗಿ ಯೋಚನೆ ಮಾಡು ರಾಮಣ್ಣ ಚೆನ್ನಾಗಿ ಯೋಚನೆ ಮಾಡು ಲಚ್ಚ ಒಂದ್ ತೊಟ್ಟು ಕಣ್ಣೀರ್ ಹಾಕಿದ್ರೆ ನಿನ್ ಜೀವಾನೇ ಬಲಿ ಕೊಟ್ಟಷ್ಟು ಸಂಕಟ ಪಡ್ತಾ ಇದ್ದೆ ಈಗ ನೀನೇ ಅವ್ರ ದಾರಿ ಮುಳ್ಳಾಕ್ತೀಯ ಇಲ್ಲ ರಾಮಣ್ಣ ಈ ಮದುವೆಯಲ್ಲಿ ಅವ್ರಿಗೆ 10 ಎಕರೆ ಭೂಮಿ ಕೊಟ್ಟವ್ರೆ ಈ ಚರ್ಚ್ನವ್ರು
ಅವರು ಉತ್ತು ಬಿತ್ತು ಬೆಳೆದು ಆನಂದವಾಗಿರೋ ನಿನಗೆ ಇಷ್ಟ ಇಲ್ವಾ ರಾಮಣ್ಣ? ನಿನಗೆ ಇಷ್ಟ ಇಲ್ವಾ ರಾಮಣ್ಣ? ಯಾರಿಗೆ ಯಾರೋ ಯಾರಿಗೆ ಯಾರೋ ತಂದೆ ಮಕ್ಕಳು ಯಾರಿಗೆ ಯಾರೋ ತಂದೆ ಮಕ್ಕಳು ನೀರು ನೆರಳಿನ ಋಣ ತೀರಿದ ಮೇಲೆ ನೀರು ನೆರಳಿನ ಋಣ ತೀರಿದ ಮೇಲೆ ಯಾರಿಗೆ ಯಾರೋ ತಂದೆ ಮಕ್ಕಳು ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಯಾರಿಗೆ ಯಾರೋ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಆದ್ರೆ ನಾನು ಹೇಳಿ ನನ್ನ ವಿರೋಧ ಕಟ್ಕೋಬೇಡ ನಾನು ಹೇಳಕ್ ಮಾತು ಕೇಳು ಇಂಥ ಕತೆಗೆ ಬರಲಿಲ್ಲ ನೀವೇನ್ ಬೇಕಾದ್ರೂ ಮಾಡಿ ಇದ್ ಮೇಲೆ ಈ ಮನೆ ಹೊಂದಲು ಕೇಳಿ ಸೇರಿ ಶೈತಾನ್ ಕಣ್ಕಾಣಕ್ಕಿಲ್ಲ ಬಾಬಾ ಏನು ಗಲಾಟೆ ನೋಡ್ರ ಸ್ವಾಮಿ ಆ ಮರ್ಮುರ್ ಮೂದೇವಿ ನನ್ನ ಮೈ ಮೇಗ ಬಂದು ಬೀಳ್ತಾಳಲ್ಲ ಯಾವ ಮಹಾ ದೊಡ್ಡ ವಿಷಯನ ಯಾ ಕರೀಮು ನನ್ನ ಕೈ ಹಿಡಿದು ಎಳಿಯೋಕ್ ಬಂದ್ಲು ನಿನ್ನ ಯೋಗ್ಯತೆ ಏನು ನನ್ನ ಯೋಗ್ಯತೆ ಏನು ಅಂತ ಕೇಳಿದೆ ಕಿತ್ಲು ನೋಡು ಮತ್ತೆ ಪೇರಿನ ಅವಳ ವಿಷಯ ಒಂದೇ ಎರಡೇ ಹೇಳ್ತೇನೆ ಬಾ ನಡೀರಿ ಹೋದ್ರೇನೋ ಚಿತ್ರಗುಪ್ತರು ಮನೆಗೆ ಯಾವಾಗಲ ಉಂಟು ಅದ್ರ ಬುದ್ಧಿ ಸರಿ ನೀ ಇವತ್ತು ಹೇಳಿದ್ನಲ್ಲ ಕರೀಮಣ್ಣ ಅದಕ್ಕೆ ಏನಾಯ್ತು ಅಂತಂದ್ರೆ ಈಗ ತಾನೇ ಗೊತ್ತಾಯ್ತು ನೋಡು ನನಗೆ ಈ ವಿಷಯ ಅದಕ್ಕೆ ಬಂದಿತ್ತು ಒಳಗಡೆ ಯಾರನ್ನ ಕುಡ್ಕೊಂಡಿದ್ದೇಮಿ ಇವ್ರು ಹೇಳಿ ಕರ್ಕೊಂಡು ಬಂದ್ರೇನು ನನಗೆ ಗೊತ್ತು ಅವಳು ಹೀಗೆ ಹೇಳ್ತಾಳೆ ನೀವು ಬೆಪ್ಪಾಡ್ ನಿಂತು ಬಿಡ್ತೀರಿ ಅಂತ ನೋಡ್ರೇ ಇದು ಗಂಡು ಮಕ್ಕಳನ್ನ ಕೂಡ್ಕೊಂಡು ಅಯ್ಯೋ ಅದ್ ಯಾಕೆ ಹೇಳಿ ಊರಿಗೆ ಊರೇ ಹಾಳು ಮಾಡ್ಬಿಟ್ಟು ನೀವು ನನ್ನ ತೆಗಳ ಗಂಟೆ ನೀವು ಹೊಟ್ಟೆ ಕಿಚ್ಚಿನವಳನ್ನ ಗಂಡನ ನುಂಗ್ಕೊಂಡು ಅವಳು ಒಂದಿ ಆದ್ರೆ ಮಾರುಕಟ್ಟೆ ಅವಳು ಅನ್ಬೇಡಿ ಈ ಭೂಮಿಯಲ್ಲಿ ಹುಟ್ಟಿದ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬರಾಕಿಲ್ಲ ಯಾವಾಗ್ಲೂ ಬರಾಕಿಲ್ಲ ನಿನ್ ಕಂತೆ ಬರೋಣ ಹಂಗಿರ್ಲಿ ಮನೆ ಒಳಗೆ ಯಾರನ್ನ ಬಚ್ಚಿಟ್ಟಿದ್ಯಾ ಹೇಳು ಇವನು ಸತ್ಯವಾಗ್ಲೂ ನಾನು ಆ ಪಾಪ ಕಾಣ್ತೀವಿ ಬೇಕಾದ್ರೆ ಬನ್ನಿ ನೀವೇನಾರ ನನ್ನ ಮನೆಗೂ ಒಂದು ಸಣ್ಣ ಅನುಮಾನ ಕಂಡ್ರೆ ನೀವ್ ಹೇಳ ದಂಡ ಕೊಪ್ಕೋತೀನಿ ಬನ್ನಿ ಗೌಡ್ರೆ ಬನ್ನಿ ನಡೀರಿ ಗೌಡ್ರೆ ಬನ್ನಿ ಗೌಡ್ರೆ ಬನ್ನಿ ಬನ್ನಿ ಗೌಡ್ರೆ ನೋಡ್ಕೊಳ್ಳಿ ನನ್ಗೇನ್ ಭಯವಿಲ್ಲ ನಡೀರಿ ಗೌಡ್ರೆ ಹುಡುಕೆ ಬಿಡೋಣ ಈಗಿನ ಕಾಲದಲ್ಲಿ ಖೂನಿ ದರೋಡೆ ಮಾಡೋರೆಲ್ರು ಸತ್ಯ ಹರಿಶ್ಚಂದ್ರ ಅಂತ ಹೇಳೋ ಪ್ರಾರಂಭಿಸ್ಬಿಟ್ಟಿದ್ದಾರೆ ಪರೀಕ್ಷೆ ಮಾಡೇ ಬಿಡ್ಬೇಕು ಈ ಕಡೆ ಎಲ್ಲ ಹುಡುಕರಪ್ಪ ಹುಡುಕಿ 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 ಸರಿ ಈ ಕಡೆ ಹುಡುಕು ನೋಡಿದ್ರ ಗೌಡ್ರಿ ನೋಡಿದ್ರ ಹೇಗಿದೆ ನೋಡಿದ್ರ ಎಲ್ಲಾರ್ ಕಣ್ಗೂ ಮಣ್ಣು ಹಾಕ್ಬೇಕು ಅಂತ ನೋಡ್ತಾ ಇದ್ದಾಳಲ್ಲ ಇಂಥವಳು ಒಬ್ಳು ಊರಿನ ಮಧ್ಯ ಇದ್ರೆ ಊರು ಉಳಿದಾತ ಹೇಳಿ ಬನ್ನಿ ಸತಿ ಸಾವಿತ್ರಿ ಅನ್ಕಂಡ್ಲಲ್ಲ ಮತ್ತೆ ಬಾಡ್ಗೆಟ್ ಬಾಡ್ಗೆ ಬೆಂಕಿ ಹಾಕ ಊರಿನ ಪ್ರಾಯದ ಗಂಡು ಮಕ್ಕಳು ನಾವು ಹೇಳಿ ಮತ್ತೆ ಕನಿಕರಯ್ಯ
ನಿಜ ಹೇಳು ಎಷ್ಟು ದಿನದಿಂದ ಇವಳ ಸ್ನೇಹ ನಿಂಗೆ ತುಂಬಾ ದಿನದ ಮತ್ತೆ ಸಲ್ಕಾರೆ ಇವಳ ತಾ ಏನು ಗಾವಾರ ಊರೊಟ್ಟಿನ ಪಂಚಾಯಿತಿ ಮಾಡ್ತಾವ ಬನ್ನಿ ಹಾ ಸರಿ ನಡೀರಪ್ಪ ನಡೀರಿ ಎಲ್ಲರೂ ನಡೀರಿ ಹಂಗ ಅಂದ್ಮ್ಯಾಕೆ ಇಂತ ಮಾನಗಟ್ಟ ನಡವಳಿಕೆ ನಡ್ಕೊಂಡೋಳ್ನ ಜಾತಿಯಿಂದ ಮಾತ್ರವಲ್ಲ ಊರಿನಿಂದಾನೇ ಬೇರೆ ಮಾಡ್ಬಿಡಬೇಕು ಬೆಂಕಿ ನೀರು ಒಂದಕ್ಕಾಗ್ದು ಏನ್ ಹೇಳ್ತೀರಪ್ಪ ಪಂಚ ಪರಮೇಶ್ವರರೇ ಹೌದೌದು ನ್ಯಾಯ ದೇವತೆಗೆ ಅನ್ಯಾಯ ಮಾಡೋರು ಉಂಟಾ ಎಲ್ಲಾದ್ರೂ ಉಂಟಾ ಒಂದು ಕೊಡ್ಕೊಡ್ದು ಏನಪ್ಪ ಅಂತೀರಿ ಹೌದು 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 ಅದ್ಯಾಕ್ ಗೌಡ್ರೆ ತೆಪ್ಪು ಇವಳೊಬ್ಬಳದೇನಾ ಇಲ್ಲ ಇವಳ ಕೂಡ್ಕೊಳ್ಳಕ್ಕೆ ಅಂತ ಬಂದಿದ್ನಲ್ಲ ಅವಂದು ಆಯ್ತೋ ಗೌರ ಗೌರ ಇವಳು ನಿಮ್ಮ ಮನೆನೇ ಹಾಳು ಮಾಡಿದವಳು ನಿಮ್ಮ ಅಪ್ಪ ಚಿಕ್ಕಪ್ಪ ಪಾಲಾಗಕ್ಕೆ ಇವಳೇ ಕಾರಣ ಅಂತದ್ರಾಗೆ ನೀನು ಬಂದಿದ್ದೀಯಲ್ಲ ಹೋಗೋಗು ಅವಳನ್ನ ವಹಿಸ್ಕೊಂಡು ಮಾತಾಡಬೇಡ ಹೋಗ್ ಅದು ಮನೆ ಇಸ್ಯ ಇದು ಹೆಣ್ಣಿನ ಮರ್ವಾದ ಇಸ್ಯ ಬುದ್ಧಿ ಅದಕ್ಕೆ ಹೇಳಿದ್ದು ಮಾನ ಉಳಿಸ್ಕೋಬೇಕು ಅಂತ ಹೆಂಗ್ ಪ್ರಾಣನಾದ್ರೂ ಬಿಟ್ಟಾಳು ಮಾನ ಕಳ್ಕೊಳ್ಳಕ್ಕಿಲ್ಲ ಅಂತ ಏನ್ರಪ್ಪ ಅಲ್ಲೂರ ಮತ್ತೆ ಯಾವ ದೇವರ ಮೇಲೆ ಆಣೆ ಮಾಡಿ ಹೇಳಂದ್ರೆ ಹೇಳ್ತಿರ್ಕ ಬಿಡ್ರಿ ನಾನು ಮಾನ ಕಳ್ಕೊಂಡಿಲ್ಲ ಸತ್ಯವಾಗಲೂ ಕಳ್ಕೊಂಡಿಲ್ಲ ಗೌಡ್ರೆ ದನ ತಿನ್ನವನು ಗೊಬ್ಬರದ ಆಣಿ ಎಂದಾಗೆ ಇವಳ ಜೊತೆಯಲ್ಲಿ ಅವನು ಇದ್ದಿದ್ದನ್ನ ನೀವೆಲ್ಲ ಕಣ್ಣಾರೆ ಕಾಣ್ಲಿಲ್ಲ ಏನ್ರಪ್ಪ ನೋಡಿದೀವಲ್ಲ ಅವನು ಬಲವಂತವಾಗಿ ಕೆಡ್ಸೋಕ್ ಬಂದಿರಬಹುದು ಸುಳ್ಳು ಶುದ್ಧ ಸುಳ್ಳು ಹೆಂಗಸರ ಒಪ್ಪಿಗೆನೆ ಗಂಡಸನ್ ಕೆಟ್ಟ ದಾರಿಗೆ ತಳ್ಳೋದು ಅದು ಗಂಡಸರ ಹೇಳೋ ಮಾತು ನಿಮ್ ಜೊತೆಯಾಗಿ ನ್ಯಾಯ ಹೇಳಕ್ಕೆ ನಾಲ್ಕು ಜನ ಹೆಂಗಸನ್ ಕೂರ್ಸ್ಕೊಳ್ಳಿ ಆಗ ಗೊತ್ತಾಯ್ತದೆ ಹೆಂಗಸಿನ ಮನಸ್ಸು ಏನು ಎಂತದ್ದು ಅಂತ ಗಂಡಸಿನ ಸಾವಿರ ತಪ್ಪು ಮುಚ್ಕೊಳಕ್ ದಾರಿ ಐತೆ ಹೆಂಗಸ ಒಂದ್ ಸಾರಿ ಎಡವಿದ್ರೆ ಅವಳು ಬಾಳು ಆಣೆ ಅಲ್ವಾ ಏ ನಿಮ್ ಚಿಕ್ಕವನ ಕಡೆ ವಾದ ಮಾಡಕ್ ಬಂದಿದ್ದೀಯೇನು ನೋಡ್ರ ಸಾವುಕಾರಿ ಈ ಹೆಣ್ಣಿನ ನಾಲಿಗೆ ಎಷ್ಟು ಬೆಳೆದೈತೆ ನಾಲಿಗೆ ಒಂದೇನು ಆ ಮಾತು ಯಾಕೆ ಲಚ್ಚಿನ ಜಾತಿಯಿಂದ ತೆಗೆದಿದ್ದೀನಿ ಅಂತ ಡಂಗೂರ ಹೊಡೆಸ್ಬಿಡಿ ಬೆಂಕಿ ನೀರು ಒಂದು ಕೊಡಲ್ಲ ಅಂದ್ಬಿಡಿ ಹೌದೌದು ಬೆಂಕಿ ನೀರು ಒಂದು ಕೊಡಕ್ಕಿಲ್ಲ ನಾನು ಕೊಡ್ತೀನಿ ಯಾರು ಕೊಡ್ಲಿ ಕೊಡದೆ ಹೋಗಿ ನಾನು ನನ್ನ ಹೆಟ್ಟಿಲ್ ಜಾಗ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಇಟ್ಟು ಕೊಡ್ತೀನಿ ದಾಸಣ್ಣ ಇವಳ ಮೇಲೆ ಬಹಿಷ್ಕಾರ ಹಾಕೈ ನೀನ್ ಅವಳಿಗೆ ಸಹಾಯ ಮಾಡಿದ್ರೆ ನಿನ್ ಮೇಲೂ ಬಹಿಷ್ಕಾರ ಆಗ್ತೀನಿ ಆಕಿ ನನ್ನ ನಾನು ಬೇಡ ಅಂದ್ರೆ ಬಿಟ್ಬಿಟ್ಟಿಲ್ಲ ನೀವು ಕಟ್ ಮಾಡ್ಬಿಟ್ರಿ ಅಂತ ನನ್ನ ಮನೆ ಮಗಳನ್ನ ಬೀದಿಲಿ ಬಿಟ್ಬಿಡಕ್ ಆಯ್ತದ ನೀನ್ ಬೇರೆ ನನ್ ಗೌರವ ಬೇರೆ ಅಲ್ಲ ನನ್ಗೆ ಹಂಗಾರೆ ನಿನ್ನಲ್ಲೂ ಬಹಿಷ್ಕಾರ ಒರೆಸ್ಬೇಕಾಯ್ತದೆ ಒರೆಸಿ ಇನ್ನ ಏನಾದ್ರೂ ಇದ್ರೆ ಅದನ್ನು ಒರೆಸ್ಬಿಡಿ ನನ್ನ ಮನೆ ಲಕ್ಷ್ಮಿ ಹತ್ತು ಜನದ ಮುಂದೆ ನಿಂತು ಮಾರದ ಭಿಕ್ಷೆ ಕೇಳದ ನಾನು ನಿಮ್ಮ ಆಣೆ ಮಾನ ಕಳ್ಕೊಂಡಿಲ್ಲ ಬಾಬ ಸತ್ಯವಾಗಲೂ ಕಳ್ಕೊಂಡಿಲ್ಲ ಬಾಬ ಸುಮ್ಕಿರಮ್ಮ ಸುಮ್ಕಿರು ಸತ್ಯವಂತರಿಗೆ ಮೊದಲು ಸಿಕ್ಸೆ ತಪ್ಪು ಮಾಡಿದವ್ರಿಗೆ ಕೊನೆಲ್ ಸಿಕ್ಸೆ ಬಾನಿ ಬಾ ನೋಡಿದ್ರ ಗೌಡ್ರಿ ಬೀದಿಲಿ ಬಿದ್ದವನು ಬಿಸಿ ಇಟ್ಕೊಟ್ರೆ ಎದ್ದು ಬಂದು ಎದೆ ಗೊತ್ತ ಅಂತ ನೋಡಿದ್ರ ಇವನ್ನ ಅಂದಾರೆ ಇವನಿಗೂ ಬಹಿಷ್ಕಾರ ಹಾಕಿದ್ದೀವಿ ಬೆಂಕಿ ನೀರು ಯಾರು ಕೊಡಕೂಡ್ದು ನಡೀಲಿ ಹೋಗವ ಇದು ಎರಡು ಸತ್ವಲ್ಲ ಪರೀಕ್ಷೆ ಮಾಡ್ಬೇಕು ಕರಿಮಣ್ಣ ಪರೀಕ್ಷೆ ಮಾಡ್ಬೇಕು ಬಾರವ ಬಾ ಪರೀಕ್ಷೆ ದಾದಾ ಹೇಳಿದ ನಿಜ ಪರೀಕ್ಷೆ ಮಾಡೇ ಬಿಡ್ತೀನಿ ರಮಣ ರಮಣ ನಾನು ಮೊದ್ಲೇ ಹೇಳ್ದೆ ಕೇಳ್ದೆ ನನ್ನ ಮಾತು ಸಿಡಿದೋತಾಯ್ತಲ್ಲ ತಾನೆ ತುಂಬಾ ಜ್ವರ ಸಂಜೆಗ್ ಬಂಡಿ ಕಟ್ಟಿಸ್ತೀನಿ ನಿಮ್ಮ ಅಪ್ಪನ ಮಗ ಹತ್ರ ನೋಡ್ಕೊಂಡು ಬರೀವಂತ ನಡೆ ಅಲ್ಲಾಂ ಸಾಕ್ಷಿಯಾಗಿ ಹೇಳು ಕನಿಕರಯ್ಯ ಲಚ್ಚವನ ಹಟ್ಟಿಯಲ್ಲಿ ನಿನ್ನ ಬಚ್ಚಿಟ್ಟಿದ್ಯಾರು ಲಚ್ಚವನಿಗೂ ನಿನಗೂ ಬೋಧಿಸಿದ ದೋಸ್ತಿ ಎಂದಿಯಲ್ಲ ನಿಜವ ನಿಜವ ಸತ್ಯವಾಗಿ ನಾನೇನು ಅಲ್ಲಿ ಕರಿಮಣ್ಣ ಜಮೀನ್ದಾರ್ಮನ ಹಿಡ್ತಿಂದ ಬಗಳು ನಾಯಿ ನಾನು ನಿಜ ಹೇಳು ಅಂದ್ರೆ ಹೇಳ್ದೆ ಸುಳ್ಳು ಹೇಳಂದ್ರೆ ಹೇಳ್ದೆ ಇದೆಲ್ಲ ಬಡಾವಣೆ ಮಾಡಿ ಹೇಳ್ಕೊಟ್ಟಿದ್ದ ಲಚ್ಚವ್ವ ಅವ್ರ ಕೈಗೆ ಸಿಕ್ಕಲಿಲ್ಲ ಅಂತೇಳಿ ಇಷ್ಟೆಲ್ಲ ಮಸಮತ್ತು ಮಾಡಿದ್ರು ಇದೇ ಸತ್ಯವಾದ ಸಂಗತಿ ನನ್ನ ಬಿಟ್ಟು ಬಿಡ್ರಪ್ಪ ನಾನೊಂದು ತೋಗ್ತೀನಿ ನಿಜ ತಿಳಿಬೇಕು ಅಂತ ನನ್ನ ಮನಸ್ಸು ಹೊಡ್ಕೋತಿತ್ತು ಈಗ ನಿರಾಳವಾಯ್ತು ಸರಿ ನೀನು ಹೋಗ ಬರ್ತೀರಣ್ಣ ಕರಿಮಣ್ಣ ಲಚ್ಚಪ್ಪ ನನಗೆ ಕ್ಷಮಿಸ್ಬಿಡವ ನಿಮ್ಮನ್ನ ಹಿಂಗೇನು ತಿಳ್ಕೊಂಡಿರ್ಲಿಲ್ಲವ
ನಿಂದೇನು ತಪ್ಪಿಲ್ಲ ಬಿಡು ಕರಿಮಣ್ಣ. ಹೊಟ್ಟೆ ಕಿಟ್ಟಿನಿಂದ ಗೌರಿಯ ಮೇಲೆ ಇಂದು ಕಳಂಕ ಹೊರುತ್ತೆ. ನಮ್ಮ ಭಾವನ ಮೇಲೆ ಸಾವಿರ ಸುಳ್ಳು ಹೇಳಿದೆ, ಅದಕ್ಕೆ ದೇವ್ರು ನನಗೆ ಸಿಚ್ಚೆ ಕೊಟ್ಟ. ನನ್ನ ಮಡಿಲ ಬೆಂಕಿ ನನ್ನ ಮಾತ್ರ ಸುಡದೆ ಈ ಮಣ್ಣು ಸುಡ್ತೈತಲ್ಲ ಅನ್ನೋ ಚಿಂತೆ ಅಷ್ಟೇ. ಬೆಂಕಿ ಜೊತೆ ಆಟ ಆಡ್ತಾವನೆ ಆ ಜಮೀನ್ದಾರ. ಆಡ್ಲಿ ಆಡ್ಲಿ, ಇನ್ನವ ನಮ್ ಕರಿಮಣ್ಣ ಜಮೀನ್ದಾರ್ಗೊಂಚೂರು ಅಪಾಯ ಮಾಡ್ಕೊಡ್ತು. ನನ್ನ ಆಣೆ ಆ ಬುದ್ಧಿ ಕಲಿಸಬೇಕಾದ್ರೆ ಮನೆ ಬೇಲಿಲಿ ಒಂದು ಕಿಂಡಿನೂ ಇಡಬಾರ್ದು ಗೊತ್ತಾ. ಅವ್ರವ್ರ ಕರ್ಮ ಅವ್ರನ್ನ ತಿಂದು ಬಿಟ್ಟುಬಿಡು. ನೀವು ಹೋಗು. ನೀವು ಒಳ್ಳೇದಪ್ಪಾಜಿ, ಬರ್ತೀನಪ್ಪಾಜಿ. ಮನೆಯಿಂದ ನುಗ್ಗಿಬಿಟ್ಟೆ. ರಾಮಣ್ಣ, ನಾನೇ ನಿಮ್ಮ ಮಡಲಲ್ಲಿ ಬಿದ್ದಿದ್ದೀನಿ. ನನ್ಗೆ ಯಾಕೆ ಹೇಳ್ಕೊತಿ ಚಿಕ್ಕವ್ವ, ನಾವೆಲ್ಲ ನಿಮ್ ಮಕ್ಕಳಲ್ವಾ? ಈ ಮನೆ ನಿಂದಲ್ವಾ? ಅಪ್ಪ 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 ರಾಮಣ್ಣ, ರಾಮಣ್ಣ ಬಂದವನಪ್ಪ. ನಮ್ಮ ರಾಮಣ್ಣ ಬಂದವನೇ, ರಾಮಣ್ಣ ಬಂದವನೇ, ಎಲ್ಲವನೇ. ಅಪ್ಪ ಅಪ್ಪ ರಾಮಣ್ಣ, ಅಪ್ಪ ರಾಮಣ್ಣ, ಯಾವಾಗ ಬಂದ ಮಗ? ಇದೇನೋ ಮೈಯೆಲ್ಲ ಬೆಚ್ಚಾಯ್ತಲ್ಲೋ, ಕೂತ್ಕೋಬಾರೋ. ಅಪ್ಪ ಯಾತ್ರಿಂದ ನಿಮ್ಮ ಮಿತ್ರನು ಸುಖವಾಗಿಟ್ಟಿರ್ಬೇಕು ಅಂತಿದ್ದ. ಆಡ ಯಾರೋ ಕದ್ದು ಬಿಟ್ರು, ಯಾರೋ ಕದ್ದು ಬಿಟ್ರು. ಯಾವುದಕ್ಕೋಸ್ಕರ ಇಷ್ಟು ದಿವಸ ನಾನು ಕಾಫಿ ತೋಟದಾಗ ಈ ಜೀವ ತೇರು? ಈ ಕಾಲೇಜ್ ಮೈಯೊಡ್ಡನ ಸಾರ್ಥಕ ಸಾರ್ಥಕವಾಗಿ ನಂಗೆ ಕಾಫಿ ತೋಟದ ವಿಷಯ ಮೊದಲಿಂದೂ ಗೊತ್ತಿತ್ತು. ನನ್ನ ಮಕ್ಕಳನ್ನ ನಾನೇ ಕೈಯಾರ ಯಾಕೆ ಬಲಿ ಕೊಡಲಿ ಅಂತ ಕಳಿಸಿದೆ. ಎಷ್ಟು ಇಳಿದೋಗಿದ್ದೀವೋ ನನ್ನ ತಂದ, ಎಷ್ಟು ಇಳಿದೋಗಿದ್ದೀವೋ ಅಲ್ಲಿ. ಆ ಲಚ್ಚ ಎಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡವ. ಯಾಕೋ ಯಾಕೋ ಮಾತಾಡಕ್ಕಿಲ್ಲ ಅಪ್ಪ. ಇನ್ನವನ್ ನಮ್ಮ ಬಾಯಿಲ್ಲ ಕಣಪ್ಪ. ಹೋಗ್ದೇನೋ ನಮ್ಮ ಲಚ್ಚನ ದೇವ್ರ ಪಾದ ಸೇರಿಸ್ಬಿಟ್ಟೇನೋ. ಬಿಡ್ತೋನಪ್ಪ ಲಚ್ಚ ಚಂದಾಗೆ ಅವನು. ಹಂಗಾರೆ ಯಾಕೋ ಅವ್ನು ಕರ್ಕೊಂಡ್ಬರ್ಲಿಲ್ಲ, ಇಬ್ರು ಜಗಳ ಕಂಡ್ರೆ ಅಲ್ಲ ಕಣಪ್ಪ. ಚಿಕ್ಕವ್ ನನ್ ಮಾತಂದ್ರೆ ತಡ್ಕೋಬಾರ್ದೇನೋ. ಅವ್ರಿಗೆ ಈ ರೀತಿ ಮದುವಾಗಿ ಅವ್ರ ಜಾತಿಗೆ ತಿಳ್ಕೊಂಡವ್ರೆ. ಏನ ನಮ್ ಜಾತಿ ಕುಲ ಧರ್ಮ ಎಲ್ಲ ಬಿಟ್ಬಿಟ್ನ? ಈಗ ಅವನು ಹತ್ತು ಎಕರೆ ಭೂಮಿಗೆ ಮಾಲೀಕ ಕಣಪ್ಪ, ಹತ್ತು ಎಕರೆ ಭೂಮಿಗೆ ಮಾಲೀಕ. ನಮ್ಮ ಬಾಳ್ನಲ್ಲಿ ಯಾವುದನ್ನ ನಾವು ಕಾಣೋದಕ್ಕಾಗ್ಲಿಲ್ವೋ ಅದನ್ನ ಅವನು ಕಂಡವನೇ ಅವಳನ್ನ ಮದುವೆ ಹಾಕಿ. ನಮ್ಮ ಕುಲ ಕಟ್ಟು ಜಾತಿ ಧರ್ಮ ಎಲ್ಲ ಬಿಟ್ಟವನು ಇದ್ದ ಏನು ಸತ್ರ ಏನು? ನಂಗೆ ನೀನೊಬ್ಬನೇ ಕಣೋ ಮಗ ಆಗುತ್ತಿದ್ದ. ನೀ ಗುಣವಂತನಾಗಿದ್ದೀಯಲ್ಲೋ ಅಷ್ಟೇ. ಅಯ್ಯೋ ಅಯ್ಯೋ, ನನ್ನ ತಂದನ ಮೈ ತೀರ ಸುಡ್ತೈತಲ್ಲ. ಗೌರವ ಲಜ್ಜವ, ನನ್ನ ಕಂದ ನನ್ನ ಗುಡಿಸ್ಕೊಡ್ರೆ ತಾಯಿ. ಏನ್ ಅಸ್ತ ನೋಡಿ ಬೇಡಪ್ಪ, ಅಣ್ಣಂಗೆ ಏನು ಆಗಿಲ್ಲ. ಏನಿಲ್ಲ ಬಿಡ್ಬಾ, ಗಟ್ಟದ ಕೆಳಗಿನ ನೀರು ಮೈ ಗಂಟಿಲ್ಲ ಅಷ್ಟೇ. ಆ ಕರಿ ಮಗನಿಗೆ ಹೇಳಿ ಅಕ್ಕಿ ಅವರಿಂದ ಅಷ್ಟು ಕೊಡಿಸ್ತೀನಿ ಎಲ್ಲ ಸರಿ ಹೋಗ್ತೀನಿ. ಹೋಗ್ಲಿ ತಾಯಿ, ಬೇಗ ಕರ್ಕೊಂಡ್ ಬಾ. ನನ್ನವ ಬೇಗ ಕರ್ಕೊಂಡ್ ಬಾ. ನಾನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಇನ್ಸ್ಪೆಕ್ಟರ್.
ಇದು ಹನುಮಂತರಾಯ ಬನ್ನೇ ತಾನೆ? ಹೌದು, ಏನ್ ಸಮಾಚಾರ? ಹೌದೇ, ಇದಕ್ಕೇನೆ ಹುಟ್ಟಲ್ವಲ್ಲ, 14 ಮಕ್ಕಳು ಅಂತಾರೆ, 18 ವರ್ಷದವರಿದ್ದಾಗಿದ್ದಾರಲ್ಲ. ಏನಪ್ಪ ಅನುಮಾನ? ಏನ್ ಅನುಮಾನವಿಲ್ಲ, ಏನು ದೇಹ ಅನುಮಾನ ನಿಮ್ದು? ಇನ್ನು ಒಳ್ಳೆ ಮದುವೆ ಆಗೋ ಹೆಣ್ಣಿದ್ದಾಗಿದ್ದೀರಲ್ಲ, ಅದ್ ಯಾಕೆ ಹನುಮಂತರಾಯ ಹಾಕೊಳಕ್ಕೆ ಮಕ್ಕಳಾತೆ? ಹೇಗಾದ್ರೂ ಮಾಡಿ ಇನ್ನ ಮೇಲೆ ಮಕ್ಕಳು ಸುದ್ದಿ ಎತ್ತಾಗ ಮಾಡಿಬಿಡಿ ಅಂದ್ರು. ಅದಕ್ಕೆ ಔಷಧಿ ಇಂಜೆಕ್ಷನ್ ಎಲ್ಲ ಇದೆ ಅಮ್ಮ. ಹನುಮಂತರಾಯ ಕಳಿಸ್ರೆ ಹೂಂತೀನಿ. ನಂಗೆ ಇರ್ಬೇಕು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ ಕಂಡ್ರೆ ಅವ್ರು ತುಂಬಾ ಕನಿಕರ ನೋಡಿ, ಅವ್ರೆಲ್ಲ ಮಕ್ಕಳಾಗ್ಬೇಡ, ನಮ್ ವಂಶಕ್ಕೆ ಒಂದೇ ಒಂದು ಒಳ್ಳೆ ಗಂಡ್ಮಗು ಆದ್ರೆ ಸಾಕು ಅಂತ ನಾನೇ ಹೇಳಿದ್ದೆ. ಏನು ಗ್ರಹಚಾರ ಅಮ್ಮ ಇದು? ಇರೋ ಮಕ್ಕಳಿಗೆ ತರೋಕಾಗದೆ ತಾಪತ್ರಯ ಪಡ್ತಾ ಇದೆ ಆ ಪ್ರಾಣಿ. 14 ಮಕ್ಕಳು ಸಾಲದೆ ನಿಮ್ಗೆ? 15 ಗಂಡು ಮಗು ಬೇರೆ ಬೇಕು ನಿಮ್ಗೆ? ಬುದ್ಧಿ ಗಿದ್ದಿ ನೆಟ್ಟಿದ್ಯಾಲ, ಯಾರ್ಗಯ್ಯ 15 ಮಗು ಬೇಕು? ಹಾಗಾದ್ರೆ ನೀವು ಅವ್ರ ಮಗಳೇ? ಅಲ್ಲ, ನಿಮ್ಮಮ್ಮ. ಮಕ್ಕಳಾಗೋದನ್ನ ನಿಲ್ಸೋದಿಕ್ಕೆ ಏನಿದ್ರಿಯೋ ಇಲ್ಲಿ ಬಂದ್ ನೋಡಿ, ನಿಮ್ ಯಜಮಾನ್ರ ಕಳ್ಸಿರೋ ಯಮದೂತನ್ನ. ಅಲ್ಲ, ನನ್ ಕಣ್ಕಂಡ್ ದೇವ್ರಿಗೆಲ್ಲ ಕೈ ಮುಗಿದು ಒಂದ್ ಮಗು ಆದ್ರೆ ಸಾಕಪ್ಪ ಅಂತಿದ್ದೀನಿ. ನನ್ಗೆ ಇಂಜೆಕ್ಷನ್ ಕೊಡಕ್ ಬಂದಿದ್ದಾನೆ ಇಂಜೆಕ್ಷನ್. ಯಾವನೇ ಇವನು? ಅವರು ನೀವೇ? ಇವರು ಅವರೇ. ಏನಾಗ್ಬೇಕಾಗಿತ್ತು ಅಮ್ಮ? ಸಂಸಾರ ಸುಖವಾಗಿ ಸಾಗ್ಬೇಕಾದ್ರೆ ಆಗೋ ಮಕ್ಕಳನ್ನ ತಪ್ಪಿಸ್ಕೋಬೇಕು, ಅಷ್ಟೇ ತಾನೇ ನಿಮ್ ಉಪದೇಶ? ಅಯ್ಯೋ ಮಂಕ್ ಮುಂಡೇವ, ದೇವ್ರ ಇಚ್ಛೆಗೆ ವಿರುದ್ಧವಾಗಿ ಏನ್ ಮಾಡ್ವಲ್ರು ನೀವು? ಅಮ್ಮ ಅಮ್ಮ, ನೀವು ತುಂಬಾ ಹಳೆ ತರ ಮಾತಾಡ್ತಾ ಇದ್ದೀರಿ, ತುಂಬಾ ಹಳೆ ತರ. ದೇವ್ರು ಕೊಡದೇ ಇರೋದು ಮಾಡದೇ ಇರೋದು ಏನ್ ಕಂಡಿದ್ದೀರೋ ನೀವು? ಇಲ್ಲಪ್ಪ, ನಮ್ಮ ಸೀದೇವಿಗೆ ಒಂದು ಮಗು ಇಲ್ಲ ಅಂತ ಕೊರಗ್ತಾ ಇದ್ದಾಳೆ, ಕೊಡು ಮತ್ತೆ ನೋಡೋಣ. ಅಮ್ಮ, ಅಂತವ್ರಿಂದ ದೇಶಕ್ಕೆ ತೊಂದ್ರೆ ಇಲ್ಲಮ್ಮ. ಮಕ್ಳು ಹೆಚ್ಚಾದ್ರೆ ತೊಂದ್ರೆ ಅಲ್ವೇ? ಅಯ್ಯೋ ಹೆಡ್ ಮುಂಡೆವ, ಹೊರವಳು ಹೇರೋಳು ನಾನು, ನಿಮ್ಗೆ ಏನೋ ತೊಂದ್ರೆ ಅಲ್ಲಪ್ಪ. ಯಾವ ಜೀವದಲ್ಲಿ ಏನ್ ಶಕ್ತಿ ಅಡಗಿರುತ್ತೆ ಯಾರಿಗ್ ಗೊತ್ತು? ಇವ್ರ ಮಕ್ಳಲ್ಲಿ ನಾಳೆ ಯಾರು ಏನನ್ನ ಆಗ್ತಾರೆ ಅನ್ನೋದು ನಿಮ್ಗೆ ಗೊತ್ತೇ? ಹಾಗಾದ್ರೆ ಸ್ವಲ್ಪ ತಡೀರಿ, ಅಚ್ಚು ಅನಂತ ತುಂಬ ಬಾಗಿರತಿ. ಸದ್ದು, ಇವೆಲ್ಲ ಓದಿ ದೊಡ್ಡರಾದ್ಮೇಲೆ ಏನಾಗ್ತೀರಾ ಹೇಳಿ? ನಾ ಕಾಂಗ್ರೆಸ್ ಲೀಡರ್ ಆಗ್ತೇನೆ. ನಾನು ಇಂಜಿನಿಯರ್ ಆಗ್ತೀನಿ. ಸಾಕು ಸಾಕು, ಇವೆಲ್ಲ ಹೋಗಿ ಓದ್ಕೊಳ್ಳಿಪ್ಪ, ಹೋಗಪ್ಪ ಹೋಗಿ ಹೋಗಿ. ಕೇಳಿದ್ರೇನಪ್ಪ, ಇಂಥ ಮಕ್ಕಳಿಂದ ದೇಶ ಉದ್ಧಾರವಾಗುತ್ತೋ ಹಾಳಾಗೋಗುತ್ತೋ? ನೀವು ಹೇಳೋದೆಲ್ಲ ಸರಿನೇ ಅಮ್ಮ, ಆದ್ರೂ ಆದ್ರೂ ಅಲ್ಲಿ ನಿಲ್ಸಿ ಇವ್ರಿಗೆಲ್ಲ ಹೊಟ್ಟೆ ಬಟ್ಟೆ ವಿದ್ಯೆಗೆ ದಾರಿ ಹುಡುಕಿ ಹೋಗಿ. ಹಾಗಾದ್ರೆ ಈಗ ನಾನು ಯಾವನೇ ಇವನು? ಇಷ್ಟು ವಿವೇಕ ಇಲ್ದವನು? ಮಕ್ಕಳ ತಾಯಿ ಉಪಾರವೆ ಮರ ಕಂಡ್ಬಾರ್ವೆ, ಹುಟ್ಟಿದ್ದವ್ರು ಹುಲ್ಲು ನೀರು ಮೇಸೋದಿಲ್ಲ. ಇನ್ನೂ ಯಾಕೆ ಕಣ್ ಕಂಡು ಬಿಡ್ತಾ ನಿಂತಿದ್ದೀರಿ? ಹೊರಡಿ ಅಮ್ಮ. ಅಮ್ಮ, ದಿವಸಕ್ಕೆ ನಿಮ್ಮಂಥವ್ರು ಇಬ್ಬಿಬ್ರು ಸಿಗ್ತಾ ಇದ್ರೆ ನಮ್ಮ ಪ್ಲಾನು ಪ್ಲೇನ್ ಏರೋ ಪ್ಲೇನ್. ಬರ್ತೀನಮ್ಮ. ಅಮ್ಮ ಶ್ರೀದು, ನನ್ನ 14 ಮಕ್ಕಳು ಪ್ಲಸ್ ರಮ. ಏನು ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸುಖವಾಗಿ ಬಾಳಬೇಕು ಅಂತ ಇಷ್ಟ ತಾನೆ? ಇದೇ ನೀವು ಹೀಗೆ ಕೇಳ್ತೀರಾ? ಹಗಲು ರಾತ್ರಿ ನಾನು ದೇವರನ್ನು ಬೇಡಿಕೊಳ್ಳೋದು ಇದೇ ತಾನೆ? ಹಾಗಾದ್ರೆ ಈಗ ಇಲ್ಲಿಗೆ ಬಂದಿದ್ನಲ್ಲ ಫ್ಯಾಮಿಲಿ ಪ್ಲಾನ್, ಅವನ ಪ್ಲಾನ್ ನಂತೆ ನೀವು ಮಕ್ಕಳ ಆಸೆಯನ್ನು ಇಲ್ಲಿಗೆ ಪೂರ್ತಿ ಮಾಡ್ಕೋಬೇಕು. ಇದು ನೀನು ಅಷ್ಟೇ. ಹಾಗಂದ್ರೆ? ಹಾಗಂದ್ರೆ ಇವತ್ತಿನಿಂದ ನಮ್ಮಿಬ್ಬರು ಸಂಪಾದನೆ ಒಟ್ಟಿಗೆ ತರೋದು, ನಮ್ಮಿಬ್ಬರು ಸಂಸಾರ ಇವತ್ತಿನಿಂದ ಒಟ್ಟಿಗೆ ಮಾಡೋದು, ಈ ಮಕ್ಕಳೇ ನಮ್ಮ ಸ್ವಂತ ಮಕ್ಕಳು ಅಂತ ತಿಳಿದು ಇದಕ್ಕೆ ವಿದ್ಯಾ ಬುದ್ಧಿ ಹೇಳಿಕೊಟ್ಟು ದೇಹದ ಒಳ್ಳೆ ಪ್ರತಿಗಳನ್ನಾಗಿ ಮಾಡೋದು. ಜೈ ಹಿಂದ್! ಜೈ ಹಿಂದ್! ಸರಿ ನೋಡು, ನಮ್ಮ ಎಂದಾಗವನ ರಾಮಣ್ಣ ಏನಾಗ್ತಿದ್ದಪ್ಪ? ರಾಮಣ್ಣ ರಾಮಣ್ಣ, ನೀನು ಕೈ ಬಿಟ್ಟು ಬಿಡ್ತೀಯಲ್ಲ ರಾಮಣ್ಣ. ಏನಪ್ಪ ಮಾಡ್ಲಿ ಇವಾಗ ನಾನು ಈ ಬಿಕ್ಕಳಿಕೆ? ಅಪ್ಪಾಜಿ, ನಾನು ಹೋಗ್ಬಿಟ್ಟು ಅಕ್ಕಿ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ರಾಮಕಲ್ಲು ಸಾಲು ಕೊಡಿ ಅಷ್ಟೇ. ನನ್ನ ಮಗ ನೋಡು, ಕೊಟ್ಕೊಂಡು ಬಿಟ್ಟೆ. ನನ್ ಮಕ್ಕಳು ದೊಡ್ಡ ದೊಡ್ಡ ಹಾಲಿಗೂ ಕಂಡವ್ರ ಕೈ ಕಾಯ್ಬೇಕಾಗೈತೆ, ಅದನ್ನ ಮರೆತು ಬಿಡುತ್ತಿತ್ತು.
ಮಗ ನನ್ನ ವಂಶದ ಕುಡಿನೇ ನೀನಲ್ವಾ, ನಿನ್ ಕಾಯೋಕ್ಕಿಂತ ದೊಡ್ಡ ಕೆಲಸ ನನಗೆ ಬೇರೆ ಯಾವ್ದೈತೆ ಮಗ? ಮಲ್ಕಳಪ್ಪ ಮಲ್ಕಳ ಬದುಕಿಲ್ಲ. ನೀವು ನೋಡ್ಕೋತಾ ಇರಿ, ನಾನ್ ಬೇಗ ಹೋಗಿ ನೇರ್ತಂತೀನಿ. ಯವ ಯವ ಒಂದ್ ಜಮ್ಗೆ ನೀರ್ ಕೊಡ್ರವ, ಹುಡುಗ ಸಾಯ್ತವನೇ. ಯವ ನೀನ ನಿನ್ನಂತ ಮಾನ್ಗೆಟ್ ನಾಯಿಗೆ ಬಚ್ಚಲು ಬಳಿಯೋ ನೀರು ಸಿಕ್ಕದಿಲ್ಲ ಊರ್ನಾಗ. ನೀವ್ ಎಷ್ಟು ಬೈದ್ರೆ ತಿಂತಿಲ್ಲವ, ನಿಮ್ ದಮ್ಮಯ್ಯ ಅಂತಾನೆ ಒಂದ್ ಜಮ್ಗೆ ನೀರ್ ಕೊಡ್ರವ, ಹುಡುಗ ಪಿಕ್ಕಲ್ಗೆ ಎಂದು ಸಾಯ್ತವನೆ. ಸತ್ತ ಸಾಯ್ತ ನಾವು, ನೀವು ನೀರ್ ಕೊಟ್ರೆ ನನ್ನ ಅದೇನಪ್ಪ ಈ ಕತ್ನಲ್ಲಿ? ಬನ್ನಿ ಬನ್ನಿ, ತುಂಬಾ ದಿನದಿಂದ ನಿಮ್ಗೆ ಆಸೆ ಇತ್ತು ಈ ನನ್ನ ಕಣ್ಣುಗಳ ಮೇಲೆ. ನಮ್ಮ ಆಸೆ ಈ ಬಾಳ್ನಾಗೆ ಪೂರ್ತಿ ಆಗಕ್ಕೆ, ನಿಮ್ಮ ಆಸೆನಾದ್ರೂ ಪೂರ್ತಿ ಮಾಡವ ಅಂತ ಬಂದೆ. ಇವನ್ ಮಾಡ್ಬಿಡ್ತೀನಿ. ಏನಪ್ಪ ನಿನಗ ಅಂತ ದರದು? ಬಡವನ್ ದರದು ಒಂದ ಎರಡಾದ್ರು ಸತ್ತ ಮೇಲೂ ಸವಾಲ್ ಆಗ್ತಾ ನಿಂತಿರ್ತೆ. ನನ್ ವಂಶದ ಕುಡಿ ಉಳಿಸ್ಕೋಬೇಕು ಅಂತ ನೋಡಿಯ, ಅದಕ್ಕೆ ನನ್ ಜೀವಕ್ ಜೀವ ಸಾಕಿ ಚೆನ್ನಾಗ್ ಚೆಲ್ಲೋರ್ನು ಕೊಟ್ಬಿಡ್ತೀನಿ. ಕೊಡಿ ಕೊಡಿ ನನ್ ನೋಡಿಯ, ನೀವ್ ಎಷ್ಟು ಕೊಡ್ತೀರ ಅಷ್ಟು ಕೊಡಿ ನನ್ ನೋಡಿಯ. ಅಯ್ಯೋ ಬಾಪೆ, ತಾಳು ತಂದ್ ಕೊಡ್ತೀನಿ. ನನ್ನ ಪಾಪಿ ಅಂತ ಬೈಕಬೇಡಿ ನನ್ನ ಕಂದಗಳು. ನನ್ನ ತವಿರ ಗಂಟ ಹೆಂಗ್ ನಡ್ಕೊಂಡ್ರು ಹಂಗೆ ನನ್ನ ತಣಿ ಮನ ನಮ್ಮನ್ ಮಾರಿ ತನ್ನ ಮಗನ್ ಉಳಿಸ್ಕಂತ ಅವನಲ್ಲ ಅಂತ ಬೈಕಬೇಡಿ ಕಂದಗಳ. ಏನಪ್ಪ ಮಾಡ್ಲಿ, ಏ ಒಂದು ಕುಡಿಯಿರೋದು. ತಗೋದಣ್ಣ, ದನಗಳನ್ನು ಮಾರೇ ನೀನ್ ದುಡ್ಡು ತಗೋಬೇಕಾಗಿರ್ಲಿಲ್ಲ. ನೀನ್ ಇನ್ನೊಬ್ರು ಹಂಗನಲ್ಲಿ ಬದುಕೋದಿಲ್ಲ, ಸಾಲಾನು ನನ್ನ ಹತ್ರ ಕೇಳಲ್ಲ. ಏ ನಿಮ್ ಉಪಕಾರ ನನ್ ಬಾಳುದಕ್ಕೂ ಸಾಕಾಯ್ತು, ಬರ್ತೀನಿ ನೋಡಿ. ಚಲೋ ಬರ್ತೀನಿ ಬರ್ತೀನಿ. ಸರಿ, ಈ ಹಳ್ಳಿಯವ್ರ ಕಣ್ ತೆರೆಸ್ಬೇಕಾದ್ರೆ ಒಂದ್ ಕರಾಮತ್ ಆಗ ನಾ ಮಾಡ್ತೀನಿ. ಏನ್ ರಾಮಣ್ಣ, ನಿಮ್ ದಂಧಾಗೆ ನಾನು ಬೇಕು. ನ್ಯಾಯವಾಗಿ ನಡೆಯೋವನ್ನ ಯಾವ ಧರ್ಮ ಬೇಡ ಅಂತ ಐತೆ? ಹಂಗಾದ್ರೆ ಹೇಳು, ನನಗೆ ಭೂಮಿನ ಕೊಡಿಸು. ನನ್ನ ತಮ್ಮನಾಗೆ ನಾನು ಉಳ್ಬೇಕು, ಬೆಳಿಬೇಕು, ನಮ್ಮ ಅಪ್ಪನ ಸಂತೋಷವಾಗಿರ್ಬೇಕು, ಈ ಊರವ್ರ ಮುಂದೆ ತಲೆ ಎತ್ಕೊಂಡು ತಿರುಗಬೇಕು. ಹೌದು ಕರಿ, ನಿಮ್ಮವನಾಗಿ ನಿನ್ ಜೊತೆಲೆ ಉಳ್ಕೊಂತೀನಿ, ಕಂಡವನಾಗಿ ನಮ್ಮ ಮನೆಯವ್ರನ್ನೆಲ್ಲ ಸಂತೋಷವಾಗಿರ್ತೀನಿ. ನಿಜವಾಗ್ಲಿ ರಾಮಣ್ಣ. ಹೌದು, ಸತ್ಯವಾಗಿ ಕಾಪಾಡ್ತೀನಿ, ಸತ್ಯವಾಗಿ ಕಾಪಾಡ್ತೀನಿ. ನಿನ್ ಕಾಪಾಡಕ್ ಬೇಕಾದನ್ನ ತಂದು ಬಿಟ್ಟೆ ಕಣ ಮಗ, ಇನ್ನೇನು ಯೋಚನೆ ಮಾಡ್ಬೇಕಾಗಿಲ್ಲ. ಜಮೀನ್ದಾರನ ಮನೆ ಹಣ ತಾನೆ, ನಮ್ ಮನೇನೇ ನಾಶನ ಮಾಡಿದವನ ಹತ್ರ ತಿರುಪೇ ತಕ್ಕ ಹೋಗಿದ್ದೇನಪ್ಪ. ಇಲ್ಲ ಕಣ, ಇಬ್ರ ಮಕ್ಕಳನ್ನ ಮಾರಿ ನಿನ್ ಉಳಿಸೋಕೆ ಅಂತ ಹಣ ತಂದೆ ಕಣ, ತಿರುಪೇ ಎತ್ತಕ್ ಹೋಗ್ಲಿಲ್ಲ ಕಣ. ತಿರುಪೇ ಚೆನ್ನ ಚಿಲ್ವರ್ನ ಮಾರ್ಬಿಟ್ಟೇನಪ್ಪ. ಹೌದಾ ಬಾವಾ? ಹ್ಮ್ ಕಣ, ನನ್ ರಾಮನ್ ಉಳಿಸೋಕೆ ಅಂತ ಮಾರ್ಬಿಟ್ಟೆ ಕಣ. ನಿಮ್ ರಾಮ ನಿಮ್ಗೋಸ್ಕರ ಯಾವತ್ತು ಉಳ್ಕೊಂಡೇ ಇರ್ತಾರಪ್ಪ, ಅದಕ್ಕಾಗಿ ಚೆನ್ನ ಚಲವ್ರನ್ನ ಮಾರ್ಬೇಕಾದಿಲ್ಲ. ನಾನು ದಿನಾ ದಿನಾ ಯೋಚನೆ ಮಾಡ್ತಾ ಮಾಡ್ತಾ ಕಡೆಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಪ್ಪ. ನಾನೇನ್ ಬಂದಿಲ್ಲ ರಾಮ, ಇನ್ಮೇಲೆ ನನ್ನ ರಾಮ ಅಂತ ಕರಿಬೇಡಿ, ರಹೀಮ್ ಅಂತ ಕರೀರಿ. ಬಾಯ್ ಕರಿಮಣ್ಣ. ರಾಮ ರಾಮ ಕರಿಮಣ್ಣ. ಚಲವಾ, ನೀವು ನನ್ನ ರಾಮನ ಉಳಿಸ್ಕೊಡ್ಲಿಲ್ಲ ಕಂಡ್ರು, ನಿಮ್ಮೆಲ್ಲರನ್ನು ಕಳ್ಕೊಂಡು ಈ ಮುದುಕ ತಪ್ಪಲೆ ಆಗೋದ? ಅಪ್ಪ ಬಾವಾ, ರಾಮ ಲಕ್ಷ್ಮಣರು ಚೆನ್ನಾಗೋದು, ನನ್ ಚೆನ್ನಾಗಿ ಚಲವರು ಸಾವುಕಾರ ಇಟ್ಟು ಸೇರ್ಬಿಟ್ರು, ನಾನು ಒಂಟಿ ಆಗೋದು. ಅವರೆಲ್ಲ ಆರಂಭ ಮಾಡ್ಕೊಂಡು ಆನಂದವಾಗಿರ್ತಾರೆ, ನನ್ನ ಆಸೆ ಅಲ್ಲ ಈ ಗುಡ್ಲಾಂಗ್ ಮಣ್ಣಲ್ಲಿ ಮಣ್ಣ. ಮಗ
ಭೂದಾನ ಪ್ರಪಂಚದಲ್ಲೇ ಸತ್ಯವಾದ್ದು, ಧರ್ಮವಾದದ್ದು, ಲೋಕಕ್ಕೆ ಒಳ್ಳೇದ್ ಮಾಡುವಂತಹದ್ದು ಅಲ್ವಾ? ಅಲ್ವಾ ಅಂಥದ್ದೇ ಉಳಿದೆ ಹೋದ್ರೆ ಹೆಂಗಪ್ಪ ಅನ್ನಿಸ್ತು? ಅನ್ಸಿರ್ಬೋದು ಅನ್ಸಿರ್ಬೋದು. ಅದನ್ನ ಕಾಡ್ತಾ ಇರೋ ಕೆಟ್ಟ ಹುಳುಗಳನ್ನ ಪತ್ತೆ ಹಚ್ಚಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾ ಭೂದಾನೊಳಗೆ ಸೇರ್ಕೊಂಡ್ಬಿಟ್ಟೆ. ಹೌದೌದು, ದೀಪಾನೇ ಆರಿಸ್ತೀವಿ ಅಂತ ಪತಂಗದ ಹುಳುಗಳು ಆರ್ಕೊಂಡು ಬರ್ತವೆ, ರಕ್ಕೆ ಸುಟ್ಕೊಂಡು ತಾವು ಸುಟ್ಟೋಯ್ತವೆ. ಪಾಪ ಪಾಪ. ಹ್ಮ್, ಮಾಡಿ ಮಾಡಿ, ನಿಮ್ಮಂತವ್ರು ಒಬ್ಬಿಬ್ರು ಇರೋದ್ರಿಂದ ತಾನೇ ದೇಶ ಉದ್ಧಾರ ಆಗ್ತಾ ಇರೋದು. ನಮ್ಮಂತವ್ರಿಂದ ಏನಾಯ್ತದೆ ಬುದ್ಧಿ? ನಿಮ್ಮಂತವ್ರ ಮನಸ್ಸು ಮಾಡಿದ್ರೆ ಊರೇ ಉದ್ಧಾರ ಮಾಡ್ಬೋದು. ಅದೇನೇ ಹಂಗಂದ್ಬಿಟ್ಟೆ, ನೀವು ಭೂದಾನ್ದವ್ರು ಬರ್ಲಿಲ್ಲ ಅಂತ ನಾವೇನೇ ಊರು ಕಡಿಮೆ ಮಾಡಿದ್ದೀವಿ? ಆ ಊರ್ನವರೆಲ್ಲ ಹೊಗಳ್ತಿಲ್ವಾ? ಹೊಗಳ್ತಾವ್ರೆ ಹೊಗಳ್ತಾವ್ರೆ. ಹಾ, ಅದ್ ಸರಿ. ನೀವೆಲ್ಲ ನಾಳೆ ಬೆಳಗ್ಗೆ ನಮ್ಮ ಮೀಟಿಂಗ್ ಬರೋದು. ನಾನು ತಿರ್ಗಾನ್ ಬರ್ಬೇಕಾಗಿಲ್ವಲ್ಲ? ಯಾಕೆ ಬರ್ತೀಯ? ನಾನೇ ಬಂದ್ಬಿಡ್ತೇನಲ್ಲ. ಸರಿ, ಹಂಗಾರ ಹೊಂತೀನಿ ಬುದ್ಧಿ. ಹೋಗ್ಬಾ. ಅಜ್ಜಿ, ಬರುವಾದಾಗಿ ನಮ್ಮ ಭಾವನ ಹೊರಗಡೆ ಬರಿ. ಇಲ್ದಿದ್ರೆ ಇಷ್ಟು ದಿನ ನೀವು ಬದುಕಿದ ಪಾಳು ಮಣ್ಣು ಪಾಳು ಮಾಡ್ಬಿಟ್ಟು. ನಾನು ಬೇಕಾದಷ್ಟು ಅವನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬೇಕಾದ್ರೆ ನಿಮ್ ಭಾವನೆ ಕೇಳು. ನೀನು ಸಹಾಯ ಮಾಡೋ ಹೊತ್ತೇನು, ನಮ್ಮ ಭಾವನ ಮನೆ ಹೊಲ ಗದ್ದೆ ಎಲ್ಲ ನುಂಗಿ ನೀರು ಕೊಡ್ತಿದ್ರು. ಈಗ ಪಂಚಾಯತ್ ಬೇಡ, ಕೊಡ್ತೀಯೋ ಇಲ್ವೋ? ಯಾರು ಬೇಡ ಅಂತಾರೆ, ತೋಟದ ಹಿತ್ತಲಿನಲ್ಲಿದೆ, ಬಿತ್ಕೊಂಡು ಹೋಗು. ನೀವೆಲ್ಲ ಕಂಡ್ರು ಉಳವರು, ಬೆಳೆಯವರು, ಬಿದ್ದವರು. ನನ್ನ ಹೆಂಗಿಸ್ತೀರ? ನನ್ನ ಹೆಂಗಿಸ್ತೀರ ನೋಡ್ತೀರಿ? ನಾನು ಉಳ್ತೀನಿ, ನಾನು ಬಿತ್ತೀನಿ, ನಾನು ಉಳ್ತೀನಿ, ನಾನು ಬೆಳಿತೀನಿ. ಅಪ್ಪಾಜಿ, 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 ಚಿಕ್ಕಮ್ಮ, 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 ಅಪ್ಪಾಜಿ ಅಡ್ಡಿರಲಿಲ್ಲ ಎಂದ್ರೆ ಕೇಳುವ. ನನ್ನ ಆರಂಭ ಕೆತ್ತಿಗಳ್ತಂದ್ರ? ಬೇಡ ಬೇಡ, ಚೆನ್ನಾಗ್ ಚೆಲುವು ನಾನು ದಣೇನ ಮಾರ್ಬಿಟ್ಟಿದ್ದೀನಿ. ಅಂಡವರೊಡವೆ ನಾನು ಆರಂಭ ಮಾಡಕ್ಕಿಲ್ಲ. ಆರಂಭ ನನ್ನ ನಣೇರು ಬರ್ದಿಲ್ಲ ಅಂದ್ರೆ ದಣೇನು ತೋರಿಸ್ತೀನಿ ಬ್ರಹ್ಮ ಬರ್ತವನೆ. ಏ ಗೌರ ಲಚ್ಚ, ಇದು ನಮ್ಮ ಎತ್ತಪ್ಪನ ಭೂಮಿ, ಇದ್ರ ಮೇಲೆ ಯಾರು ಏನು ಹೋಗ್ತಿಲ್ಲ ಗೊತ್ತಾ? ನಾನ್ ಸ್ವಂತ ಆರಂಭಕಾರ. ಬನ್ನಿ ಬನ್ನಿ, ನೀವೇ ನನ್ನ ಎತ್ತುಗಳು. ಹಂಗ್ಯಾಕೆ ನೋಡ್ತೀರಿ? ಅಂತ ಭೂಮಿ ಸ್ವಂತ ಆರಂಭ, ಖುಷಿ ಕಷ್ಟ ಆಯ್ತದೆ. ಹ್ಮ್, ಹೇಳಿ ಹೇಳಿ. ನೀವು ನನ್ ಚೆನ್ನಾಗ್ ಚೆಲ್ಲೋರು ಹಂಗಲ್ಲ, ಮಾರ್ಕೊಂಡು ಇಟ್ಬಿಟ್ಟು ನೀವೇ ಹೇಳ್ತೀರ. ಎಳಿ ಅಂದ್ರೆ ಪಂಚಾಯತಿ ಓದ್ತಾರೆ. ಹೇಳಿ ಕಣ್ಣಿ ಕಣ್ಣಾಗಿ ಕೊಲ್ತಿದ್ದೀವ.
ಕಡೆಯವರೆಗೂ ಈ ಕಷ್ಟನೇ ದೇವರು ಕೊಡಕಿಲ್ಲ. ವಾರ್ಡ್ನಲ್ಲಿ ಯಾರಿಗೂ ಕೊಡದೇ ಇರೋ ಕಷ್ಟ ನಮ್ಗೆ ಯಾಕೆ ಕೊಟ್ಟನವ ದೇವರು? ನಮ್ಗೆ ಯಾಕೆ ಕೊಟ್ಟ? ಲಚ್ಚ ಈ ನಿಟ್ಟಿನ ಮದುವೆಯಾಗಿ 10 ಎಕರೆ ಭೂಮಿ ಅನುಭವಿಸ್ತಾವನೆ. ರಾಮ ಕರೀಮ್ನೊಂದಿಗೆ ಆರಂಭ ಮಾಡ್ಕೊಂಡು ಆನಂದವಾಗ ಧರ್ಮ ದೇವರು ಅಂತ ಅನ್ನಬೇಡ. ಬರವ ಯಾಕಮ್ಮ ನಿಂಗೇನು ಅನ್ಯಾಯ ಮಾಡಿದ್ದೆ ನಾನು? ನಿನ್ನ ಗುಡಿ ಒಂದೊಂದು ಕಲ್ಲು ನಾನು ನನ್ನ ಮಕ್ಕಳು ಒತ್ತು ಮನಸಾರ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ವಾ? ಈ ಬಾಳ್ನ ಯಾರೇ ಕೈ ಬಿಟ್ರು ನೀನ್ ನಮ್ ಕೈ ಬಿಡಕ್ಕಿಲ್ಲ ಅಂತ ನಿನ್ನೆ ನಂಬಿ ದೃಢವಾಗಿತ್ತನ್ನ ಇದೇ ನಾನು ಮಾಡಿದ್ದು. ಅಡ ಹೋಗು, ನನ್ನ ಕಷ್ಟ ದುಃಖ ಆಗದೆ ಇರೋ ನಿನ್ನೇ ಬೇಡ, ನಂಗೆ ನಿನ್ನೇ ಬಿಟ್ಬಿಡ್ತೀನಿ ನಾನು, ನಿನ್ನೆ ಬಿಟ್ಬಿಡ್ತೀನಿ ನಾನು, ನಿನ್ನೆ ಬಿಟ್ಬಿಡ್ತೀನಿ ನಾನು. ನನ್ನ ಮೇಲೆ ನಂಬಿಕೆ ತಪ್ಪು ಹೋಯ್ತು ದಾಸಣ್ಣ, ನನ್ನ ಬಿಟ್ಟು ಬೇರೆ ದೇವರು ಧರ್ಮ ಹಿಡಿತೀಯ ನೀನು? ದಾಸಣ್ಣ ಇನ್ನೆಷ್ಟು ದಿನ ಬದುಕಿರ್ತೀಯ ನೀನು? ಅಯ್ಯೋ ನಿನ್ ಬಾಳ್ ತುಂಬಾ ನಂಬಿದ್ ನಿನ್ ದೇವರೇ ನಿನ್ ಕೈ ಬಿಟ್ಟ ಅಂದ್ರೆ ಇನ್ ಬೇರೆ ದೇವ್ರು ಕಾಪಾಡ್ತೇನೆ ಅನ್ನೋ ಭರವಸೆ ಏನು? ಬೇರೆ ದೇವ್ರು ಕಾಪಾಡ್ತಾನೆ ಅನ್ನೋ ಭರವಸೆ ಏನು? ಬೇರೆ ದೇವ್ರು ಕಾಪಾಡ್ತೇನೆ ಅನ್ನೋ ಭರವಸೆ ಏನು? ನಾನು ಇನ್ನೂ 4 ದಿನಕ್ಕೆ ಬೇರೆ ದೇವರು ಬೇರೆ ಧರ್ಮ ಯಾಕಿದೆ ಅತ್ತಾನೇ ಕಾಪಾಡ್ತೀನಿ ಅನ್ನೋದು ಯಾವ ನಂಬಿಕೆ? ಇಲ್ಲ ಇಲ್ಲ, ನನ್ನ ಜೀವದ ಕಡೆ ಉಸಿರಿರೋ ಗಂಟ ನೀನೇ ದೇವರು, ನೀ ತೋರಿಸು ದಾರಿಯ ತಾನೆ, ನೀ ತೋರಿಸು ದಾರಿಯ ತಾನೆ. ಬರ್ತೀನಿ ಅಪ್ಪಾಜಿ. ಕರಿ ಮೇಡಮ್, ನೀನು ಹೇಳಿದ್ದೆಲ್ಲ ನಿಜವಾಗ ನಮ್ಮಪ್ಪನ ಸುಖವಾಗಿರ್ಬೇಕು ಅಂತ ನಾನು ಮಾಡಿದ್ದೆಲ್ಲ ಒಳ್ಳೆಯಲ್ಲಿ ಮುಡಿದೇನೆ ಕೆಲಸಂಗ ಆಗುತ್ತಲ್ಲೋ ಅಪ್ಪನ ಎಲ್ಲ ಹುಡುಕಿದ ಅಪ್ಪಾಜಿ ಎಲ್ಲೋಗಿರ್ಬೇಕು. ಹಾ ಸರಿ, ತಾಮಸ ಅವರೇ ತನಿಖೆ ಅಂತ ಹೇಳ್ತಿದ್ದ, ಕೇಳ್ಕೊಂಬರೋಣ. ಹೋಗು, ನೀನ್ ತಾಮಸ ನೋಡ್ಕೊಂಬ, ನಾ ಅಲ್ಲೇ ಗುಡಿ ಹತ್ರ ಹೋಗಿ ಮಾಡ್ತೀನಿ. ಹೋಗು ಬಿರಪ್ಪ. ಅಪ್ಪ 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 ಕಮಲ ಕಮಲ, ಅಯ್ಯಯ್ಯೋ ಮನೆ ಎಲ್ಲ ಬಿಟ್ಟು, ಅಯ್ಯಯ್ಯೋ ಅಪ್ಪ ಎಲ್ಲ ಬಿಟ್ಟು. ಅಪ್ಪ ಅಪ್ಪ ಆಚಾರ್ಯ ವಿನೋಬಾಜಿಯವರಿಗೆ, ಭೂದಾನ ಚಳವಳಿಗೆ, ಸರ್ವೋದಯ ಸಂಸ್ಥೆಗೆ ಒಂದೇ ಒಂದೇ ಒಂದೇ. ಒಂದೇ ಮಾತರಂ ಎನ್ನುವುದು ಒಂದೇ ಭ್ರಾತರಂ ಎಂದಾಗಬೇಕು. ಯಾರನ್ನು ನೋಡಿದರೂ ಸಹೋದರನೆಂದು ತಿಳಿದಾಗಲೇ ನಮ್ಮ ದೇಶದ ಶಕ್ತಿ ವೃದ್ಧಿಯಾಗುವುದು. ನಿಜವಾದ ಭೂದಾನದ ತತ್ವಾರ್ಥವನ್ನು ತಿಳಿಯದೆ ಯಾರೋ ಭೂದಾನ ಮಾಡಬೇಡಿ. ಸ್ವಾಮಿ, ವಿನೋಬಾಜಿಯವರ ಚರಣ ಸನ್ನಿಧಿಯಲ್ಲಿ ನಾನು ಈಗ 10 ಎಕರೆ ಭೂಮಿಗಳನ್ನು ಅರ್ಪಿಸ್ತೇನೆ. ಹೇಳಿದ್ದು ಹೌದು, ತಯಾರಾಗಿದೆ, ಅರ್ಪಿಸ್ಕೊಳ್ಬೇಕು 10 ಎಕರೆ ಭೂಮಿ. ಭೂದಾನದ ಅರ್ಥ ನಿಮ್ಗೆ ನಿಜವಾಗಿ ಗೊತ್ತಾಯ್ತಾ ಜಾಗಿದಾರ್ರೆ? ಯಾಕಮ್ಮ ಹಾಗೆ ಕೇಳ್ತಿ? ಇವರಿಗೆ ಮರವು ಜಾಸ್ತಿ, ಒಳ್ಳೆ ವಿಷಯ ಕೇಳಿದ ತಕ್ಷಣ ಮರೆತು ಬಿಡ್ತಾರೆ. ಅದಕ್ಕೆ ಈ ಕೊಡೋ ಭೂಮಿಯಿಂದ ಇನ್ ಯಾವ ಗುಡಿ ಕಟ್ಟಿಸ್ತೀರಿ ಸಾವುಕಾರ್ರೆ? ಹೌದೇ ಸಾವುಕಾರ್ರೆ, ಇದೇನ್ ಸ್ವಾಮಿ ತಾವು ಹೀಗೆ ಕೇಳ್ಬಿಟ್ರಿ? ಶಾಂತಂ ಪಾಪಂ ಶಾಂತಂ ಪಾಪಂ, ಒಂದು ಒಳ್ಳೇದಕ್ಕೆ 10 ವಿಘ್ನ ಅಂತ ತಾವು ಕೇಳಿದ್ರೆ? ಇವ್ರ ಜನ್ಮದಲ್ಲಿ ಒಳ್ಳೇದು ಅನ್ನೋದು ಒಂದಾದ್ರೂ ಇದ್ರಲ್ವೇ? ನನ್ನ ಯೋಗ್ಯತೆ ಗೊತ್ತಿಲ್ಲದೆ ಇದ್ದವ್ರು ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ಬಿಡಿ ಸ್ವಾಮಿ. ಈ ಊರ್ನಲ್ಲೆಲ್ಲ ಒಬ್ಬನೇ ಒಬ್ಬ ನನ್ನ ಯೋಗ್ಯತೆ ಸರಿಯಾಗಿ ತಿಳ್ಕೊಂಡಿದ್ದವನು ಅಂದ್ರೆ ದಾಸಣ್ಣ. ಅವನು ಈಗ ಇದ್ದಿದ್ರೆ ಇದೇನೆ ಬುದ್ಧಿ ಕಾಯ್ದೆ ಬದುಕಿದ್ದೆ. ದೇವರು ಧರ್ಮ ಸತ್ಯ ಈ ಪ್ರಪಂಚ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡೋವರೆಗೂ ಬದುಕೇ ಇರ್ತೀನಿ. ಬಂದ್ಯ ದಾಸಣ್ಣ? ಬಾಬಾ ನೀನಿಲ್ದೆ ಇವರೆಲ್ಲ ನನ್ನ ತೀರಾ ಅವಮಾನ ಪಡಿಸ್ತಾ ಇದ್ದಾರೆ. ಹೇಳು, ನಾನು ನಿನಗೇನಾದ್ರೂ ಅನ್ಯಾಯ ಮಾಡಿದ್ದೇನೆಯೇ, ದ್ರೋಹ ಮಾಡಿದ್ದೇನೇನಪ್ಪ? ಸುಳ್ಳು ಅವನೆಲ್ಲ ವಿಷಾಯಿತೆಯನ್ನು ಹೇಳಿಕೆ ಮಾ ಸುಳ್ಳು ಕಚ್ಚಿಸ್ಕೊಂಡು ಅವನೊಬ್ಬನಿಗೇ ಗೊತ್ತು ಅದನ್ನ ನಿಜವಾದ ದಣಿ. ನಿಮ್ಮ ಹತ್ರ ಹಣ ಐತೆ, ಅದ್ ನಿಮ್ಗೆ ಅನ್ನ ಕೊಡ್ತೈತಿ, ಬಟ್ಟೆ ಕೊಡ್ತೈತಿ, ದವಲತ್ ಕೊಡ್ತೈತಿ. ಆದ್ರೆ
ನ್ಯಾಯ ಕೊಡಕಿಲ್ಲ, ಸತ್ಯ ಕೊಡಕಿಲ್ಲ, ಶಾಂತಿ ಕೊಡಕಿಲ್ಲ. ಉದಾನ್ ಗಂಗೆ ಅರಿತಾ ಇರೋ ಈ ಭೂಮಿಲೇ ನೀವು ಹುಟ್ಟಿರೋದು. ನಾನು ಅವ್ರನ್ನ ದೇವ್ರು ಅಂತ ತಿಳ್ಕೊಂಡಿದ್ದು. ದುರಾಸೆ ದೇವ್ ಅವ್ರನ್ನ ಹಿಡಿದ್ರು. ಅವ್ರೇನ್ ಮಾಡ್ತಾರಪ್ಪ, ಯಾಕಂಗ್ ನೋಡ್ತೀನಿ ನಾನು ನೋಡಿ. ಆ ಕಲ್ಲು ಕೊರತಲು ಭೂಮಿನ ಭೂದಾಂದವ್ರಿಗೆ ನೀವು ಕೊಡದೆ ಹೋಗಿದ್ರೆ ನನ್ನ ಹಣೆಯಲ್ಲಿ ಆರಂಭನೇ ಬರದಿಲ್ಲ ಅಂತ ಒಂದೇ ಕೊರಗಿನ ಜೊತೆಲಿ ನಿಮ್ಮ ಮನೆ ಜೀತಗಾರನಾಗೆ ಇದ್ದು ಬಿಡ್ತಿದ್ದಲ್ಲಪ್ಪ. ನನ್ನ ಮಕ್ಕಳು ನಂಗೆ ಉಳ್ಕಂತಿದ್ರು, ನನ್ನ ತಮ್ಮ ನಂಗೆ ಉಳ್ಕಂತಿದ್ರು, ನನ್ನ ಚೆನ್ನ ಚೆಲ್ಲೂರು ಉಳ್ಕಂತಿದ್ರು. ನನ್ನ ಗುಡ್ಲೇ ನಂಗೆ ಅರಮನೆಯಾಗಿರ್ತಿ. ನಿಮ್ಮಂಥವ್ರು ಮಾಡೋ ಪಾಪಕ್ಕೆ ಭೂದಾಂದವ್ರ ಹೆಸರು ಅಡ್ಡಾಯಿ ಹಾಕಿ ತರ್ತೀರಿ ನಾನು ನೋಡಿಯ. ಅವ್ರಿಗೆ ಬೇರೆ ಭೂಮಿನೇ ಸಿಕ್ತಿರ್ಲಿಲ್ಲ, ಲೋಕದಾಗ ಬೇರೆ ಧರ್ಮಾತ್ಮರೇ ಇರಲಿಲ್ಲ. ಒಳ್ಳೆಯವ್ರ ದಾರಿ ಮುಳ್ಳೆರ್ಚ ನ್ಯಾಯವಾಗೈತೆ ನಿಮಗೆ? ಏನು ಪಾಪ ಮಾಡಿದ್ನೋ ಏನು, ನಿಮ್ಮ ಎದುರಿಗೆ ನಿಂತು ಇಷ್ಟು ಮಾತಾಡ್ಬಿಟ್ಟೆ, ಕ್ಷಮಿಸಿ ನಾ ನೋಡಿ. ಅಯ್ಯ ದಾಸಣ್ಣ ನಿಲ್ಲು, ಭೂದಾನ ನಿನ್ನಂತಹ ನೊಂದು ಜೀವಿಗಳನ್ನ ಎಂದಿಗೂ ಕೈ ಬಿಡೋದಿಲ್ಲ. ಕಳ್ಕೊಂಡು ಅನ್ನ, ನಂಗೆ ಇನ್ನೇನು ಬೇಕು ನಾನು ನೋಡಿ. ಅಪ್ಪ ರಾಮ, ಅಪ್ಪ ಅಪ್ಪ ಅಯ್ಯ ಸಮಯ ಲಚ್ಚ ರಾಮ, ನೀವೇನಾಗಿದ್ರು ಯಾವ ಧರ್ಮದಾಗಿದ್ರು ನನ್ನ ಹುಡುಕಂಡ್ರು? ದಾಸಣ್ಣ ನಿಲ್ಲು, ನಿನ್ನಂಥ ನೊಂದು ಜೀವಿಗಳು ಭೂದಾನದಿಂದ ಶಾಂತಿನೋ ಆನಂದನೋ ಪಡೆದ್ರೇನೆ ನಮ್ಮ ದೇಶದ ಉದ್ಧಾರ. ಏನಂತೀರಿ ಜಹಗಿರ್ದಾರೆ? ಅಲ್ವೇ ಸ್ವಾಮಿ ಅಲ್ವೇ. ಪಾಪ ದಾಸಣ್ಣನಿಗೆ ಯಾವತ್ತು ನಾನು ಯಾವುದೋ ಪಟ್ಟೆ. ನಿಮಗೆ ಹುಡುಕ್ಕೊಡೋ ಹನುಮಂತ ಭೂದಾನದವ್ರಿಗೆ ಏನ್ರಿ, ನಾನೇ ಹುಡುಕ್ಕೊಟ್ಟೆ. ಯಾಕ್ರಿ ಹೀಗೆ ಹೇಳ್ತೀರಾ? ಈ ಕೊಟ್ಟ ಹತ್ತಕ್ರೆ ಇನ್ನೇನು ಪಾಪಾಸ್ಕಳು ಇನ್ನು ಬೇಕಿದಿರೋ ತಂತ್ರಿ ಭೂಮಿ ಅಲ್ಲದೇ ಆಚಾರ್ಯ ಸೇರ್ಕೊಡ್ರಿ. ರಾಯರಲ್ಲಿ ನೀ ಹೆಚ್ಚು ಜನ ಅಂದ್ರೆ ಲಾ ಅನ್ನಬೇಕಾಗುತ್ತೆ ಅಷ್ಟೇ. ಹೇಳ್ದೇನಪ್ಪ ನಿಮ್ ದಣಿ ಸತ್ಯನ? ಅವನ್ ಸಾಯೋ ಗಂಟ ಸತ್ಯ ಧರ್ಮದೇ ಕರ್ಕಸ್ ಮಾಡ್ಕೊಂಡಿರ್ತಾನೆ. ಪಾಪ ಹೋಗೋಣ. ಹಿಂಗ ಸಮಾಚಾರ, ಈ ಕಿರುಬನಿಗೆ ನಾ ಸರ್ಕಸ್ ಮಾಡಿಸ್ತೀನಿ. ಏನ್ರಪ್ಪ ಇಂತೆ ಕಿರುಬನ್ನ ಉಳಿಸ್ಬೇಕ ಊರ್ನಾಗೆ? ಇವನ್ ಜೀವ ಸಹಿತ ಉಳಿಸ್ಕೊಡ್ದು. ಇನ್ನ ನೋಡ್ತಾ ಇದ್ದೀರಲ್ಲ, ಆಕ್ರೋ ಶಾಂತಿ ಶಾಂತಿ ಶಾಂತಿ. ನಾನು ಕಾರಣ ಭೂದಾನದ ತತ್ವಾರ್ಥನ ಅವ್ರ ಮನಸ್ಸಿಗೆ ನಾಟ ಹಾಡಿ ನಾನು ಅವ್ರಿಗೆ ಉಪದೇಶ ಮಾಡಲ್ಲ. ಇದು ನನ್ನ ತಪ್ಪು, ನನ್ನ ತಪ್ಪು, ಅದು ನಿಮ್ ತಪ್ಪು. ಇಲ್ಲ ಇಲ್ಲ, ಎಲ್ಲ ಈ ಮನಾಳಿಂದ ತಪ್ಪು. ಇವನ್ ಜೀವ ಸಹಿತ ಉಳಿಸ್ಬಾರ್ದು. ಆಚಾರ್ಯರ ಮೇಲೆ ನಿಮಗೆ ಭಕ್ತಿ ಪ್ರೀತಿ ವಿಶ್ವಾಸಗಳಿದ್ರೆ ಶಾಂತಿಯಾಗಿ ದಯವಿಟ್ಟು ಕುಳಿತುಕೊಳ್ಳಿ. ಸತ್ತು ಮಾಡಬಾರ್ದು, ಕಲಿಗೆ ಮಾಡಬಾರ್ದು. ಕುಳಿತುಕೊಳ್ಳಿ, ಕೈ ಮುಗಿದು ಕೈ ಕೊಡ್ತೀನಿ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ದೊಡ್ಡವ್ರು ಹೇಳ್ತಾರೆ. ಕುಳಿತುಕೊಳ್ಳಿ ಅದರಿಂದ ಏನು ಪ್ರಯೋಜನವಾಗೋದಿಲ್ಲ. ಆ ಕೈಗಳನ್ನ ಕೆಲಸ ಮಾಡೋ ಕೈಗಳಾಗಿಸಿ ದೇಶ ಸೇವೆಗೆ ಬಳಸ್ಕೊಳ್ಬೇಕು. ಸ್ವಾಮಿ ದಾಸಣ್ಣ, ನನ್ನ ತಂದೆ ತಾಯಿಗಳೇ, ನಾನು ಪಾಪಿ. ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ. ಇವರಿಬ್ರು ನನ್ನ ಕಣ್ಣುಗಳನ್ನು ತೆರೆಸಿದ್ದಾರೆ. ನಾನು ಸಾಯಕ್ಕೆ ಮೊದಲು ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ. ನನ್ನ ಗ್ರಾಮದ ಜಹಗೀರಿನ ಈ ಭೂದಾನದವ್ರ ಪಾದಕ್ಕೆ ಒಪ್ಪಿಸಿಬಿಡ್ತೀನಿ. ಭೂದಾನ ಗ್ರಾಮದಾನ ಮಾಡಿದ ಪುಣ್ಯ ನಿಮ್ಮೆಲ್ಲರಿಗೂ ಬರಲಿ. ನಾನು ನಿಮ್ಮೆಲ್ಲರ ಜೊತೆಲಿ ದಾಸಣ್ಣನ ಒಡಹುಟ್ಟಿದವನಾಗಿ ಬಾಳೋದಕ್ಕೆ ಅವಕಾಶ ಕೊಡಿ. ಇಲ್ಲದೆ ಹೋದ್ರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ ನೆಮ್ಮದಿಯಿಂದ ನಿಮ್ ಕೈಯಿಂದ ಸಾಯಿಸಿದಿ. ಅಷ್ಟಕ್ಕಾದ್ರೂ ಅವಕಾಶ ಕೊಡಿ ದಾಸಣ್ಣ. ಈ ನಿಮ್ ಒಳ್ಳೆ ಬುದ್ಧಿ ಕಾರಣ ಈ ಭೂದಾಂದು ಭೂದಾಂದವ್ರು ಬಂದು ನಮ್ ಬಾಳಿಗೆ ದೀಪಾವಳಿ ತಂತು. ಹೇಳ್ರಪ್ಪ ಎಲ್ಲ ಹೇಳಿ,
ಬುಧಾಂಧವರಿಗೆ, ಸಾಹುಕಾರರು ಒಳ್ಳೆ ಬುದ್ಧಿಗೆ.